महागुरुर्विष्णुः गुरुर्देवो महेश्वरः ॐ गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ॐ नारायण नारायण नारायण। ई मनोब्रह्मेत्युपाति सीत, मनस्सन्नु ब्रह्म एंदु उपासने माडबेकु। ಮನಸ್ಸು ಯಾವ ಮನಸ್ಸು ಅಂದರೆ ಒಟ್ಟು ಮನಸ್ಸು. ಅದಕ್ಕಾಗಿ ಅದರ ಅಂಗಗಳು ಹೇಳುತ್ತಾ ಇದ್ದಾರೆ ಮುಂದಿನ ಎರಡನೆಯ ಮಂತ್ರದಲ್ಲಿ. ಬ್ರಹ್ಮ ತದೇತತ್ ಚತುಷ್ಪಾತ್ ಬ್ರಹ್ಮ, ಬ್ರಹ್ಮಗೆ ಮನಸ್ಸನ್ನು ಬ್ರಹ್ಮವೆಂದಿಟ್ಕೊಂಡಾಗ ಆ ಮನಸ್ಸಿಗೆ ನಾಲ್ಕು ಪಾದಗಳಿವೆ. ನಾಲ್ಕು ಪಾದಗಳು ಯಾವ್ಯಾವುದು? ವಾಕ್ ಪಾದ, ವಾಕ್ಕೊಂದು ಪಾದ, ಮತ್ತೆ ಪ್ರಾಣಪಾದ ಅಂದರೆ ಇನ್ನೊಂದು ಇಂದ್ರಿಯ, ಘ್ರಾಣೇಂದ್ರಿಯ, ವಾಸನ ನೋಡುವ ಇಂದ್ರಿಯ, ಮತ್ತೆ ಚಕ್ಷುಪಾದ, ಶ್ರೋತ್ರಂ ಪಾದ. ಹೀಗೆ ನಾಲ್ಕು ಪಾದಗಳನ್ನು ಇತ್ಯಧ್ಯಾತ್ಮಂ ತೇನ ತಸ್ಯ ಆಕಾಶಸ್ಯ ಅಜ್ಞಾದಯಃ ಪಾದಾಃ ಉಚ್ಯಂತೆ ಏವಂ ಉಭಯಂ ಅಧ್ಯಾತ್ಮಂ ಚ ಆದಿದೈವತಂ ಚ ಚತುಷ್ಪಾದಾತ್ ಆದಿಷ್ಟಂ ಭವತಿ. ಈಗ ಏನು ಬೇಕು? ಈ ಲೈಟಾ, ಈ ಲೈಟಾ ಪ್ಲಗ್ ಹಾಕಬೇಕು, ಅದು ಟೂ ಮಚ್ ಹೀಟ್ ಮಾಡ್ತಾ ಇದೆ. ಆಧ್ಯಾತ್ಮಿಕದಲ್ಲಿ ಪಾದ ಇದೆ, ಆದಿದೈವಿಕದಲ್ಲಿಯೂ ನಾಲ್ಕು ಪಾದಗಳಿವೆ. ನಾನು ಮೊದಲು ಶುರು ಮಾಡಿದ್ದೇನೆ, ಟೈಮ್ ಆಯ್ತಲ್ಲ, ಕರೆಕ್ಟ್? ಅಯ್ಯೋ, ಅಂದರೆ ಆಧ್ಯಾತ್ಮಿಕ ಮನಸ್ಸಿಗೆ ನಾಲ್ಕು ಪಾದಗಳು. ಆದಿದೈವಿಕವಾದ ಆಕಾಶಂ ಬ್ರಹ್ಮ ಹೇಳಿದ್ದೀವಲ್ಲ, ಆಕಾಶ ಬ್ರಹ್ಮ, ಅದಕ್ಕೆ ನಾಲ್ಕು ಪಾದಗಳು. ಅವುಗಳು ಇವುಗಳಿಗೆ ಪರಸ್ಪರ ಸಂಬಂಧ ಇದೆ. ಆಕಾಶ ಬ್ರಹ್ಮ ಅಂದರೆ ಒಟ್ಟು ಇಡೀ ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದರೆ ಇಲ್ಲಿ ನೋಡಬೇಕು, ಆಕಾಶ, ಅದಕ್ಕೆ ಅಧಿಷ್ಠಾನ ದೇವತರಿರುತ್ತಾರೆ. ನಾವು ನೋಡುವ ಜಗತ್ತನ್ನು ಜಡ ಎಂದಿಟ್ಕೊಳ್ಳಲ್ಲ ನಮ್ಮ ಶಾಸ್ತ್ರ. ಈ ಈ ಆಕಾಶಾದಿಗಳಿಗೆ ಅಧಿಷ್ಠಾನ ದೇವರಿದ್ದಾರೆ. ಆಕಾಶ ಅಂದರೆ ಸಾಕ್ಷಾತ್ ಬ್ರಹ್ಮ, ಈ ಬ್ರಹ್ಮಾಂಡ ರೂಪವಾಗಿ ತೋರುವ ಬ್ರಹ್ಮ. ಇವನಿಗೆ ನಾಲ್ಕು ಪಾದಗಳಿವೆ. ಅದು ಯಾವುದು? ಅಧಿದೈವತಂ ಅಗ್ನಿಹಿ ಪಾದ. ಒಂದು ಪಾದ ಅಗ್ನಿ, ಎರಡನೇ ಪಾದ ವಾಯು, ಮೂರನೇ ಪಾದ ಆದಿತ್ಯ, ನಾಲ್ಕನೇ ಪಾದ ದಿಕ್, ದಿಶೆಗಳು, ದಿಕ್ಕುಗಳು. ಈ ನಾಲ್ಕು ಪಾದಗಳು, ಆದಿದೈವಿಕ ಪಾದಗಳಿಗೆ ಈ ಆಧ್ಯಾತ್ಮಿಕ ಪಾದಗಳಿಗೆ ಏನು ಸಂಬಂಧ ಎನ್ನುವುದು ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಮೂರನೆಯದು ವಾಗೇವ ಬ್ರಹ್ಮಣಸ್ ಚತುರ್ಥ ಪಾದ, ವಾಕ್ಕು ಯಾವ ಪಾದ ಇದೆಯೋ ನಮ್ಮ ಮನಸ್ಸಿನಲ್ಲಿ, ಈ ಪಾದಕ್ಕೆ ಅಧಿಷ್ಠಾನ ದೇವತೆ ಯಾರು? ಅಲ್ಲಿದ್ದು ಅಗ್ನಿ. ಸೊ ಅಗ್ನಿನ ಜ್ಯೋತಿಷ ಭಾತಿ ಚ ತಪತಿ ಚ. ನನ್ನ ಮನಸ್ಸಿನಲ್ಲಿ ಅಂದರೆ ಮನಸ್ಸನ್ನು ಬ್ರಹ್ಮ ಎಂದು ಇಟ್ಕೊಂಡರೆ ಅದು ಯಾವ ಮನಸ್ಸು ಅಂದರೆ ಒಟ್ಟು ಮನಸ್ಸು. ಅದು ಹೇಗೆ ಗೊತ್ತಾಗ್ತದೆ ಅಂದರೆ ಆ ಮನಸ್ಸಿನ ಪಾದಗಳು ಹೇಳುತ್ತಾ ಇರುವಂತೆ ಗೊತ್ತಾಗ್ತಾ ಇದೆ. ಯಾವ ಪಾದಗಳು? ಪಾದಗಳು ಯಾವುವು ಅಂದರೆ ಇಂದ್ರಿಯಗಳೆಲ್ಲ, ಇಂದ್ರಿಯಗಳನ್ನೆಲ್ಲ ಅಂದರೆ ಇಂದ್ರಿಯಗಳು ಅಂದರೆ ಇಂದ್ರಿಯಗಳಿಂದ ಗೊತ್ತಾಗುವ ಸರ್ವ ಅನುಭವಗಳು ಎಂದರ್ಥ. ಎಲ್ಲ ಇಂದ್ರಿಯಗಳು, ಕರ್ಮೇಂದ್ರಿಯ
ವಾಕ್ಕಂದರೆ ಸರ್ವ ಕರ್ಮೇಂದ್ರಿಯಗಳು, ಮಿಕ್ಕದು ಜ್ಞಾನೇಂದ್ರಿಯಕ್ಕೆ ಎರಡು ಮೂರು ಸೇರಿಸಿ ಹೇಳಿದ್ದಾನೆ. ಎರಡು ಮೂರು ಇಂದ್ರಿಯಗಳು, ಚಕ್ಷು ಶ್ರೋತ್ರಂ ಇನ್ನೇನು ಗ್ರಹಣ, ಅಂದರೆ ಈ ಮೂರು ಜ್ಞಾನೇಂದ್ರಿಯಗಳೇ. ಕರ್ಮೇಂದ್ರಿಯ ಒಂದೇ ಹೇಳಿದ್ದಾರೆ. ಇದು ಶಾಸ್ತ್ರದಲ್ಲಿ ಒಂದು ಇಂದ್ರಿಯ ಹೇಳಿದರೆ ಮಿಕ್ಕ ಇಂದ್ರಿಯಗಳು ಬಂದುಬಿಡ್ತವೆ. ಆದ್ದರಿಂದ ಸರ್ವ ಕರ್ಮೇಂದ್ರಿಯಗಳು, ಸರ್ವ ಜ್ಞಾನೇಂದ್ರಿಯಗಳು ಅಂದರೆ ಇಂದ್ರಿಯಗಳನ್ನು, ಎಲ್ಲ ಇಂದ್ರಿಯಗಳನ್ನು ಸೇರಿಸಿ ಮನಸ್ಸಾಗಿ ನೋಡ್ತಾ ಇದ್ದೆ. ಇಂದ್ರಿಯಗಳು ಅಂದರೆ ಏನು ಇಲ್ಲಿ, ಆ ಇಂದ್ರಿಯಗಳಿಂದ ಆಗುವ ಅನುಭವಗಳು ಎಂದರ್ಥ. ಕಣ್ಣಿನಿಂದ ಆಗುವ ಎಲ್ಲ ಬಗೆಯಾದ ದರ್ಶನಗಳು, ಕಿವಿಯಿಂದ ಆಗುವ ಎಲ್ಲ ಬಗೆಯಾದ ಶ್ರವಣಗಳು, ಅಷ್ಟೇ ಅಲ್ಲ, ಆ ಇಂದ್ರಿಯಗಳು, ಇಂದ್ರಿಯಗಳಿಂದ ಆಗುವ ಜ್ಞಾನಗಳು, ಜ್ಞಾನದಿಂದ ಆಗುವ ಅನುಭವಗಳು ಎಲ್ಲ ಸೇರಿಸಿ ಹೇಳಬೇಕು. ಅಂದರೆ ಒಟ್ಟು ಇಡೀ ಎಚ್ಚರ ಅವಸ್ಥದಲ್ಲಿ ನಮಗೆ ಆಗುವ ಜ್ಞಾನಗಳು, ಕರ್ಮಗಳು, ಅನುಭವಗಳು ಒಟ್ಟು ಸೇರಿಸಿ ಹೇಳ್ತಾ ಇದ್ದೀವಿ ಅಂತ ಅರ್ಥ. ಅದನ್ನು ಹೇಗೆ ನೋಡ್ಕೊಳ್ಳಬೇಕಂದ್ರೆ ಎಚ್ಚರದಲ್ಲಿ ಆಗುತ್ತಿರುವ ಒಟ್ಟು ಅನುಭವಗಳೆಲ್ಲ, ಇವುಗಳನ್ನೆಲ್ಲ ಪರಮಾತ್ಮ ರೂಪವಾಗಿ, ಅಂದರೆ ಅದು ನಾವು ಬೆಳಗ್ಗೆ ಹೇಳಿದ ಹಾಗೆ ಇಂದ್ರಿಯಗಳನ್ನು ಸೇರಿಸಿ ಮನಸ್ಸನ್ನು ಪರಮಾತ್ಮ ಆಗಿ ನೋಡ್ತಾ ಇದ್ದೀವಿ ಅಂದರೆ ಮನಸ್ಸು ಶುದ್ಧವಾಗಬೇಕು, ಹಾಗೆ ಇಂದ್ರಿಯವೂ ಶುದ್ಧವಾಗಬೇಕು. ಇಂದ್ರಿಯದಲ್ಲಿರುವ ಅರಿವು, ಆ ಚೈತನ್ಯ ರೂಪ ಪರಮಾತ್ಮ ಅದನ್ನು ನೋಡಬೇಕು, ಬ್ರಹ್ಮ ಎಂದು ನೋಡಬೇಕು. ಇದಕ್ಕೆ ಈಗ ಹೇಳ್ತಾರೆ ನೋಡಿ, ಈ ಅಗ್ನಿಗೆ ಅಧಿಷ್ಠಾನ ದೇವತ, ವಾಕ್ಕಿಗೆ ಅಧಿಷ್ಠಾನ ದೇವತ ಅಗ್ನಿ. ಅಲ್ಲಿ ಆಕಾಶಕ್ಕೆ ಅಗ್ನಿ ದೇವತ ಇದ್ದಾನೆ ಒಂದು ಪಾದ, ಇಲ್ಲಿ ವಾಕ್ಕು ಒಂದು ಪಾದ ಇದೆ ಮನಸ್ಸಿಗೆ. ಆ ಅಗ್ನಿ ದೇವತ ಈ ವಾಕ್ಕಿಗೆ ಸೊ ಆದ್ದರಿಂದ ಅಗ್ನಿನ ಜ್ಯೋತಿಷ ಭಾತಿ ಚ ತಪತಿ ಚ, ಅಗ್ನಿ ಬಲದಿಂದಲೇ ವಾಕ್ಕು ಮಾತಾಡ್ತದೆ, ದೀಪ್ಯತೆ ಅಂದರೆ ಉಜ್ವಲವಾಗಿ ಮಾತಾಡ್ತದೆ. ಅದರ ಶಕ್ತಿಯಲ್ಲ, ವಾಕ್ಕಿನ ಶಕ್ತಿಯಲ್ಲ ಅಗ್ನಿ ದೇವತೆ. ಸಂತಾಪಂಚ ಔಷ್ಣ್ಯಂಕರೋತಿ, ಅದಕ್ಕೆ ವಾಕ್ಕಿಗೆ ಉಷ್ಣತೆ ಬೇಕಂತೆ. ಅದೇ ಯಾವುದೇ ಆಗಲಿ, ಅದು ಆಯುರ್ವೇದ ದೃಷ್ಟಿ, ನಮಗೆ ಆಯುರ್ವೇದ ಏನು ಹೇಳ್ತದೆ ಅಷ್ಟು ಮುಖ್ಯ ಅಲ್ಲ, ಅಗ್ನಿದೇವತೆಯ ಅನುಗ್ರಹವಿದೆ ಅಷ್ಟೇ ನಾವು ಇಲ್ಲಿ ಇಟ್ಕೊಳ್ಳೋ. ಅದು ಹೇಗೆ ಎಂಬುದು ಆ ಶಾಸ್ತ್ರ ಬೇರೆ ಶಾಸ್ತ್ರ ಹೇಳ್ತದೆ, ಬೇರೆ ಅಥವಾ ತೈಲಘೃತಾದ್ಯಾಗ್ನೇಯ ಶನೇನ ಧಾವಾಗ್ ಭಾತಿ ಚ ತಪತಿ ಚ ವದನಾಯ ಉತ್ಸಾಹವತಿ ಸ್ಯಾದಿತ್ಯರ್ಥ ವಿದ್ವತ್ ಫಲ. ಅದು ಬಿಡಿ, ಅದೆಲ್ಲ ಅನಾವಶ್ಯಕ. ಅಗ್ನಿ ದೇವತ ಅನುಗ್ರಹದಿಂದ ವಾಕ್ ಮಾತಾಡ್ತದೆ. ಈ ನಮ್ಮ ಒಟ್ಟು ಉಪಾಸನ ಮಾಡುವಾಗ ಶಾಸ್ತ್ರೀಯ ಪದ್ಧತಿ ಏನಂದರೆ, ಆ ಒಂದೊಂದು ಅಂಗಭೂತ ಅಂಶಭೂತ ಉಪಾಸನಕ್ಕೂ ಫಲವನ್ನು ಹೇಳ್ತದೆ. ಅಂಶ ಯಾವುದು ಅಂದರೆ, ಈ ವಾಕನ್ನು ಅಗ್ನಿದೇವತ ಅನುಗ್ರಹದಿಂದ ವಾಕ್ ಕೆಲಸ ಮಾಡ್ತಾ ಇದೆ, ಇಷ್ಟು ಉಪಾಸನ ಮಾಡಿದರೂ ಫಲ ಉಂಟು. ಒಟ್ಟು ದೊಡ್ಡ ಉಪಾಸನ ಹೇಳಿದಾಗ ವಿದ್ಯೆ, ಅದರಲ್ಲಿ ಅಂಗಗಳಿರುತ್ತವೆ, ಅಂಗೋಪಾಸನ, ಅಂಗೋಪಾಸನ ಮಾಡಿದರೂ ಸ್ವಲ್ಪ ಫಲ ಉಂಟು ಅಲ್ಲವೇ. ನಾವೇನೋ ಉದಾಹರಣೆಗೆ ದೊಡ್ಡ ಹಬ್ಬ, ದೊಡ್ಡ ವ್ರತ ಪೂಜೆ ಮಾಡಿಕೊಂಡರೆ, ಇಡೀ ಪೂಜೆ ನೋಡದಿದ್ದರೂ ಆ ಪೂಜೆಯಲ್ಲಿ ಸ್ವಲ್ಪ ಹೊತ್ತು ಭಾಗವಹಿಸಿದರೂ ಪುಣ್ಯವೇ. ಅದಕ್ಕೆ ನೀವು ಎಷ್ಟು ಸಹಕರಿಸಿದ್ದರೆ, ಹೂಗಳು ಕೊಡುವುದು, ಅಕ್ಷತಗಳು ಕೊಡುವುದು, ಕುಂಕುಮನ ಯಾವುದೋ ಎಷ್ಟು ಭಾಗವಹಿಸಿದ್ದರೂ ಅಷ್ಟು ಪುಣ್ಯ ಉಂಟಾಗುತ್ತದೆ. ಆ ವ್ರತದಲ್ಲಿ ಎಷ್ಟು ಭಾಗವಹಿಸಿದರೆ ಅಷ್ಟಾದರೂ ಒಂದು ಉಪಾಸನೆ ಆಗುತ್ತದೆ. ಅಂದರೆ ಜನರಿಗೆ ಹೇಗಾದರೂ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹಿಸಬೇಕು, ಮಾಡಿದ್ದಷ್ಟು ಫಲ ಸಿಗ್ತದೆ. ಇದು ನೋಡಿ, ಇದು ಪದ್ಧತಿ ನಮ್ಮದು, ಇದು ಹಿಂದೂ ಪದ್ಧತಿ. ಹಾಗೆ ಈ ವಾಕನ್ನೇ ಅಗ್ನಿದೇವತಾ ಅನುಗ್ರಹದಿಂದ ವಾಕು ಮಾತಾಡ್ತಾ ಇದೆ ಎಂದು ಯಾರು ತಿಳ್ಕೊಳ್ತಾರೋ, ಆ ವಾಕ್ಯಗೆ ಒಂದು ದೇವತಾ ಶಕ್ತಿ ಬರುತ್ತದೆ, ವಾಕ್ಯಕ್ಕೆ ಒಂದು ದೇವತಾ ಅನುಗ್ರಹದಿಂದ. ಇದು ಇಂಥವರು ಮಾಡುವವರಿದ್ದಾರೆ, ಕೆಲವರು ವಕ್ತೃಗಳು, ಪ್ರವಚನ ಮಾಡುವವರು ಅಥವಾ ಗಾಯಕರು ಇಂಥದ್ದು ಮಾಡ್ತಾರೆ. ಗಾಯಕರು, ವಕ್ತೃಗಳು, ಹೌದು, ಆಧ್ಯಾತ್ಮಿಕ ವಕ್ತೃಗಳಾಗಲಿ, ರಾಜಕೀಯ ವಕ್ತೃಗಳು ಉಪಾಸನೆ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆಧ್ಯಾತ್ಮಿಕ ವಕ್ತೃಗಳು ಮಾಡ್ತಾರೆ.
ಅದು ನಿಮಗೆಲ್ಲ ಹೇಳಬೇಕಾ? ಹೇಳಿದ್ರೆ ಅದು ಅವರ ಸೀಕ್ರೆಟ್ ನಿಮಗೆ ಹೇಳಿದ್ದರೆ ಅದು ಹೇಳ್ತಾರೆ ನೋಡಿ ಅವ್ರ ಸೀಕ್ರೆಟ್. ಎಷ್ಟೋ ಜನರು ನೀವು ನೋಡಿದ್ದೀರಾ ಆಧ್ಯಾತ್ಮಿಕವಾದಿಗಳಲ್ಲಿ, ಕೆಲವರು ಪ್ರಸಿದ್ಧವಾಗ್ತಾರೆ, ಕೆಲವರು ಅಷ್ಟು ಪ್ರಸಿದ್ಧವಾಗಲ್ಲ. ಅವರಿಗೆ ಉಪಾಸನಾ ಬಲ ಚೆನ್ನಾಗಿದೆ, ಅಂದರೆ ಭಗವದ್ಭಕ್ತಿ, ಆಧ್ಯಾತ್ಮಿಕ ಗುಣವೂ ಚೆನ್ನಾಗಿದೆ, ಆದರೆ ಅವರು ಪ್ರಸಿದ್ಧವಾಗಲ್ಲ, ಪ್ರವಚನ ಮಾಡಲ್ಲ, ಮಾಡಿದ್ದರೂ ಕೇಳುವಕ್ಕೆ ಬರಲ್ಲ. ಕೆಲವರು ಪ್ರವಚನಕ್ಕೆ ಸಾವಿರ ಸಾವಿರ ಜನರು ಬರ್ತಾನೆ ಇರ್ತಾರೆ. ಎಷ್ಟು ಜನರಂದರೆ ಅನೇಕ ಜನರು. ಅಂದರೆ ಅದು ವಾಕ್ಸಿದ್ಧಿ. ವಾಕ್ಸಿದ್ಧಿ ಹೇಳ್ತೀವಿ ನೋಡಿ, ನಮ್ಮ ಯೋಗಶಾಸ್ತ್ರದಲ್ಲಿಯೂ ಇದೆ. ವಾಕ್ ಮೇಲೆ ಏನೋ ಒಂದು ಕ್ಯಾರಿಸ್ಮಾ ಇರುತ್ತದೆ, ಒಂದು ಆಕರ್ಷಣೆ, ಜನಾಕರ್ಷಣೆ. ಮಾತಾಡುವ ಮಾತು ಏನಿಲ್ಲ ಟೊಳ್ಳೆ, ಮಾತಿನಲ್ಲಿ ಏನೂ ಆಧ್ಯಾತ್ಮಿಕತೆ ಆಳವಾಗಿಲ್ಲ. ಹೆಸರು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ, ಹೆಸರು ಬೇಡ. ಗೊತ್ತು ನನಗೆ, ನೀವು ನೋಡಿರಬಹುದು, ಸ್ವಲ್ಪ ಗಮನಿಸಿದ್ದಾರೆ. ಏನೋ ಮಾತಾಡಿದ್ದರೆ ಅವರ ವಾಕ್ ಮೇಲೆ ಇರುವ ಆ ಸಿದ್ಧಿಯಿಂದ ಅವರು ಮಾತಾಡಿದರೆ ಸಾಕು, ಎಲ್ಲರೂ ಕೇಳ್ತಾರೆ, ಅಯ್ಯೋ ನಾನು ಅವರನ್ನು ಕೇಳಿದ್ದೀನಿ, ಬಂದು ನನಗೆ ಹೇಳ್ತಾರೆ, ಎಲ್ಲರಿಗೂ ಹೇಳ್ಕೊಡ್ತಾರೆ. ಅದನ್ನು ನೋಡಿದರೆ ಪ್ರವಚನದಲ್ಲಿ ಸಾರವೇ ಇಲ್ಲ. ಏಕೆ ಇಷ್ಟು ಜನರು ಆಕರ್ಷಿತವಾಗ್ತಾರೆ? ಏನೋ ವಾಕ್ನಲ್ಲಿ ಒಂದು ಆಕರ್ಷಣೆ ಇದೆ ಅಷ್ಟೇ. ವಾಕ್ ಆಕರ್ಷಣದಿಂದ ಜನರು ಕೇಳ್ತಾರೆ ಹೊರತು ವಾಕಿನ ತತ್ವದಲ್ಲಿ ಏನಿಲ್ಲ, ಅವರಿಗೆ ಆಂತರಿಕ ಅನುಭವ ಆಗಲಿ ತತ್ವವಾಗಲಿ ಏನಿಲ್ಲ, ಹಾಗೆ ಪ್ರಸಿದ್ಧವಾಗ್ತಾರೆ. ಕೆಲವರಿಗೆ ಅನುಭವ ದೃಷ್ಟಿ ಆಧ್ಯಾತ್ಮಿಕತೆ ಹೆಚ್ಚಿರುತ್ತದೆ, ವಾಕಿನ ಬಲ ಇಲ್ಲ, ಅದಕ್ಕಾಗಿ ಜನರು ಆಕರ್ಷಿತರಾಗಲ್ಲ. ಗ್ರಂಥಗಳು ಹಾಗೆ. ಇದೆಲ್ಲ ಉಪಾಸನಾ ಬಲ ಹೇಗಿರುತ್ತದೆ ಎಂದು ತಿಳಿಸುವುದಕ್ಕೆ ಹೇಳ್ತಾ ಇದ್ದೆ. ಕೆಲವರು ಪುಸ್ತಕಗಳು ಬರೆಯುತ್ತಾರೆ, ನೋಡಿದ್ದೀರಾ? ಒಂದು ಪುಸ್ತಕ ಅಷ್ಟೇನು ಆಳವಾಗಿಲ್ಲ, ಸಿಸ್ಟಮೆಟಿಕ್ ಇಲ್ಲ, ಆದರೆ ಪುಸ್ತಕ ತುಂಬ ಪ್ರಸಿದ್ಧವಾಗುತ್ತದೆ. ಕೆಲವರದು ಒಳ್ಳೆಯ ಪುಸ್ತಕ, ಸಬ್ಜೆಕ್ಟ್ ಮ್ಯಾಟರ್ ತುಂಬ ಚೆನ್ನಾಗಿರುತ್ತದೆ, ಪ್ರಸಿದ್ಧವಾಗುವುದೇ ಅಲ್ಲ. ಸುರೇಶ್ವರಾಚಾರ್ಯರದು ವಾರ್ತಿಕ ನೈಷ್ಕರ್ಮ್ಯ ಸಿದ್ಧಿ ಅದ್ಭುತವಾದ ವೇದಾಂತ ಗ್ರಂಥ, ಪ್ರಸಿದ್ಧವಾಗಲಿಲ್ಲ. ಪಂಚಪಾದಿಕ ಪ್ರಸಿದ್ಧವಾಯಿತು. ಇನ್ನು ಕೆಲವು ಪುಸ್ತಕಗಳಿವೆ ತುಂಬ ಪ್ರಸಿದ್ಧವಾಗಿವೆ, ಬಟ್ ಸುರೇಶ್ವರದ ಅದ್ಭುತ ಶಾಸ್ತ್ರ ಪ್ರಸಿದ್ಧವಾಗಲಿಲ್ಲ. ಅಷ್ಟೇಕೆ, ಶಂಕರಾಚಾರ್ಯರ ಗ್ರಂಥ ಉಪದೇಶ ಸಹಸ್ರಿ ಅದ್ಭುತವಾದ ಗ್ರಂಥ, ಆದರೂ ಪ್ರಸಿದ್ಧವಾಗಲಿಲ್ಲ. ಉಪದೇಶ ಸಹಸ್ರಿ ಎಂಬ ಪುಸ್ತಕ ಶಂಕರಾಚಾರ್ಯರು ಬರೆದಿದ್ದು ಇದೆ ಎಂದು ಹೇಳಿದ್ದರೆ ಜನರು ಆಶ್ಚರ್ಯ ಪಟ್ಕೊಳ್ತಾರೆ, ಓ ಅಂಥದ್ದಿದೆಯಾ, ಅದೇನು ಪುಸ್ತಕ ಹೇಳಿ? ಉಪದೇಶ ಸಾರವ, ಅಲ್ಲಲ್ಲ, ಉಪದೇಶ ಸಹಸ್ರ. ಓ ಸಹಸ್ರವ, ಸಹಸ್ರ, ಓ ಸಹಸ್ರವ, ಗೊತ್ತಿಲ್ಲ, ನಾನು ಯಾವಾಗಲೂ ಕೇಳಲಿಲ್ಲ ಹೇಳ್ತ ಬೇ. ಅದೇ ಉಚ್ಚಾರಣೂ ಮಾಡೋಕ್ಕೆ ಬರಲ್ಲ, ಅಷ್ಟು ಅಪ್ರಸಿದ್ಧ. ಆದರೆ ವಿವೇಕ ಚೂಡಾಮಣಿ ಬೇಕಾದಷ್ಟು ಪ್ರಸಿದ್ಧ. ಯಾವುದು ಶಂಕರಾಚಾರ್ಯರದು ಅಲ್ಲವೋ ಅದು ಪ್ರಸಿದ್ಧವಾಯಿತು, ಶಂಕರಾಚಾರ್ಯರದು ಆಯಿತು ಅದು ಪ್ರಸಿದ್ಧವಾಗಲಿಲ್ಲ. ಅದೇನೋ ವಿಚಿತ್ರ. ಗ್ರಂಥಕ್ಕೂ ಒಂದು ಆಯುಷ್ಯ ಇರುತ್ತದೆ, ಅದಕ್ಕೆ ಬಲ ಇರುತ್ತದೆ. ಗ್ರಂಥಕ್ಕೆ ಮನುಷ್ಯರು ಹೇಗೆ ಹುಟ್ಟಿದಾಗ ಅವರಿಗೆ ಜ್ಯೋತಿಷ್ಯ ಇರುತ್ತದೆ ನೋಡಿ, ಅವರ ಆಯುಷ್ಯ, ಅವರ ಆಕರ್ಷಣ, ಸಮಾಜದಲ್ಲಿ ಎಷ್ಟು ಕೀರ್ತಿ ಆಗುತ್ತದೆ ಅದು ಇರುತ್ತದೋ ಹಾಗೆ ಒಂದು ಪುಸ್ತಕ ಬರೆದರೆ ಅದಕ್ಕೆ ಒಂದು ಜನ್ಮದಿನ ಇರುತ್ತದೆ. ಆ ಜನ್ಮಕಾಲ ನೋಡಿದ್ದರೆ ಅದನ್ನು ಕುಂಡಲಿ ಬರೆಯಬಹುದು ಅಲ್ಲವೇ? ದೇಶ ಹುಟ್ಟಿದಾಗ, ಸ್ವತಂತ್ರ ಪಡ್ಕೊಂಡಾಗ ದೇಶಕ್ಕೆ ಕುಂಡಲಿ ಬರೆಯುತ್ತಾರೆ. ಒಂದು ಯಾರೋ ಮಂತ್ರಿ, ಯಾರೋ ಮನುಷ್ಯ ಮಂತ್ರಿಯೋ ಅಥವಾ ಮುಖ್ಯಮಂತ್ರಿಯೋ ಆದರೆ ಯಾವಾಗ ಪ್ರಮಾಣ ಸ್ವೀಕಾರ ಮಾಡಿದ್ದರೋ ಆ ಕ್ಷಣದಿಂದ ಅವರಿಗೆ ಮುಖ್ಯಮಂತ್ರಿ ಪದ ಸಿಗ್ತದೆ, ಅದರ ಕುಂಡಲಿ ಬರೆಯುತ್ತಾರೆ. ಬರೆದು ಅವರಿಗೆ ಎಷ್ಟು ಇರುತ್ತದೆ ಆ ಮಂತ್ರಿ ಪದದಲ್ಲಿ, ಅವರು ಹೇಗೆ ಚೆನ್ನಾಗಿ ಮಾಡ್ತಾರೆ, ಕೀರ್ತಿ ಆಗುತ್ತದೆ, ಏನಾಗ್ತದೆ, ಆ ಕುಂಡಲಿಯಿಂದ ಗೊತ್ತಾಗ್ತದೆ, ಅದೆಲ್ಲ ಮಾಡ್ತಾರೆ. ಹಾಗೆ ಪುಸ್ತಕಕ್ಕೆ ಆಯುಷ್ಯ ಇರುತ್ತದೆ. ನಮ್ಮ ಜನರು ಅದಕ್ಕಾಗಿ ಜನ್ಮ ಮರಣ ಎಲ್ಲ ಹೇಳಿದ್ದೀವಲ್ಲ, ಪುಸ್ತಕಕ್ಕೂ ಜನ್ಮ ಮರಣ ಎಲ್ಲಕ್ಕಿರುತ್ತೆ. ಮನುಷ್ಯನ ಹಾಗೆ ಮನೆಗೂ ಜನ್ಮ ಮರಣ. ಮನೆ ಕಟ್ಟಿದಾಗ ಅದಕ್ಕೆ ಕಟ್ಟಿದಾಗ ಅಲ್ಲ, ಮನೆ ಕಟ್ಟಿದ ನಂತರ ಪ್ರವೇಶ ಮಾಡ್ತೀವಲ್ಲ ಆವಾಗ ಕುಂಡಲಿ ನೋಡು. ಈ ಮನೆಯ ಜೀವನ ಎಷ್ಟಾಗುತ್ತದೆ ಎಲ್ಲ ನಮ್ಮ ಹಾಗೆ, ಎಷ್ಟು ದಿವಸ ಬದುಕುತ್ತದೆ, ಏನಾಗುತ್ತದೆ, ಇಲ್ಲಿರುವ ಜನರು ಅಂದರೆ ಅದರ ಅದೃಷ್ಟ, ಎಷ್ಟು ಜನರು ವಾಸ ಮಾಡ್ತಾರೆ, ಮಾಡ್ತಾರಾ ಅಲ್ಲವಾ, ಮಾಡಿದರೆ ಅವರನ್ನು ಏನು ಮಾಡ್ತದೆ ಅದೆಲ್ಲ. ಹೀಗೆ ಪ್ರತಿಯೊಂದಕ್ಕೆ, ಒಂದು ಮನೆಗೂ, ಒಂದು ಪುಸ್ತಕಕ್ಕೂ, ಒಂದು ಮನುಷ್ಯನಿಗೆ, ಎಲ್ಲರಿಗೂ ಒಂದು ಜನ್ಮ ಮರಣ ಜೀವನ ಎಲ್ಲ ಇರ್ತದೆ. ಜಾತಕ ಇರುತ್ತಾರೆ.
ಅದಕ್ಕೆ ಒಂದು ಜಾತಕ. ಜಾತಕ ಅಂದರೆ ಜನ್ಮ ಎಂದರ್ಥ ಅಷ್ಟೆ. ಅಂದರೆ ಜನ್ಮಕ್ಕೆ ಅನುಗುಣವಾಗಿ ಒಂದು ಜೀವನ, ಒಂದು ಬಗೆಯಾದ ಜೀವನ, ಜೀವನ ಶೈಲಿ, ಜೀವನ ವ್ಯವಹಾರ. ಹಾಗೆಯೇ ಜನರು ತನಗೆ ಪುಸ್ತಕವು ಕೆಲವು ಪ್ರಸಿದ್ಧವಾಗ್ತವೆ, ಕೆಲವಾಗಲ್ಲ. ಒಳ್ಳೆಯ ಪುಸ್ತಕವಾದರೂ ಪ್ರಸಿದ್ಧವಾಗಲ್ಲ, ಕೆಟ್ಟ ಪುಸ್ತಕವಾದರೂ ಪ್ರಸಿದ್ಧವಾಗ್ತದೆ. ಇದೆಲ್ಲ ಏಕೆ ಅಂದರೆ ಕರ್ಮ. ಅದು ಆಶ್ಚರ್ಯ, ಕರ್ಮ ಏನೇನೋ ಇದ್ದು ಬಿಡ್ತದೆ ಅದಕ್ಕೆ. ಆ ಕರ್ಮ ಬಲ ಹಾಗೆ ಅಂಥದ್ದು. ಆದರೆ ಕೆಲವರು ವಾಕ್ಸಿದ್ಧಿಗೋಸ್ಕರ ಕೆಲವು ಯಾವುದೋ ಒಂದು ದೇವತಾ, ಯಾವುದೋ ಮಂತ್ರ ಉಪಾಸನೆ ಮಾಡಿ ಆ ವಾಕ್ಕು ಆಕರ್ಷಣವನ್ನು ಪಡ್ಕೊಳ್ತಾರೆ. ಅದರಿಂದ ಒಬ್ಬನಿದ್ದ ನಮ್ಮ ಜೊತೆಗೆ, ಈಗಲೂ ಇದ್ದಾನೆ, ಅವನು ತುಂಬ ಪ್ರಸಿದ್ಧ, ನಿಮಗೂ ಗೊತ್ತು, ನಾನು ಹೆಸರು ಹೇಳಲ್ಲ. ಅವರೇನು ಹೇಳ್ತಿದ್ದರು, 100 ಜನರು ವೇದಿಕ ಮೇಲೆ ಕುಳಿತುಕೊಂಡರು, ನನ್ನ ಒಬ್ಬನ ಪ್ರವಚನ ಕೇಳಿದರೆ ಸಾಕು, ಎಲ್ಲರೂ ನನ್ನನ್ನೇ ಅನುಸರಿಸ್ತಾರೆ, ಎಲ್ಲರೂ ನನ್ನನ್ನೇ ಅನುಸರಿಸ್ತಾರೆ. ಏಕೆ? ನನಗೊಂದು ಉಪಾಸನ ಇದೆ, ಅದು ಮಾಡಿದೆ, ನನ್ನ ವಾಕ್ಕಿನಲ್ಲಿ ಒಂದು ಆಕರ್ಷಣೆ ಆಗಬೇಕು. ಕುರು ಕುರು ಸ್ವಾಹ ಅಂತ ಹೇಳಿಬಿಟ್ಟು ಅದೆಲ್ಲ ಜಾರಿ ಬಾಯಿ ಜಾರಿ ಹೇಳಿದ ನಮಗೆ, ಸ್ವಾಹ ಅಂತ ಹೇಳಿ ಹಿಂದೆ ಉಪಾಸನ ಮಾಡ್ಕೊಳ್ತಾನೆ ಪ್ರತಿ ದಿವಸ. ಅದು ಹೇಳಿಬಿಟ್ಟು ಈಗ ಪ್ರವಚನ ಮಾಡಿದರೆ ಈಗ ಅಷ್ಟೇ, ಎಲ್ಲರೂ ನನ್ನನ್ನೇ ಅನುಸರಿಸ್ತಾರೆ. ನನಗಿಂತ ದೊಡ್ಡ ವಿದ್ವಾಂಸರಿರಬಹುದು, ಚೆನ್ನಾಗಿ ವೇದಾಂತ ಗೊತ್ತಿರಬಹುದು, ಆದರೆ ನನ್ನ ಮಾತೇ ಕೇಳ್ತಾರೆ. ಹಾಗೆ ವಾಕ್ ಸಿದ್ಧೇ ಹೊರತು ವಿಷಯ ತತ್ವ ಸಿದ್ಧಿ ಅಲ್ಲ ಅಲ್ಲವೇ? ಕೆಲವರು ಇರುತ್ತೆ ತುಂಬ ಆಕರ್ಷಣ, ಕೆಲವರಿಗೆ ಎಷ್ಟು ಚೆನ್ನಾಗಿ ಹೇಳಿದರು ವಿಷಯ ಚೆನ್ನಾಗಿದೆ, ಆದರೆ ಆ ಮಾತುಕ್ಕೆ ಬೆಲೆ ಇಲ್ಲ, ಮಾತುಕ್ಕೆ ಬೆಲೆ ಇಲ್ಲ, ಕೇಳ್ತಾರೆ ಬಿಟ್ಬಿಡ್ತಾರೆ, ಮತ್ತೆ ಅಲ್ಲಿಗೆ ಹೋಗ್ತಾರೆ. ಹಾಗೆ ಇಲ್ಲೂ ಇರುತ್ತದೆ, ವಾಕ್ಕಕ್ಕೆ ಸಿದ್ಧಿ ಇರಬೇಕು. ಯಾರಿಗೆ ತನ್ನ ವಾಕ್ಕಕ್ಕೆ ಸಿದ್ಧಿ ಇರಬೇಕು, ನನ್ನ ಮಾತು ಜನರು ಕೇಳಬೇಕು, ನಾನು ಬರೆದಿರುವ ಪುಸ್ತಕ ಓದಬೇಕು ಅಂದ್ಕೊಂಡರೆ ಮರಿ ಇದೆಲ್ಲ ಯಾವುದೋ ಒಂದು ಸಿದ್ಧಿ ಪಡ್ಕೊಳ್ಳಬೇಕು. ಬೇಡ ಬೇಡ ಅಂದರೆ ನಮ್ಗೆ ಯಾವ ಆಸಕ್ತಿ ಇಲ್ಲ, ಕೇಳಿದರೆ ಕೇಳ್ತಾರೆ, ಇಲ್ಲದಿದ್ದರೆ ಪುಸ್ತಕ ಓದಿದರೆ ಓದ್ತಾರೆ, ಇಲ್ಲದಿದ್ದರೆ ಇಲ್ಲ, ಪರವಾಗಿಲ್ಲ. ಏನಿದೆ ಅವರಿಗೆ ಅದರ ಮೇಲೆ ಆಸಕ್ತಿ ಇಲ್ಲ ಅಂಥವರು ಕೆಲವರು ಹೇಳ್ತಾರೆ, ಕೆಲವರು ಹೇಳುವುದು ಇಲ್ಲ. ನಾವು ಅಂಥವ್ರು ನೋಡಿದ್ದೀವಿ, ಅವ್ರು ಯಾರಿಗೂ ಹೇಳುವುದೇ ಇಲ್ಲ. ಯಾರೋ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಏನೋ ಸ್ವಲ್ಪ ವಿಷಯ ಬಂದಾಗ ಅವರು ಹೇಳಿದ್ದಾರೆ, ಏನೋ ಒಂದು ಸ್ವಲ್ಪ ವಿಷಯ, ಅಯ್ಯೋ ಇಷ್ಟು ಚೆನ್ನಾಗಿ ಗೊತ್ತು ವೇದಾಂತ, ಏಕೆ ಪ್ರವಚನ ಮಾಡ್ತಾ ಇಲ್ಲ ಎಂದು ಅನ್ಸ. ಅವ್ರಿಗೆ ಯಾವ ರುಚಿ ಇಲ್ಲ, ಅವ್ರು ಬಂದರೆ ಹೇಳ್ತಾರೆ, ಇಲ್ಲದ್ರೆ ಅದು ಹೇಳಲ್ಲ, ಸುಮ್ಮನೆ ಕೂತಿರ್ತಾರೆ. ಅಂದರೆ ಅದ್ರ ಮೇಲೆ ಅವರಿಗೆ ಆಸಕ್ತಿ ಇಲ್ಲ, ಅವರವರಿಗೆ ಒಂದು ಸಿದ್ಧಿ ಇರ್ತದೆ, ಒಂದು ವಾಕ್ ಸಿದ್ಧಿ, ಪುಸ್ತಕ ಸಿದ್ಧಿ, ಬರವಣಿಗೆ ಸಿದ್ಧಿ, ಎಲ್ಲರಿಗೆ ಅನ್ನೋದು ಇದು ಹಾಗೆ. ಓಕೆ, ಅದು ಬಿಡಿ. ಇದು ಏನಂದರೆ ಒಂದು ದೇವತಾ ಅನುಗ್ರಹ ಶಕ್ತಿ ಹೇಗೆ ಕೆಲಸ ಮಾಡ್ತದೆ ಅಷ್ಟೇ ತಾತ್ಪರ್ಯ, ಮಿಕ್ಕ ಕಥೆಯೆಲ್ಲ ಬಿಡಿ. ಲೋಕಾನುಗ್ರಹ ಆಗಬೇಕಾದರೆ ಅಂಥದ್ದು ಮಾಡಬೇಕು. ನೋಡಿ, ಸಕಾಮ ಕರ್ಮಗಳು ಎಲ್ಲದೂ ಕೆಟ್ಟದಲ್ಲ. ಇದು ನಾನು ಹೇಳಿದೆ ಅನಿಸ್ತದೆ, ಹೇಳಿದ್ದಿನ ಮತ್ತೊಂದು ಸಲ ಹೇಳ್ತೇನೆ. ಲೋಕಾನುಗ್ರಹಕ್ಕೋಸ್ಕರ ಸಕಾಮ ಕರ್ಮಗಳನ್ನು ಮಾಡಿದರೆ ಅದು ನಿಷ್ಕಾಮವೇ ಆಗುತ್ತದೆ. ತನ್ನ ವೈಯಕ್ತಿಕ ಸುಖ ಲಾಭಕ್ಕೋಸ್ಕರ ಮಾಡಬೇಕಂದರೆ ಅದು ಸಕಾಮ ಆಗುತ್ತದೆ. ಕಾಮನ ಎಲ್ಲಿದೆ? ವ್ಯಕ್ತಿತ್ವ ಬುದ್ಧಿಯಲ್ಲೇ ಕಾಮನ. ವ್ಯಕ್ತಿ, ನಾನು ನನ್ನದು, ಇದರಲ್ಲೇ ಕಾಮ ಇದೆ. ನಾನು ನನ್ನದು ಬೆಳೆಯಬೇಕು, ನಾನು ನನ್ನದು, ನನಗೆ ಕೀರ್ತಿ, ವೈಯಕ್ತಿಕ ಸುಖ ಬೇಕು ಎಂಬುದು ಇಲ್ಲದಿದ್ದರೆ ಅದು ಸಕಾಮ. ಅಂದ್ರೇನು? ದೇವತಾನುಗ್ರಹ ಈ ಕೆಲಸಕ್ಕೆ ಬರಬೇಕು, ಈ ಕೆಲಸದಿಂದ ಲೋಕಕ್ಕೆ ಅನುಗ್ರಹವಾಗುತ್ತದೆ. ಇದರಿಂದ ತನ್ನ ಪರ್ಸನಲ್ ಮುಖ್ಯ ಅಲ್ಲ, ಈ ಕೆಲಸ ಆಗಬೇಕು, ಇದರಿಂದ ಲೋಕಕ್ಕೆ ಅನುಗ್ರಹ ಆಗಬೇಕು. ಅಲ್ಲಿ ತನ್ನನ್ನು ಮರೆತು ಹೋಗಿದ್ದರೂ, ತನ್ನನ್ನು ನೋಡದಿದ್ದರೂ ಪರವಾಗಿಲ್ಲ, ಲೋಕಕ್ಕೆ ಆಗುತ್ತದೆ ಸಾಕು. ಹಾಗಿರಬೇಕು, ಅದು ಲೋಕಸಂಗ್ರಹವೇ ಆಗುತ್ತದೆ. ಆದ್ದರಿಂದ ನಮ್ಮ ಶಾಸ್ತ್ರಗಳು ಇವೆಲ್ಲ ಸಕಾಮ ಕರ್ಮ ಎಂದೆಲ್ಲ ಬಿಟ್ಬಿಡ್ತಾರೆ ಇಲ್ಲವೇ? ಅರ್ಜುನ ಯುದ್ಧ ಮಾಡಲ್ಲ ಎಂದು ಹೇಳಿದ, ಶ್ರೀಕೃಷ್ಣನ ಯುದ್ಧ ಮಾಡು ಎಂದು ಹೇಳ್ತಾನೆ. ಇದೇನಪ್ಪ, ಯುದ್ಧ ಮಾಡುವುದು ಸಕಾಮ ಅಲ್ಲವಾ? ಅಂದರೆ ಯುದ್ಧ ಮಾಡುವುದಲ್ಲ, ಯುದ್ಧ ಮಾಡಿ ಗೆದ್ದು ಗೆಲ್ಲುವುದು ಸಕಾಮ ಅಲ್ಲ. ಆ ಗೆಲ್ಲುವಿಕೆದ ಫಲ ನನಗಾಗಬೇಕು, ರಾಜ್ಯ ಫಲ ನನಗೆ ಸಿಗಬೇಕು, ಗೆಲುವಿನ ಕೀರ್ತಿ ನನಗೆ ಬರಬೇಕು, ಇದು ಸಕಾಮ, ಇದು ವೈಯಕ್ತಿಕ. ಆದರೆ ಧರ್ಮ ಗೆಲ್ಲಬೇಕು, ಗೆದ್ದ ನಂತರ ಅದು ಧರ್ಮಕ್ಕೆ ಹೋಗಬೇಕು. ಅಂದರೆ ಧರ್ಮ ಲೋಕದು, ಧರ್ಮ ಲೋಕಾನುಗ್ರಹ ರೂಪ. ವೈಯಕ್ತಿಕ ನನಗೆ ಕೀರ್ತಿ ಕೊಡದಿದ್ದರೂ ಕ್ರೆಡಿಟ್, ಕೀರ್ತಿ ಅಂದರೆ ಕ್ರೆಡಿಟ್, ಆ ಕ್ರೆಡಿಟ್ ತನಗೆ ಅಂದರೆ
ತಾನು ಎಂಬುದು ಇಲ್ಲವೇ ಇಲ್ಲ. ಈ ದೇಹ ಇಂದ್ರಿಯ ಮನಸ್ಸನ್ನಿಟ್ಕೊಂಡು ತಾನು, ಇದು ದಾಟಿ ವ್ಯಾಪಕವಾದರೆ ತಾನೆಲ್ಲಿ? ತಾನೆಂಬುದು ಒಂದು ಟೆಂಟೇಟಿವ್, ಇಲ್ಲಿ ಒಂದು ಪಾಯಿಂಟ್ ಇಟ್ಟು ಮಾತಾಡೋದಷ್ಟೇ. ಈ ದೇಹ, ಈ ವ್ಯಕ್ತಿಯನ್ನು ಇಟ್ಟು ಮಾತಾಡೋದು. ಈ ದೇಹ, ಈ ಇಂದ್ರಿಯ ಮನಸ್ಸು, ಈ ಮಾತುಗಳು, ಈ ನಡತೆ, ಈ ವ್ಯವಹಾರದ ಮೇಲೆ ಅಭಿಮಾನ ಬಿಟ್ಟರೂ ಇದು ನಡೆಯಬಹುದು. ಒಂದು ನಾಟಕದಲ್ಲಿ ಪಾತ್ರನಾಗ ಆ ಪಾತ್ರಕ್ಕೆ ಕೀರ್ತಿ ಬಂದರೆ ಅದು ತನಗೇನಿಲ್ಲ, ಅದಕ್ಕೆ ಅಪಕೀರ್ತಿ ಬಂದರೂ ತನಗೇನಿಲ್ಲ. ಸೊ ಅದರಿಂದ ಆ ಸ್ಥಾನದಿಂದ ತಾನು ಬಿಟ್ಟು ವ್ಯಾಪಕವಾಗಬೇಕಷ್ಟೆ. ಆ ಸ್ಥಾನ ಏನಾಗುತ್ತದೋ ಅದು ಪ್ರಾರಬ್ಧ, ಅದು ಬಿಡುತ್ತಾನೆ. ಆ ಸ್ಥಾನ ಇದ್ದರೆ ಇರುತ್ತದೆ, ಲೋಕಕ್ಕೇನಾಗುತ್ತದೆ ಆಗುತ್ತದೆ. ಆದ್ದರಿಂದ ಲೋಕಾನುಗ್ರಹಕ್ಕೋಸ್ಕರ ಮಾಡಿದರೆ ಅರ್ಜುನ ತನ್ನ ಕರ್ತವ್ಯ ನಿರ್ವಹಣೆ ಮಾಡಿ ಅದರಲ್ಲಿ ಗೆಲುವಾದರೆ ಆಗಬಹುದು, ರಾಜ್ಯ ಬಂದರೆ ಬರಬಹುದು. ಅದು ನಂತರ ಯಾರಿಗೂ ಹೋಗುತ್ತದೋ ಹೋಗುತ್ತದೆ. ಆ ಧರ್ಮ ಪಕ್ಷ ಇಟ್ಟುಕೊಂಡು ಮಾಡುತ್ತಾನೆ, ಪಕ್ಷ ಗೆಲ್ಲುತ್ತದೆ. ಅರ್ಜುನ ಎಲ್ಲಿ ಹೋಗಲಿ ಪರವಾಗಿಲ್ಲ, ಅರ್ಜುನನಿಗೆ ಕೀರ್ತಿ ಕೊಡದಿದ್ದರೂ ಪರವಾಗಿಲ್ಲ. ಯಾರೋ ಒಬ್ಬರು ಯುದ್ಧ ಮಾಡಿದ್ದರಂತೆ, ಗೆದ್ದರಂತೆ ಯಾರೋ ಒಬ್ಬರು ಎಂದು ಜನರು ಇಟ್ಕೊಳ್ತಾರೆ. ಇವರಿಗೆ ಹೆಸರೇ ಇಲ್ಲ, ಹಾಗೆ ಆಗಿದ್ದೆ ಅಂದ್ಕೊಂಡು ಸುಮ್ಮನೆ ಕಲ್ಪಿಸ್ಕೊಂಡೆ. ಅವನಿಗೆ ವೈಯಕ್ತಿಕ ನನ್ನ ಕೀರ್ತಿ ಇಲ್ಲ, ಯಾರೋ ಬಂದರು, ಯಾರೋ ಯುದ್ಧ ಮಾಡಿದ್ದಾರೆ, ಗೆದ್ದರು, ಆಯಿತು, ಧರ್ಮ ಗೆದ್ದಿತು, ದುರ್ಯೋಧನ ಸೋತು ಹೋದ, ಲೋಕಕ್ಕೆ ಅನುಗ್ರಹವಾಯಿತು. ತನ್ನ ಹೆಸರು ಚರಿತ್ರದಲ್ಲಿ ಇಲ್ಲದಿದ್ದರೂ ಹೋಗಲಿ, ಬಟ್ ಧರ್ಮ ಗೆದ್ದಿತ್ತಲ್ಲ ಸಾಕು. ಈ ದೃಷ್ಟಿಯ ಮಾಡಿದ್ದರೆ ಅದು ನಿಷ್ಕಾಮವೇ. ಸಕಾಮೆಯಲ್ಲಿ ಆ ಕ್ರೆಡಿಟ್ ನನಗೆ ಬರಬೇಕು. ಏಕೆ ಕ್ರೆಡಿಟ್ ಬಂದರೆ ಏನಂತೆ, ತಪ್ಪೇನು? ತಪ್ಪೇನಿಲ್ಲ, ನಾನೆಂಬುದು ಈ ದೇಹ ಇಂದ್ರಿಯ ಮನಸ್ಸುಗಳಿಗೆ ಪರಿಮಿತವಾಗಿದ್ದೀನಲ್ಲ, ಆ ಪರಿಮಿತತ್ವ ಬುದ್ಧಿ ಗಟ್ಟಿಯಾಗುತ್ತದೆ ಅಷ್ಟೇ, ಏನಿಲ್ಲ. ಯಾವುದು ತಪ್ಪಿಲ್ಲ, ಒಪ್ಪಿಲ್ಲ, ನಾನು ಇಷ್ಟೇ, ನಾನು ಈ ದೇಹ, ಈ ಇಂದ್ರಿಯ, ಈ ಮನಸ್ಸು, ಈ ಕೆಲಸಗಳು ಇರುತ್ತದಲ್ಲವೇ, ನನಗೆ ಒಂದು ಹೆಸರಿದೆ, ಈ ಕೆಲಸಗಳು ಮಾಡಿದ್ದೇನೆ, ಈ ಊರಿನಲ್ಲಿ ಹುಟ್ಟಿದ್ದೇನೆ, ಈ ಭಾಷಾ, ಈ ಜಾತಿ, ನನಗೆ ಈ ತಾಯಿ ತಂದೆ, ನನ್ನ ಇವರು ಎಂದು ಒಂದು ಇರುತ್ತದಲ್ಲ, ಒಂದು ಐಡೆಂಟಿಟಿ, ಈ ವಿಷಯಗಳೆಲ್ಲ ಸೇರಿಸಿ ಒಬ್ಬ ವ್ಯಕ್ತಿ ಆಗುತ್ತಾನೆ. ಈ ಐಡೆಂಟಿಫೈಡ್ ಕೆಲವು ಅಂಶಗಳಿವೆ ನೋಡಿ, ಒಂದು ಐಡೆಂಟಿಟಿ, ಒಬ್ಬ ವ್ಯಕ್ತಿ ಎಂಬ ಐಡೆಂಟಿಟಿ, ಆ ಅಂಶಗಳೆಲ್ಲ ಸೇರಿಸಿ ನಾನು ಎಂದಿಟ್ಕೊಂಡನಲ್ಲ, ಆ ನಾನೆಂಬ ಅಭಿಮಾನ ಹಾಗೇ ಇರುತ್ತದೆ, ಅದು ಬಿಡಕ್ಕಾಗಲ್ಲ, ಅದು ಗಟ್ಟಿಯಾಗಿರುತ್ತದೆ. ಆ ಕರ್ತಭೋಕ್ತಾ ನಾನು ಎಂಬ ಬುದ್ಧಿ ಅದು ಗಟ್ಟಿಯಾಗಿದ್ದರೆ ನೀವು ಅದೇ ಕರ್ತಭೋಕ್ತಾ ಕರ್ತಭೋಕ್ತಾ ಕರ್ಮ ಕರ್ಮ ಫಲ ಅದೇ ಚಕ್ರದಲ್ಲಿರುತ್ತೀರಿ. ವ್ಯಾಪಕವು ನೀನಾಗಲ್ಲ, ವ್ಯಾಪಕತ್ವವು ಕಲ್ಕೊಂಡು ನೀವು ಪರಿಮಿತವಾಗಿರ್ತೀರಿ, ಅದೇ ನಷ್ಟ. ನಷ್ಟ ಅಂದರೆ ಏನೋ ದೊಡ್ಡ ನಷ್ಟ ಅಲ್ಲ, ಯು ರಿಮೇನ್ ಎ ಸ್ಮಾಲ್ ಜೀವ, ಅದೇ ಕರ್ತಭೋಕ್ತ ಆಗಿರುವ ಜೀವ. ಕರ್ತಭೋಕ್ತ ಏನಾಗುತ್ತಾನೆ, ಕರ್ಮ ಕರ್ಮ ಫಲಗೆ ಒಳಗಾಗಿ ಸುಖ ದುಃಖ ಪುನರಪಿ ಜನನಂ ಪುನರಪಿ ಮರಣಂ ಅದರಲ್ಲೇ ಸಿಕ್ಕಾಕ್ಕೊಳ್ತಾನೆ. ವ್ಯಾಪಕತ್ವ ನಿನಗೆ ಇರಲ್ಲ ಅಷ್ಟೇ. ಕೆಟ್ಟದು ಅಂದರೆ ಸಕಾಮ, ಕೆಟ್ಟದು ಅಂದರೆ ಇದು. ಕಾಮನ ಯಾರು ಮಾಡ್ತೀವಿ, ಕಾಮನ ಈ ಇಂಡಿವಿಜುವಲ್ ಮಾಡ್ತಾನೆ. ಕಾಮನ ಮಾಡಿದರೆ ಏನಂತೆ ತಪ್ಪು, ನೀವು ಕಾಮನದಿಂದ ಕರ್ಮ ಮಾಡಿದರೆ ಆ ಕರ್ಮ ಫಲ ಬಂದು ಈ ಎಂಟಿಟಿಗೆ ಅಂಟುಕೊಳ್ತದೆ, ಈ ಎಂಟಿಟಿಯನ್ನು ಬಿಡಕ್ಕಾಗಲ್ಲ. ಈ ಎಂಟಿಟಿಯನ್ನು ವ್ಯಾಪಕಗೊಳಿಸೋಣ, ನಾನು ನನ್ನದು ಬಿಟ್ಟು ವ್ಯಾಪಕ ಮಾಡೋಣ ಅಂದರೆ ವ್ಯಾಪಕ ಮಾಡುವಕ್ಕೆ ಅಡ್ಡಿ ಮಾಡ್ತದೆ ಅಲ್ಲವೇ. ನೀವು ಕಷ್ಟಪಟ್ಟು ಯಾವುದೋ ನಿಮ್ಮ ಹೆಸರಿನಲ್ಲಿ ಏನೋ ಆಗಲಿ ಆಗಲಿ ಆಗಬೇಕಾಗಬೇಕೆಂದು ತುಂಬ ಕಷ್ಟಪಟ್ಟು ಏನೋ ಖರ್ಚೆಲ್ಲ ಮಾಡಿ ಮಾಡಿಕೊಂಡಾಗ ಅದು ಯಾರಿಗೋ ಹೋಯಿತು ಅಂದರೆ ಎಷ್ಟು ಬೇಜಾರಾಗ್ತದೆ. ನಾನು ನನ್ನ ಹೆಸರಿನಲ್ಲಿ ಎಷ್ಟು ಮಾಡಿಕೊಂಡೆ, ಈಗ ನನಗೆ ಕೀರ್ತಿ ಇಲ್ಲದಿದ್ದರೆ ಅದೆಲ್ಲ ಮಾಡಿದ್ದು ಯಾರಿಗೋಸ್ಕರ? ಅದಕ್ಕೋಸ್ಕರ ಆ ನಾನು ಇರಬೇಕು ಅಂದ್ಕೊಳ್ತಾನೆ. ಅದೇ ಆಸಕ್ತಿ. ಆ ಆಸಕ್ತಿಯನ್ನೇ ಒಳ್ಳೆಯದಲ್ಲ, ನಿನ್ನನ್ನೇ ಪರಿಮಿತಿ ಮಾಡ್ತದೆ. ನೀನು ಅದಕ್ಕಿಂತ ದೊಡ್ಡನಾಗಿರುವ ಅನಂತ ಅಖಂಡ ಸಚ್ಚಿದಾನಂದ ಆನಂದ ಸ್ವರೂಪವನ್ನು ಕಲ್ಕೊಂಡು ಈ ಅಲ್ಪವಾಗುವುದೇಕಪ್ಪ? ಅದಕ್ಕೋಸ್ಕರನೇ ಸಕಾಮ ತಪ್ಪು ಎಂದು ಹೇಳಿದ್ದಾರೆ. ಬಟ್ ನೀವು ಒಂದು ಪಾತ್ರೆ ಆಗಿ, ಒಂದು ಪಾರ್ಟಿಯಲ್ಲಿ ಸಭ್ಯ ಆಗುತ್ತಾನೆ, ಒಂದು ಆಶ್ರಮದಲ್ಲಿ ಸಭ್ಯನಾಗುತ್ತಾನೆ, ಒಂದು ಸಂಸ್ಥಕ್ಕೆ ಸಭ್ಯನಾಗುತ್ತಾನೆ, ಒಂದು ದೇಶಕ್ಕೆ ರಾಜನೂ ಸಭ್ಯನೂ ಆಗುತ್ತಾನೆ. ಆವಾಗ ನಾನು ಆ ಪಾತ್ರ ನಿರ್ವಹಿಸಿ ನನ್ನ ಮೂಲಕ ಸಂಸ್ಥಕ್ಕೆ ಒಳ್ಳೆಯದಾಗಲಿ, ನನ್ನ ಮೂಲಕ ಆ ಪಾರ್ಟಿಗಾಗಲಿ, ನನ್ನ ಮೂಲಕ ದೇಶಕ್ಕಾಗಲಿ, ನಾನು ಸುಮ್ಮನೆ ಅಲ್ಲಿ ಪಾತ್ರ ವ್ಯವಹಾರ, ಅದು ವೈಯಕ್ತಿಕ, ನನಗೇನು ಬೇಕಾಗಿಲ್ಲ, ನನಗೆ ವೈಯಕ್ತಿಕ ಕೀರ್ತಿ ಹಾಗಿದ್ದರೆ ಅದು ನಿಷ್ಕಾಮವೇ ಆಗುತ್ತದೆ. ಅಲ್ಲಿ ನೋಡಿ, ಅರ್ಜುನನಿಗೆ ಹೇಳಿದ್ದು ಅದೇ, ನೀನು ವೈಯಕ್ತಿಕ ರಾಜ್ಯ ಬೇಡ, ವೈಯಕ್ತಿಕ ಗೆಲುವು ಕೀರ್ತಿ ಬೇಡ, ಪರವಾಗಿಲ್ಲ, ನಿನಗೆ ಕೀರ್ತಿ ಬೇಡ ಅಂದರೆ ಒಳ್ಳೆಯದೇ, ರಾಜ್ಯ ಬೇಡ ಅಂದರೆ ಒಳ್ಳೆಯದು. ನಾನು ಕಾಡಿಗೆ ಹೋಗ್ತೀನಿ, ಭಿಕ್ಷಾಜೀವಿ ಆಗ್ತೀನಿ, ಆಗಬಹುದು, ಈಗಲೂ ಗೆದ್ದ ನಂತರನು ಭಿಕ್ಷಾ ಮಾಡ್ಕೊಳ್ಳಬಹುದು, ಏನಿದೆ? ರಾಜ್ಯ ಗೆದ್ದ ನಂತರ ರಾಜ್ಯ ಇನ್ನೊಬ್ಬರಿಗೆ ಕೊಟ್ಟು ನೀವು ಭಿಕ್ಷಾ ಆವಾಗ ಮಾಡ್ಕೊ, ಮೊದಲೇ ಬೇಡ ಅಷ್ಟೇ ಹೇಳಿ. ನಾನು ಅದೇನು ಭಿಕ್ಷಾ ಜೀವಿ ಆಗ್ತೀನಿ ಎಂದು ಎರಡನೇ ಅಧ್ಯಾಯ ಪ್ರಾರಂಭದಲ್ಲಿ ಹೇಳಿದ್ದನಲ್ಲ,
ಈ ಭೀಷ್ಮ ದ್ರೋಣಾದಿಗಳು ಗುರುಗಳನ್ನು ಸಾಯಿಸುವಕ್ಕಿಂತ ಭಿಕ್ಷಾ ಜೀವನವೇ ಒಳ್ಳೆಯದು ಎಂದು. ಅವನು ಹೇಳಿದ, ಭಿಕ್ಷ ಈಗ ಮಾಡಬೇಡ, ಭಿಕ್ಷ ಅಂದರೆ ಸನ್ಯಾಸಿ ಆಗೋದು, ಈಗ ಬೇಡ, ಯುದ್ಧ ಮಾಡು, ಗೆದ್ದ ನಂತರ ಭಿಕ್ಷ ಮಾಡು. ಅರ್ಜುನ ಏನು ಅಡ್ಡಿ ಮಾಡಲಿಲ್ಲ, ನೀವು ಸನ್ಯಾಸಿ ಆಗ್ತೀನಿ ಅಂದರೆ. ಆದರೆ ಆ ಮಾಡುವುದು ನನಗೆ, ನಾನು ನನಗೆ ರಾಜ್ಯ ಬೇಕು, ಆ ಬುದ್ಧಿ ಬೇಡ ಅಷ್ಟೆ. ಆ ಸ್ಥಾನ ಇರಲಿ, ಆ ಧರ್ಮಸ್ಥಾನಕ್ಕೆ ಗೆಲುವು ನಿನಗಿಲ್ಲ, ಹಾಗೆ ಹಾಗಿದ್ದರೆ ಅದು ನಿಷ್ಕಾಮ, ಅಡ್ಡಿ ಇಲ್ಲ. ಬಟ್ ನನ್ನ ಪರ್ಸನಲ್ ನಾನು ಐಡೆಂಟಿಫೈ ಆಗುವುದು, ನನಗೋಸ್ಕರ ಆಗುವುದು, ಅದು ತೊಂದರೆ ಕೊಡ್ತದೆ, ಅದು ಬಿಡಿಸುವುದು ಬೇಕು. ಅದಕ್ಕೋಸ್ಕರ ಕೆಲವು ತನ್ನ ವಾಕ್ಕು ಶಕ್ತಿಗೆ ಆ ಅಗ್ನಿ ದೇವತಾ ಬಲದಿಂದ, ಆ ದೇವತಾ ಉಪಾಸನ ಮಾಡಿ ಮಾಡಿ ಮಾಡಿದ್ದರೆ ವ್ಯಾಪಕವಾಗಿರುವ ಆ ಅಗ್ನಿ ದೇವತಾ ಅನುಗ್ರಹ ನಿನ್ನ ವಾಕ್ಕಿಗೆ ಬಂದು ವಾಕ್ಕಿಗೆ ಶಕ್ತಿ ಇರುತ್ತದೆ. ಇಡೀ ದಿವಸ ಹಾಳು ಹಾಡಿದ್ದರು, ಒಬ್ಬನ್ ನೋಡಿದ್ದೇನೆ 24 hours ನಾನ್ ಸ್ಟಾಪ್ ಹಾಡು ಹಾಡ್ತಾನಂತೆ. ಒಬ್ಬಳು ಗೆದ್ದರು 12 hours, ಮಾರ್ನಿಂಗ್ 6 ಈವ್ನಿಂಗ್ 6 ಹಾಡು ಹಾಡುವುದು. ಹಾಡುಗಳು ಅಲ್ಲ, ಎಲ್ಲ ಸಿನಿಮಾ ಹಾಡುಗಳು ಲಿಸ್ಟ್ ಮಾಡ್ಕೊಳ್ತಾರೆ. ಬೆಳಗ್ಗೆ 6 ಸಂಜೆ 6 ಕಂಟಿನ್ಯೂಸ್ಲಿ ನಾನ್ ಸ್ಟಾಪ್ ಹಾಡುವುದಂತೆ. ಯುವರಾಮ ಹೇಗೆ ಮಾಡ್ತಾರೆ ಅಂದರೆ, ಅವ್ರು ಏನೋ ಒಂದು ವಾಕ್ ಸಿದ್ಧ ಏನೋ, ನನಗೆ 1 ಪ್ರವಚನಕ್ಕೆ ನೋವಾಗ್ತಾ ಇದೆ ಇಲ್ಲ, ಅದು ಏನೋ ಒಂದು ವಾಕ್ ಸಿದ್ಧಿ ಇದೆ. ವಾಕ್ ಸಿದ್ಧಿಯಲ್ಲಿಯೂ ಅನೇಕ ಇರುತ್ತದೆ. ಮಾತಾಡುವ ಶಕ್ತಿ ಒಂದು, ವಾಕ್ಕುನಲ್ಲಿ ಆಕರ್ಷಣ ಇನ್ನೊಂದು, ಎರಡು ಮತ್ತು ಅದರಲ್ಲಿ ವ್ಯತ್ಯಾಸ. ಇದು ಒಂದು ದೇವತಾ ಗುಣ, ಅದು ಇನ್ನೊಂದು ದೇವತಾ ಗುಣ, ಇದೊಂದು ಸಿದ್ಧಿ, ಅದೊಂದು ಸಿದ್ಧಿ, ಮತ್ತೆ ಅಲ್ಲಿ ವ್ಯತ್ಯಾಸ. ಅನಂತ ಈ ಪ್ರಪಂಚವೇ ಹೀಗಿರುತ್ತದೆ. ಅಷ್ಟೆಲ್ಲ ನೋಡಬೇಡಿ, ಒಟ್ಟು ಬ್ರಹ್ಮ ನೋಡಿ, ಮಿಕ್ಕದೆಲ್ಲ ಬಿಡಿ, ವೇದಾಂತಿಗಳಿಗೆ ಅದೆಲ್ಲ ಬೇಡ. ಆಯ್ತಾ? ಸೊ ಭಾತಿ ಚ ತಪತಿ ಚ ಕೀರ್ತ್ಯ ಯಶಸ ಬ್ರಹ್ಮವರ್ಚಸೇನ ಏವಂ ವೇದ. ಯಾರು ಈ ಉಪಾಸನ ಮಾಡ್ತಾರೋ ಅವರಿಗೆ ವಾಕ್ಯನ ಶಕ್ತಿ, ಕೀರ್ತಿ ಬರುತ್ತದೆ, ಯಶಸ್ಸು ಬರುತ್ತದೆ. ಇಲ್ಲಿ ನೋಡಿ, ಕೀರ್ತಿ ಯಶಸ್ಸು ಡಬಲ್ ಪ್ರಯೋಗ ಮಾಡ್ತಾ ಇದ್ದ. ಕೀರ್ತಿ, ಹಲೋ, ಕೀರ್ತಿ ಅಂದರೆ ತನಗೆ ಗೊತ್ತಿರುವ ಕೀರ್ತಿ, ಯಶಸ್ಸಂದರೆ ಅಜ್ಞಾತ ಪರೋಕ್ಷ. ನಾನು ಲೋಕದಲ್ಲಿ ನನಗೆ ನನ್ನ ಎದುರಾಗಿ ಜನರಿಗೆ ಗೊತ್ತಾದರೆ ಇದು ಪ್ರತ್ಯಕ್ಷ ಕೀರ್ತಿ. ಯಶಸ್ಸು ಅಂದರೆ ನನಗೆ ಗೊತ್ತಿಲ್ಲದೆ ನಾನು ಎಷ್ಟು ಜನರಿಗೆ ಗೊತ್ತಾಗಿದ್ದನಂತೆ ನನಗೆ ಗೊತ್ತಿಲ್ಲ, ಎಲ್ಲೆಲ್ಲೋ ಎಲ್ಲೆಲ್ಲೋ ಅಜ್ಞಾತವಾಗಿ ಜನರಿಗೆ ನಾನು ಗೊತ್ತಿದ್ದನಂತೆ, ಇದೆಲ್ಲ ಪರೋಕ್ಷ ಯಶಸ್ಸು. ಇದು ಆಗುತ್ತದೆ, ಬ್ರಹ್ಮವರ್ಚಸ್ಸು ಆಗುತ್ತದೆ. ಏಕೆ? ಆ ಅಗ್ನಿ ತೇಜಸ್ಸಿನಿಂದ ವಾಕ್ಕುಕೆ ಬ್ರಹ್ಮವರ್ಚಸ್ಸು ಇದೆಲ್ಲ ಆಗುತ್ತೆ. ಇದೆಲ್ಲ ಏಕೆ ಹೇಳುವುದು ಅಂದರೆ, ಈ ಉಪಾಸನಕ್ಕೂ ಒಂದು ಫಲವಿದೆ ಎಂದು ಹೇಳುವುದು. ನಿಷ್ಕಾಮವಾದರೆ ಈ ಫಲ ಬೇಡ, ಕೇವಲ ಮನಸ್ಸು ಶುದ್ಧವಾದರೆ ಸಾಕು, ವಾಕ್ಕೆಲ್ಲವೂ ಬ್ರಹ್ಮ ಎಂದು ತಿಳ್ಕೊಂಡ್ರೆ ಸಾಕು ಅಷ್ಟೇ. ಬ್ರಹ್ಮಮಯವಾಗುವುದು, ನಾನು ವ್ಯಾಪಕವಾಗುವುದು ಸಾಕು. ವ್ಯಾಪಕತ್ವದಲ್ಲೇ ನಿಜವಾಗಿ ಎಷ್ಟು ಆಸೆಗಳು 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 ಇಟ್ಕೊಂಡರು, ಎಲ್ಲ ಆಸೆಗಳು ಆಸೆನೇ ಬಿಡುವಾಗ ಎಷ್ಟು ಆನಂದವಾಗುತ್ತದೋ, ಎಷ್ಟು ಆಸೆ ಪೂರೈಸಿದರೂ ಅಷ್ಟು ಆನಂದ ಆಗಲ್ಲ. ಆಸೆಗಳನ್ನೇ ಬಿಟ್ಟರೆ ಮನಸ್ಸಿಗೆ ಎಷ್ಟು ಪ್ರಸನ್ನತೆ ಆನಂದ ಇರುತ್ತದೋ. ನನಗೆ ಅದು ಬೇಕು ಇದು ಬೇಕಂದರೆ ಯಾವುದು ಬೇಕೆಂದೇ ಇಲ್ಲ, ಹೇಗಿದ್ದೀನೋ ಹಾಗೆ ಚೆನ್ನಾಗಿದೆ, ಇದಕ್ಕೆ ಯಾವುದು ಬೇಕಾಗಿಲ್ಲ, ಎಲ್ಲ ಸಂಪದಕ್ಕಿಂತ ದೊಡ್ಡ ದೊಡ್ಡ ಕೋಟಿ 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 ಕೋಟಿಗಳ ಆಸ್ತಿಗಿಂತ ಹೆಚ್ಚು ಹೆಚ್ಚಿನ ಆನಂದ. ಯಾವುದಿರಲಿ ಬಿಡಲಿ ನಿಶ್ಚಿಂತವಾಗಿದ್ದಾನೆ ಅಲ್ಲವೇ, ಯಾವುದಿರಲಿ ಬಿಡಲಿ ನಿಶ್ಚಿಂತವಾಗಿದ್ದಾನೆ. ಆದ್ದರಿಂದ ಶಾಸ್ತ್ರ ಹೇಳ್ತದೆ, ಮಹಾಭಾರತದಲ್ಲಿಯೂ ಇದೆ, ಭಾಷ್ಯಕಾರರು ಈ ಶ್ಲೋಕವನ್ನು ಕೋಟ್ ಮಾಡ್ತಾರೆ. ಅದರಲ್ಲಿ ಏನಿದೆ, ಅದೇನೋ ಮರ್ತೇ ಹೋದೆ. ನಿಷ್ಕಾಮನಾದವನಿಗೆ, ಕಾಮ ಬಿಟ್ಟಿದವನಿಗೆ ಎಷ್ಟು ಸುಖವಾಗುತ್ತದೋ ಆ ಸುಖದಲ್ಲಿ ಇಡೀ ಪ್ರಪಂಚದ ವಸ್ತುಗಳು, ರಾಜ್ಯ ಸಂಪದ ಭೋಗಗಳು ಸಿಕ್ಕಿದ್ದರೂ ಆ ಸುಖ ನಾರ್ಹತಿ ಷೋಡಶೀಂ ಕಲಾಂ, ಅದರಲ್ಲಿ ಒಂದು ಕಾಲು ಭಾಗ, ಕಾಲಂದರೆ 1/16 ಒಂದು ಹಣ. ಪೂರ್ವಕಾಲದಲ್ಲಿ ಹೇಳುತ್ತಿದ್ದರು, ಕಾಲು ರೂಪಾಯಿಯಲ್ಲಿ ಒಂದು ಹಣ, ಒಂದು ಹಣ ಭಾಗವೂ ಆಗಲ್ಲ. ಆಸೆ ಬಿಟ್ಟಿರುವವರಿಗೆ ಎಷ್ಟು ಆನಂದವಾಗುತ್ತದೋ, ಬಿಟ್ಟಿರುವರು ಅಂದರೆ ನಿಜವಾಗಿ ಮನಸ್ಸು ಬೆಳೆದು ವ್ಯಾಪಕವಾಗಬೇಕು. ಬಿಡುವುದು ಅಂದರೆ ಸುಮ್ಮನೆ ಒಳಗೆ ಆಸೆ ಇಟ್ಕೊಂಡು ಹೊರಗೆ ತೋರಿಸಿದೆ, ಸುಮ್ಮನೆ ಒಳಗೆ ಅಡಗಿಸಿಟ್ಕೊಳ್ಳುವುದು ಅಂದಲ್ಲ. ಆ ಮನಸ್ಸು ವ್ಯಾಪಕವಾಗಿ ಆ ಆಸೆ, ಆಸೆನೇ ಅಲ್ಪ ಅನಿಸಬೇಕು, ಅದು ತಾನು ತಾನು ಬಂದು ಕೊಟ್ಟರೂ ಅದು ಬೆಲೆ ಇಲ್ಲ ಅನಿಸಬೇಕು. ನಾನು ಬೇಡಿಕೊಳ್ಳಲ್ಲ ಎಂದ ಅರ್ಥ ಅಲ್ಲ, ಅದು ಬಂದರೂ ಅದಕ್ಕೆ ಬೆಲೆನೇ ಇಲ್ಲ, ಆ ಕಡೆ ನೋಡುವುದೇ ಅಲ್ಲ. ಏಕೆ? ಅದು ಅಲ್ಪ ಅನಿಸಬೇಕು. ನನ್ನ ಹೃದಯ ಎಷ್ಟು ವ್ಯಾಪಕವಾಯಿತಂದರೆ ಈ ಅಲ್ಪ ವಸ್ತು, ಈ ಅಲ್ಪ ಸುಖದಲ್ಲಿ ಏನೂ ಇಲ್ಲ ಅನಿಸಬೇಕು, ಇದಕ್ಕಿಂತ ಹೆಚ್ಚು ನಾನೇ ಇದ್ದೇನೆ, ಈ ಅಲ್ಪ ನನಗೇಕೆ ಅನಿಸಬೇಕು. ಆವಾಗ ಎಷ್ಟು ಆನಂದವಾಗಿರುತ್ತದೆ ಅಂದರೆ
ಈಗ ಆನಂದ ಅನುಭವಜ್ಞನಿಗೆ ಗೊತ್ತು, ಮಿಕ್ಕ ಜನರಿಗೆ ಏನು ಹೇಳಿದರೂ ಬಾಯಿ ಮಾತಾಗುತ್ತೆ. ಆದ್ದರಿಂದ ನಿಶ್ಚಿಂತತ, ನಿಷ್ಕಾಮತ, ಕಾಮನಾರಾಹಿತ್ಯ ಅಂದರೆ ಅದಕ್ಕಾಗಿ ಜನರಿಗೆ ಕಾಮನ ಬಿಡು ಕಾಮನ ಬಿಡು ಅಂದರೆ, ಬಿಡು ಅಂದರೆ ಹೇಗೆ ಬಿಡು? ಸುಮ್ಮನೆ ಅದು ಇಷ್ಟವಿದ್ದರೂ ಸುಮ್ಮನೆ ಇದ್ದಂತೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ಈ ಕಾಮನ ಬಿಡು ಅಂದರೆ ಏನು ಜನರು ಅಂದ್ಕೊಳ್ತಾರೆ? ಕಾಮನ ಬಿಡು ಅಂದರೆ ಇಷ್ಟವಿಲ್ಲದಿದ್ದರೂ ಆ ಹಣ ಅಂದರೆ ಇಷ್ಟ, ಅದು ಕಷ್ಟಪಡೋದು ತುಂಬ ಕಷ್ಟ, ಅದಕ್ಕಾಗಿ ಬಿಡ್ತೀವಿ ಅಂದರೆ ಸಿಕ್ಕಿದರೆ ಹಾಂ ಸಿಕ್ಕಿದರೆ ತಗೊಳ್ತೀವಿ, ಸಿಕ್ಕಿದರೆ ಏಕೆ ಬಿಡಬೇಕು ನಾನು ಮತ್ತೆ ಮತ್ತೆ ಮಾತಾಡ್ತೀನಿ ಅಂದರೆ ಅಲ್ಲವೇ. ಕಷ್ಟಪಡಬೇಕು ಅದೆಲ್ಲ ಯಾರು ಮಾಡ್ತಾರೆ ಅಂತ ಬಿಡ್ತೀವಿ, ಸಿಕ್ಕಿದ್ರೆ ತಗೊಂಡು ಬಿಡ್ತೀವಿ ಅಲ್ಲ. ಕೀರ್ತಿ ಅಮ್ಮ ನಮ್ಮನ್ನು ಕರೆದು ಸನ್ಮಾನ ಮಾಡ್ತೀವಿ ಅಂದರೆ ಏಕೆ ಬಿಡ್ತೀವಿ? ಅಮ್ಮ ನನ್ನ ಹೆಸರು ಕರಪತ್ರದಲ್ಲಿ ಹಾಕ್ತೀವಿ ಅಂದರೆ ಏಕೆ ಬಿಡ್ತೀವಿ? ನಾನು ಹೇಳಿ ಹೇಳಿ ಹಾಕಿಸ್ಕೊಳ್ತೀನಿ, ಎಲ್ಲರೂ ಕೇಳಬೇಕು ನನ್ನ ಹೆಸರು ಎಲ್ಲ. ಎಲ್ಲರ ದೃಷ್ಟಿಗೆ ಬಂದರೆ ಏನೋ ಚಿಕ್ಕ ಮಕ್ಕಳ ಬುದ್ಧಿ ಇರುತ್ತದೆ ನೋಡಿ, ಚಿಕ್ಕ ಮಕ್ಕಳು ಏನೋ ಬಂದು ತೋರಿಸ್ತಾರೆ ಇದು ಹೇಗಿದೆ ನಾ ಚೆನ್ನಾಗಿದೆ ಅಂತ ತುಂಬ ಸಂತೋಷ ಪಟ್ಕೊಳ್ತಾರೆ. ನನ್ನ ಹೆಸರು ಕರಪತ್ರದಲ್ಲಿ ಹಾಕಿ ನಾಲ್ಕು ಜನರ ಕೈಗೆ ಹೋಗಿ ಇವರ ಹೆಸರು ಇಂಥವರು ಎಂದು ಹೆಸರು ಓದಿದ್ದರೆ ಸಾಕು ಅವ್ರಿಗೆ, ಏನೋ ಮೈಕ್ನಲ್ಲಿ ಹೆಸರು ಓದಿದ್ದರೆ ಸಾಕು ಅವ್ರಿಗೆ, ಎಲ್ಲಿಗೋ ಇದು ಭಾರತ ದೇಶ ಪ್ರಧಾನಮಂತ್ರಿ ಆಗಿದ್ದಂತೆ ಆನಂದ. ನನ್ನ ಹೆಸರು ಇನ್ನೊಬ್ಬರು ಹೇಳಿಕೊಂಡ್ರೆ ಏನು ಸಿಗ್ತದೆ ಅದರಲ್ಲಿ? ಅದರಲ್ಲಿ ಏನು ಸಿಗ್ತದೆ ಅಂದರೆ ಮನುಷ್ಯನಿಗೆ ಅಲ್ಲಿ ನೋಡಿ ವ್ಯಾಪಕನಾಗಬೇಕು ಎಂದು ಇದ್ದೇ ಇದೆ, ಎಲ್ಲರಿಗೂ ಇದೆ. ಈ ಕೀರ್ತಿಯಲ್ಲಿ ಏನಿದೆ ಆಶಾ? ವ್ಯಾಪಕ, ವ್ಯಾಪಕತ ಆಸೆ, ವ್ಯಾಪಕತ. ನಿನ್ನ ಸ್ವರೂಪವೇ ವ್ಯಾಪಕ, ಏಕೆ ಆ ಸ್ವರೂಪದಲ್ಲಿರುವ ವ್ಯಾಪಕತ್ವ ಈ ದೇಹರೂಪ ದೇಹಕ್ಕೆ ಹೆಸರಲ್ಲವೇ? ಹೆಸರು ಆತ್ಮಕ್ಕಿಡ್ತೀವ, ಸೂಕ್ಷ್ಮ ಶರೀರಕ್ಕೂ ಹೆಸರಿಡಕ್ಕಾಗಲ್ಲ, ಹೆಸರಿಡುವುದು ಈ ದೇಹಕ್ಕೆ. ಆದ್ದರಿಂದ ಈ ದೇಹ ಮೇಲೆ ನಾನು ಎಂದಿಟ್ಟಿದ್ದಾಗ ಈ ಹೆಸರು ಅವರಿಗೆ ತಿಳ್ಕೊಂಡು ಇವರು ಮಾಡಿದ್ದಾರೆ ಎಂದು ಹೇಳಿದ್ದರೆ ಹಾಂ ನನ್ನ ಹೆಸರು ಗೊತ್ತಾಯಿತು ಜನರಿಗೆ, 10 ಜನರಿಗೆ ಗೊತ್ತಾಯಿತು, 100 ಜನರಿಗೆ ಗೊತ್ತಾಯಿತು ಅಂದರೆ ಏನೋ ಒಂದು ಆನಂದ. ಅಬ್ಬ ಇಷ್ಟು ಜನರ ಮನಸ್ಸಿಗೆ ನಾನು ಬಂದುಬಿಟ್ಟೆ, ಇಷ್ಟು ಜನರ ದೃಷ್ಟಿಯಲ್ಲಿ ಬಿದ್ದೆ, ನಾನು ಇಷ್ಟು ವ್ಯಾಪಕನಾಗಿದ್ದೆ ಅಂದ. ಅಂದರೆ ದೇಹ ಮೂಲಕ 10-6 ಜನರಿಗೆ ಗೊತ್ತಾದರೆ ಸ್ವಲ್ಪ ಏನೋ ವ್ಯಾಪಕ ಆಗಿದೆ ಎಂದು ಒಂದು ಭಾವನೆ. ಬಟ್ ನಿಜವಾದ ಆ ವ್ಯಾಪಕತ್ವ ಆತ್ಮದಲ್ಲೇ ಇದೆ. ನೀವು ಆತ್ಮರೂಪವಾಗಿ ಎಲ್ಲರ ಆತ್ಮ ಇದ್ದು ಬಿಟ್ಟಿದ್ದೀರಿ, ವ್ಯಾಪಕವೇ ಆಗಿದ್ದೀರಲ್ಲವೇ, ಇನ್ನೇಕೆ ಆ ವ್ಯಾಪಕತ ದೇಹ ಮೂಲಕವೇ ಆಗಬೇಕಾ? ದೇಹ ಮೂಲಕವೂ ನಿಜವಾಗಿ ಆಗಲ್ಲ. ಈ ದಿವಸ ಎಲ್ಲರಿಗೆ ಗೊತ್ತಾಗ್ತದೆ, ಈ ದಿವಸನೇ ನಾಳೆ ದಿವಸ ಮರೆತು ಹೋಗ್ತಾರೆ, ಇನ್ನೊಂದು ಫಂಕ್ಷನ್ನಲ್ಲಿ ಇನ್ನೊಬ್ಬರು ಬಂದು ಬಿಡ್ತಾರೆ, ಇನ್ನೊಬ್ಬರು ಕೀರ್ತಿ ಬಂದರೆ ಇವರು ಹೋಗ್ತಾರೆ ಅಲ್ಲವೇ. ಅವಾಗ ಏನಾಗಬೇಕು? ಅಯ್ಯೋ ನಾನು ಯಾರಿಗೆ ಗೊತ್ತಿಲ್ಲ ಎಂದು ಹೇಳ್ತಾರೆ, ಹಾಂ ಯಾರಿಗೂ ಗೊತ್ತಿಲ್ಲ ಎಂದು ಹೇಳ್ಬಿಟ್ಟು ಯಾರೋ ಒಬ್ಬರನ್ನು ಹೋಗಿ ಅವರು ಇವರು ಗೊತ್ತು ಅಂತ ಹೇಳಿದ್ರೆ ಅವರು ಸಂತೋಷ ಪಟ್ಕೊಳ್ತಾರೆ. ಈ ಹೆಸರು ಹೇಳಿ ನಿಮಗೆ ಗೊತ್ತಾ ಅಂದರೆ ಅವರು ಯಾರೋ ಇಲ್ಲ ಕೇಳಿದೆ ನೋಡಲಿಲ್ಲ ಗೊತ್ತಿಲ್ಲ ಎಂದು ಹೇಳಿಬಿಟ್ರೆ ಬೇಜಾರು ಮಾಡ್ಕೊಳ್ತಾರೆ, ನಿಮ್ಗೆ ಗೊತ್ತೇ ಇಲ್ಲ ಎಷ್ಟೋ ಜನರಿಗೆ ಅನ್ಕೊಳ್ತಾರೆ. ಅಂದರೆ ತಾನು ಎಷ್ಟೋ ಜನ ತಾನಂದ್ರೆ ಏನು? ಈ ದೇಹದ ರೂಪ, ದೇಹ ಮಾಡಿರುವ ಕೆಲಸಗಳು, ಅಥವಾ ನನಗೇನೋ ಪಾಂಡಿತ್ಯ ಇದೆ, ಏನೋ ಒಂದು ಟ್ಯಾಲೆಂಟ್ ಇದೆ, ಅದು ಜನರಿಗೆ ಗೊತ್ತಾಗಬೇಕು. ಎಷ್ಟೋ ಜನರನ್ನು ನೋಡಿದ್ದೀನಿ ನಿಜವಾದ ವಿರಕ್ತರು, ಇದು ಒಬ್ಬರು ಮಾಡಿದ್ದರಂತೆ, ಯಾರೋ ಅವರು ಗೊತ್ತಿಲ್ಲ, ಇವರು ಮಾಡಿದ್ದು ಇವರೇ, ಅವರು ಹೇಳ್ತಾರೆ ಯಾರೋ ಒಬ್ಬರು ಇದು ಮಾಡಿದ್ದರಂತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂದು ಇವರೆದುರಾಗಿ ಪ್ರಶಂಸ ಮಾಡಿದ್ದಾರೆ, ಇವರೆಂದೇ ಗೊತ್ತಿಲ್ಲ, ಅವರ ಹೆಸರು ಹೇಳುವುದಿಲ್ಲ, ಹೌದಂತೆ ಅವರು ಯಾರೋ ಮಾಡಿದ್ದಾರಂತೆ ಎಂದು ಇವರು ಹಾಗೆ ಹೇಳ್ತಾರೆ, ಇದು ತಾನೇ ಎಂದು ಹೇಳ್ಕೊಳ್ಳೋದಿಲ್ಲ. ಅಷ್ಟು ಜನ ನೋಡಿದ್ದೀನಿ ಅವ್ರಿಗೆ, ಜನರಿಗೆ ಗೊತ್ತಿಲ್ಲದಿದ್ದರೆ ಇರಲಿ ಏಕೆ ಸುಮ್ಮನೆ ಅದು ಎಂದು, ಏಕೆಂದರೆ ಅಯ್ಯೋ ಆ ವಸ್ತುವು ಇನ್ನೊಬ್ಬರ ಹೆಸರಿನಲ್ಲಿ ಪ್ರಸಿದ್ಧವಾಗುತ್ತಾ ಇದೆ, ಕೆಲವೊಮ್ಮೆ ಅದು ಆಗುತ್ತದೆ, ತಾನು ಮಾಡಿದ ವಿಷಯ ಇನ್ನೊಬ್ಬರ ಹೆಸರಿನಲ್ಲಿ ಪ್ರಸಿದ್ಧವಾಗುತ್ತೆ, ಅವರವರು ಬೇಜಾರು ಮಾಡ್ಕೊಳ್ಳಲ್ಲ, ಯಾರೇ ಹೇಳಲಿ ಒಂದೇ ಏನಿದೆ, ಅವರ ಹೆಸರು ಇವರ ಹೆಸರು ಮಾಡುವುದು ಅದೇ ಮನಸ್ಸು ಅದೇ ಬುದ್ಧಿ ಅದೇ ಚೈತನ್ಯ ಆತ್ಮ, ಯಾರು ಪ್ರಶಂಸ ಆದರೂ ಆ ಚೈತನ್ಯಕ್ಕೆ ಹೋಗ್ತದೆ ಹೋಗಲಿ, ಏನು ವ್ಯತ್ಯಾಸ? ಎಲ್ಲರನ್ನು ಪ್ರಶಂಸ ಮಾಡಿದ್ದರೂ ಕೊನೆಗೆ ಹೇಳಿ ಮಾಡುವುದು ಆ ಚೈತನ್ಯ ಆತ್ಮನೇ, ಆ ಚೈತನ್ಯ ಆತ್ಮನೇ ಹೇಳಿದ್ದಾರೆ, ಈ ರೂಪಕ್ಕೆ ಹೇಳಿದರೇನು ಆ ರೂಪಕ್ಕೆ ಹೇಳಿದ್ದರೇನು, ಈ ಹೆಸರಿನಿಂದ ಹೇಳಿದ್ದರೇನು ಆ ಇನ್ನೊಂದು ಹೆಸರಿನಿಂದ ಹೇಳಿದ್ದರೇನು, ಯಾವ ಹೆಸರಿನಿಂದ ಹೇಳಿದ್ದರೂ ಮೂಲ ಅದಕ್ಕೆ ಹೋಗ್ತಾ ಇದೆ ಏಕಚಿಂತ. ಅದರಿಂದ ಅವರು ಹಾಗೆ ಹೇಳಿಬಿಟ್ಟರು. ಎಷ್ಟು ನಂತರ ಗೊತ್ತಾಯಿತು, ಆ ಕಾರ್ಯಕ್ರಮ ಎಲ್ಲ ಮುಗಿದು ಎಷ್ಟೋ ದಿವಸ 1-2 ತಿಂಗಳು ಆದ ನಂತರ ಅದು ಯಾರೋ ಹೇಳಿದ್ದರಲ್ಲ ಇವರೇ ಅಂದರೆ, ಅಯ್ಯೋ ಮರ ಎದುರಾಗಿ ಎಲ್ಲರ ಎದುರಾಗಿ ಹೇಳಲಿಲ್ಲ ಏಕೆ? ಅವರು ಹೇಳಲಿಲ್ಲ, ಯಾರು ಹೇಳಲಿಲ್ಲ, ಅವ್ರ ಇಂಟ್ರೆಸ್ಟ್ ತಗೊಂಡಿಲ್ಲ. ಅಂದರೆ ತಾನು ಮಾಡುವಾಗಲೂ ನಾನು ಮಾಡುತ್ತಾ ಇದ್ದೇನೆ ಎಂದು ಭಾವನೆ ಇಲ್ಲ, ಈ ದೇಹ ಇಂದ್ರಿಯ ಮನಸ್ಸುಗಳ ಮೂಲಕ ಏನೋ ನಡೆಯುತ್ತಾ ಇದೆ, ಏನೋ ಆ ವಿಶ್ವರೂಪ ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ಯಾರು ಮಾಡಿಸಿದ್ದರೋ ಕೀರ್ತಿ ಅವರಿಗೆ ಹೋಗ್ತದೆ. ಇವರು ಅಂದರೆ ಇಬ್ಬರು ಅಲ್ಲಿ ಒಬ್ಬರು ಇದ್ದಾರಾ? ಇಬ್ಬರು ಯಾರೂ ಇಲ್ಲ ಇಲ್ಲಿ, ಇಲ್ಲಿ ಯಾರೂ ಇಲ್ಲ. ಈ ದೇಹೇಂದ್ರಿಯ ಮನಸ್ಸುಗಳೆಂದ ಒಂದು ಪಾತ್ರ ಇದೆ, ಆ ಪಾತ್ರ ಮಾಡ್ತದೆ, ಆ ಕೀರ್ತಿ ಆ ಮಾಡಿರುವ ಅವನಿಗೆ ಹೋಗ್ತದೆ, ತಾನು ಎಂಬುದು ಅಲ್ಲಿಲ್ಲ. ದರ್ ಇಸ್ ಅ ಬ್ಲ್ಯಾಂಕ್, ದರ್ ಇಸ್ ನೋಬಡಿ, ನಾನೆಂಬ ಅಲ್ಲಿ ವ್ಯಕ್ತಿ ಇಲ್ಲ. ದರ್ ಇಸ್ ಓನ್ಲಿ ಸಮಥಿಂಗ್ ಲೈಕ್ ಎ ಟಾಕಿಂಗ್ ಮಷಿನ್,
ಮಾತಾಡುತ್ತ ಮಷಿನ್ ಇದೆ ಅಷ್ಟೇ, ಥಿಂಕಿಂಗ್ ಮಷಿನ್, ಇಲ್ಲಿ ಯೋಚನೆ ಮಾಡುವ ಮಷಿನ್, ಮಾತಾಡುವ ಮಷಿನ್, ಅಲ್ಲಿ ಯಾರೂ ಇಲ್ಲ, ತಾನು ಮಾತ್ರ ಸಾಕ್ಷಿ. ತಾನು ಯಾವ ನಾಮರೂಪದಲ್ಲಿ ಸೇರ್ಕೊಂಡಿಲ್ಲ, ಎಲ್ಲರ ಆತ್ಮ ತಾನಾಗಿದ್ದಾಗ ಈ ಇಡೀ ಪ್ರಪಂಚದಲ್ಲಿ ಯಾರು ಮಾತಾಡಿದ್ದರೂ ನಾನೇ, ಯಾರು ಕೀರ್ತಿ ಬಂದರೂ ನಾನೇ, ಯಾರು ಏನು ಮಾಡುತ್ತಾ ಇದ್ದರೂ ತಾನೇ, ಅದೆಲ್ಲ ಇಟ್ಕೊಂಡು ಈ ಒಬ್ಬ ಶರೀರದ ಕೀರ್ತಿ ಏಕೆ, ಇದೊಂದು ದೊಡ್ಡದಾಯ್ತಾ? ಇಷ್ಟೆಲ್ಲ ಬ್ರಹ್ಮಾಂಡ ತಾನೇ ಆಗಿರುವಾಗ, ಈ ಸೃಷ್ಟಿ ಸ್ಥಿತಿ ಲಯವೆಲ್ಲ ತಾನೇ, ಪ್ರಪಂಚದಲ್ಲಿ ಯಾರ್ಯಾರು ಇಷ್ಟು ಮಂದಿರಗಳು ಕಟ್ಕೊಂಡು ಇಷ್ಟೆಲ್ಲ ಪ್ರಾರ್ಥನಾ ಪೂಜೆಲು ನಮಸ್ಕಾರ ಮಾಡಿದ್ದೆಲ್ಲ ನನಗೆ, ಇದಕ್ಕಿಂತ ದೊಡ್ಡ ಕೀರ್ತಿಯಾ ನಿಮಗೆ? ಈ ಒಂದು ದೇಹಕ್ಕೆ ಪ್ರಶಂಸೆ ಮಾಡಿದರೆ ಅಷ್ಟು ದೊಡ್ಡ ಕೀರ್ತಿಯಾ? ನೋಡಿ, ನೀವು ಯಾರು ಎಲ್ಲರೂ ಇಡೀ ಪ್ರಪಂಚದಲ್ಲಿ ಎಷ್ಟೆಷ್ಟೋ ಜಪ ಧ್ಯಾನ ಪೂಜಾ ಎಲ್ಲ ಮಾಡ್ತಾರೆ, ಅದೆಲ್ಲ ನನ್ನದೇ ಆಗಲ್ಲವ? ಈ ಕೀರ್ತಿಗಿಂತ ದೊಡ್ಡದ ಕೀರ್ತಿ ಈ ದೇಹವನ್ನು ಎಲ್ಲರೂ ನೆನಪಿಸ್ಕೊಂಡ್ರೆ. ಆ ಕೀರ್ತಿ ನೋಡಿ, ತಾನು ಇದೆಲ್ಲ ಅಂದಾಗ ಈ ಸೃಷ್ಟಿ ಎಲ್ಲ ತಾನೇ, ಸ್ಥಿತಿ ಎಲ್ಲ ತಾನೇ, ಲಯವೆಲ್ಲ ತಾನೇ, ಯಾರು ಯಾರನ್ನು ಪ್ರಶಂಸೆ ಮಾಡಿದ್ರು ಅದೆಲ್ಲ ತನ್ನದೇ. ಈಗ ಇನ್ನೂ ಸ್ಪೆಷಲ್ ಬೇಕಾ? ಈ ದೇಹವನ್ನೇ ನೆನಪಿಸ್ಕೊಂಡ್ರೆ ಏನು ಸಿಗ್ತದೆ? ಈ ದೇಹವು ಎನಿವೇ ಹೋಗುವುದು, 4 ದಿವಸ ಇರುತ್ತದೆ, ಹೋಗ್ತದೆ. ಈ ದೇಹವೇನು ಮಾಡಿದ್ದಲ್ಲ, ಇದೊಂದು ನಿಮಿತ್ತ, ಇದರ ಮೂಲಕ ವಿಶ್ವರೂಪ ಪರಮಾತ್ಮನೇ ಮಾಡ್ತಾ ಇದ್ದಾನೆ. ಇದು ಸುಮ್ಮನೆ ಒಂದು ನಾಮ ಅಷ್ಟೇ, ಇದಕ್ಕೊಂದು ಸುಮ್ಮನೆ ನಿಮಿತ್ತ. ಆದ್ದರಿಂದ ಇದನ್ನು ನಿಮಿತ್ತ ಎಂದು ಬಿಟ್ಟು ಈ ಅಭಿಮಾನವನ್ನು ಕರಗಿಸಿ ತನ್ನನ್ನು ಎಷ್ಟೆಷ್ಟು ವ್ಯಾಪಕ ಮಾಡಿಕೊಂಡರೆ ಅಷ್ಟು ಹೋಗುತ್ತದೆ. ಈ ಗೆಲುವು ಆಗಬೇಕು, ಭೋಗ ಇದಕ್ಕೆ ಸಿಗಬೇಕು, ಗೆಲುವು ಸಿಗಬೇಕು, ಕೀರ್ತಿ ಬರಬೇಕು. ಈ ಮೂರಿರುತ್ತದೆ ನೋಡಿ, ಗೆಲುವು, ಭೋಗ, ಗೆಲುವು, ಕೀರ್ತಿ. ಅದಕ್ಕಾಗಿ ಸಕಾಮ ಏನು ಮಾಡ್ತದೆ ಅಂದರೆ, ಇಂಥ ವಿಷಯಗಳನ್ನು ಆಸಕ್ತಿ ಇಟ್ಕೊಂಡರೆ ತನ್ನ ಇಂಡಿವಿಜುವ್ಯಾಲಿಟಿ, ನಾನಿಷ್ಟೇ ವ್ಯಕ್ತಿಯಾಗಿದ್ದೇನೆ ಎಂಬ ಭಾವ ಗಟ್ಟಿಯಾಗ್ತದೆ. ಈ ಗಟ್ಟಿಯಾಗುವುದಕ್ಕೆ ಈ ಕೀರ್ತಿಗಳು, ಕೆಲಸಗಳು, ಸಕ್ಸಸ್ಸು, ಇದು ಅನುಭವಗಳು, ಇದನ್ನು ಅಭಿಮಾನ ಪಟ್ಕೊಂಡ್ರೆ ವ್ಯಕ್ತಿತ್ವ ಇರುತ್ತದೆ. ವ್ಯಕ್ತಿತ್ವ ಇದ್ದರೆ ಇನ್ನೊಂದು ಅನುಭವ ಬೇಕೆನಿಸುತ್ತದೆ. ಈ ಅನುಭವ ನನ್ನದು ಅನ್ಕೊಂಡರೆ ವ್ಯಕ್ತಿತ್ವ, ವ್ಯಕ್ತಿತ್ವದಿಂದ ಅನುಭವ, ಅನುಭವದಿಂದ ವ್ಯಕ್ತಿತ್ವ, ವ್ಯಕ್ತಿತ್ವದಿಂದ ಇನ್ನೊಂದು ಅನುಭವ ಬೇಕು, ಇನ್ನೊಂದು ಅನುಭವ ಬಂದರೆ ಇನ್ನೂ ವ್ಯಕ್ತಿತ್ವ ಗಟ್ಟಿಯಾಗ್ತದೆ. ಈಗ ಇದು ವಿಷ, ವಿಷವಲಯ, ಲೈಕ್ ವಿಷ ಸರ್ಕಲ್, ಸಂಸಾರ ಚಕ್ರ. ವಿಷವಲಯ ಅಂದರೆ ಸಂಸಾರ ಚಕ್ರ ಈಗ ನಡೆಯುತ್ತದೆ. ಈ ಚಕ್ರ ಎಲ್ಲೋ ಒಂದು ಕಡೆ ಬ್ರೇಕ್ ಆಗಬೇಕು, ಅದೇ ನಿಷ್ಕಾಮ. ಏಕೆಂದರೆ ಬಂದಿರುವ ಕೀರ್ತಿಗಳು, ಅನುಭವಗಳು, ಪ್ರಶಂಸೆಗಳನ್ನು ಅದು ತನ್ನದಲ್ಲ ಎಂದು ಬಿಟ್ಟು ಬಿಡಬೇಕು, ಅದೆಲ್ಲ ಈಶ್ವರನಿಗೆ ಸೇರಿಸಿ ಇದೇ ನಿಷ್ಕಾಮ ಎಂದು ಹೇಳು. ನಾನೆಲ್ಲ ನಿಮಿತ್ತ ಮಾತ್ರ, ಈ ದೇಹ ಇಂದ್ರಿಯಗಳು ಮಾಡಿದ್ದಕ್ಕೆ ಮಾಡಿಸಿದ್ದ ಈಶ್ವರನಿದ್ದಾನೆ, ಈ ಕೀರ್ತಿ ಎಲ್ಲ ಅವರಿಗೆ ಹೋಗಲಿ, ಸಕ್ಸಸ್ ಆದರೆ ಅವರಿಗೆ ಹೋಗಲಿ, ಅನುಭವ ಆದರೆ ಅವರಿಗೆ ಹೋದಲ್ಲಿ, ನನ್ನ ಪ್ರಸಾದ ಅನುಗ್ರಹ ಪಾತ್ರ ಅಷ್ಟೇ. ಇದರಿಂದ ಏನಾಗ್ತದೆ, ಅಲ್ಲಿ ವ್ಯಕ್ತಿತ್ವ ಕರಗಿ ಹೋಗುತ್ತದೆ, ಮೆಲ್ಟ್ ಆಗಿ ಬಿಡ್ತದೆ, ಡಿಮಾಲಿಷ್ ಆಗ್ತದೆ, ಇರಲ್ಲ ಅಷ್ಟೇ. ದೆನ್ ಈ ವ್ಯಕ್ತಿತ್ವ ಕರಗಿ ಹೋದರೆ ಇನ್ನೂ ಬೇಕು ಎನ್ನುವುದು ಆಸಕ್ತಿ ಇಲ್ಲ, ಹೊಸ ಕರ್ಮ ಆಗಲ್ಲ, ಹೊಸ ವ್ಯಕ್ತಿತ್ವ ಆಗಲ್ಲ. ಕರ್ಮ, ಅನುಭವ, ಮಳ್ಳಿ ಮತ್ತೆ ವ್ಯಕ್ತಿ. ವ್ಯಕ್ತಿ ಕರ್ಮ ಮಾಡ್ತಾನೆ, ಕರ್ಮ ಮಾಡಿ ಅನುಭವ ಪಡ್ಕೊಳ್ತಾನೆ, ಆ ಅನುಭವ ಸಂಸ್ಕಾರವಾಗುತ್ತದೆ, ಮತ್ತೆ ಬೇಕು ಅನಿಸ್ತದೆ, ಮತ್ತೆ ಮಾಡ್ತದೆ, ಮತ್ತೆ ಅನುಭವಿಸ್ತದೆ, ಮತ್ತೆ ಬೇಕು ಅನಿಸುತ್ತದೆ. ಇವ ಈ ಚಕ್ರ, ಈ ಚಕ್ರವನ್ನು ಬ್ರೇಕ್ ಮಾಡಿಬಿಟ್ರೆ ತಾನು ವ್ಯಾಪಕವಾಗುತ್ತಾನೆ. ಇದು ಗಮನಿಸಿ, ನೀವು ಎಲ್ಲ ಕರ್ಮಯೋಗದಲ್ಲಿ, ಎಲ್ಲ ಭಕ್ತಿ, ಎಲ್ಲ ಉಪಾಸನೆ, ಯಾವುದೇ ಹೇಳ್ಕೋ, ಇದು ಇರಬೇಕು. ಇದು ಇದ್ದರೆ ಅದೇ ಕರ್ಮಯೋಗ, ಅದೇ ಭಕ್ತಿ, ಅದೇ ಉಪಾಸನ, ಅದೇ ಆರಾಧನ, ಅದೇ ಸಾಧನ, ಅದೇ ಎಲ್ಲ ಮಾಡು. ಇದು ಈ ಭಾವ ಬರಬೇಕು. ಇದಕ್ಕೋಸ್ಕರ ಏನೇ ಮಾಡಿ, ಯಾವುದೇ ಮಾಡಲಿ, ಇದು ಮುಖ್ಯ. ಆದ್ದರಿಂದ ನನ್ನ ಮನಸ್ಸು ಎಲ್ಲಿ ನೋಡ್ತಾ ಇದೆ? ರಿಕಗ್ನಿಷನ ಅಥವಾ ಇದು ಸಕ್ಸಸ್ ಆಗಬೇಕಾಗಲಿ, ಅದು ನನ್ನದು ಪರ್ಸನಲ. ಈ ದೇಹ ಇಂದ್ರಿಯ ಮೂಲಕ ಮಾಡುತ್ತಿದ್ದ ವಿಶ್ವ, ಅವರೆಲ್ಲರೂ ಸೇರಿಸಿ ಮಾಡ್ತಾ ಇದ್ದಾರೆ, ಸುಮ್ಮನೆ ನಾನು ನಿಮಿತ್ತ ಅಲ್ಲ. ಎಲ್ಲರೂ ಸೇರಿ ಮಾಡುತ್ತಾ ಇದ್ದಾರೆ, ಆ ಕೀರ್ತಿ ಎಲ್ಲ ಅವರಿಗೆ ಹೋಗಬೇಕು, ಆ ಅನುಭವವೆಲ್ಲ ಅವರಿಗೆ ಹೋಗಬೇಕು. ಒಟ್ಟಿಗೆ ಹೋದಾಗ ಈಗ ಮಧ್ಯೆ ಯಾರಿದ್ದಾರೆ, ದೇರ್ ಇಸ್ ನೋ ಬಡಿ, ದಿಸ್ ಪರ್ಸನ್ ಇಷ್ಟೇ ಇದ್ದೇನೆ ಎನ್ನುವುದು ಆರ್ಟಿಫಿಷಿಯಲ್ಲಿ ಇಂಪೋಸ್ಡ್. ಅದಕ್ಕಾಗಿ ಜೀವತ್ವ ಇಸ್ ಅನ್ ಅಧ್ಯಾಸ. ಇಷ್ಟಕ್ಕೆ ಈ ದೇಹ ಇದಕ್ಕೆ ತಾನೊಬ್ಬನಿದ್ದಾನೆ ಅಂದರೆ ಅಲ್ಲಿ ಯಾರೂ ಇಲ್ಲ. ಈ ಒಂದು ಕೈಗೊಂದು ವ್ಯಕ್ತಿ ಇದ್ದಾನ? ಈ ಕೆಲಸ, ಈ ಕೈ ಏನಾದರೂ ಕೆಲಸ ಮಾಡಿದ್ದರೆ ಈ ಕೈಯೇ ಮಾಡಿತು ಎಂದು ಈ ಕೈಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನ? ಬಿಡಿಯಾಗಿ ಒಟ್ಟು ಶರೀರಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಹೊರತು, ಈ ಕೈ ಮಾಡಲಿ, ಈ ಕೈ ಮಾಡಲಿ, ಈ ಕಾಲು ಮಾಡಲಿ, ಕಣ್ಣು ನೋಡಲಿ, ಕಿವಿ ನೋಡಲಿ, ಎಲ್ಲಕ್ಕೆ ಒಬ್ಬ ವ್ಯಕ್ತಿ ಇರುತ್ತಾನೆ ಹೊರತು ಈ ಕೈಗೆ ಮಾತ್ರ ಒಬ್ಬ ವ್ಯಕ್ತಿ, ಈ ಕೈಗೆ ಇನ್ನೊಂದು ವ್ಯಕ್ತಿ ಅಂತ ಇಟ್ಕೊಳ್ತೀವ? ಸಪೋಸಿಂಗ್ ಯಾರೋ ಈ ಕೈ ಮಾತ್ರ ನಾನು ಬೇರೆ ಎಂದು ಇಟ್ಕೊಂಡರೆ ಅದನ್ನೇನು ಹೇಳ್ತೀರಿ? ಅದು ಸುಳ್ಳು, ಭ್ರಮೆ, ಅದೊಂದು ಭ್ರಮ. ಈ ಕೈಗೆ ಒಬ್ಬ ವ್ಯಕ್ತಿತ್ವವಿಲ್ಲ, ಸಪರೇಟ್. ಈ ಕೈಗೆ ಮಾತ್ರ ಒಂದು ಸಪರೇಟ್ ವ್ಯಕ್ತಿತ್ವವಿಲ್ಲ. ಈ ವ್ಯಕ್ತಿತ್ವವನ್ನು ಕರಗಿಸಿ ಒಟ್ಟು ಶರೀರಕ್ಕೆ ಸೇರಿಸಬೇಕು. ಇಲ್ಲಿ ಇಲ್ಲವಪ್ಪ, ಈ ಒಂದು ಕೈ ಇಡೀ ಶರೀರದಲ್ಲಿ ಭಾಗವಾಗಿ ಕೆಲಸ ಮಾಡುತ್ತಾ ಇದೆ, ಈ ಕೈ ಬಿಡಿಯಾಗಿ ಏಕೆ ನೋಡ್ಕೊಳ್ಳೋದು? ನಾನು ಬಿಡಿ, ನಾನು ಈ ನಾನು ಎಂದು ಎಲ್ಲಿದೆ? ಈ ಕೈ ಬೇರ?
ಹಾಗೆ ಈ ಶರೀರ ಬೇರ, ಈ ಒಟ್ಟು ವಿಶ್ವದಲ್ಲಿ ಈ ಪಂಚಭೂತಗಳು ಸೂರ್ಯ ಚಂದ್ರ ನಕ್ಷತ್ರ ಓಲ್ ವಿಶ್ವರೂಪ ವಿರಾಟ್ ರೂಪ ಪರಮಾತ್ಮ. ಈ ವಿರಾಟ್ ರೂಪನಲ್ಲಿ ಈ ಈ ಶರೀರವು ಒಂದು ಕೈ, ಕೈ ಹಾಗೆ ಈ ಕೈಗೆ ಬಿಡಿ ಒಂದು ಐಡೆಂಟಿಟಿ ಬೇಕಾ, ಒಂದು ವ್ಯಕ್ತಿತ್ವ ಬೇಕಾ? ಓಲ್ ವಿರಾಟ್ ಮಾಡುತ್ತಾ ಇರುವಾಗ ಇವನೇನು ಇವನು ಅಂದ್ರೆ ಇವನನ್ನು ಮಾತೆ ಇವನೆಂದು ರೆಫರ್ ಮಾಡುವುದೇ ತಪ್ಪು. ಇವನು ಎಂದು ಕೈಯನ್ನು ಹೇಳ್ತೀರಾ? ಇವನು ಮಾತಾಡ್ತಾ ಇದ್ದಾನೆ, ಇವ ನೋಡಿ ಇವಲ್ಲಿ ಹಿಡ್ಕೊಳ್ತಾನೆ, ಇವನು ಪುಸ್ತಕ ಹಿಡಿಯುತ್ತಾನೆ, ಇವನು ಎಂದು ಹೇಳ್ತೀವ? ಇವನು ಎಂಬ ವ್ಯಕ್ತಿಯೇ ಇಲ್ಲ, ಇವನು ಎಂಬ ಮಾತು ಅರ್ಥವೇ ಇಲ್ಲ, ಇವನೊಬ್ಬ ವ್ಯಕ್ತಿಯೇ ಇಲ್ಲ ಅಲ್ಲಿ. ಸುಮ್ಮನೆ ಹಿಂದೆ ಇವನೆಂದು ಹೆಸರು ಇಟ್ಟಿದ್ದೀವಿ, ಹಾಗೆ ಇವನು ಇವನೆಂದು ಇಟ್ಟಿದ್ದು ಸುಮ್ಮನೆ ಹೆಸರು, ಇಲ್ಲಿ ವ್ಯಕ್ತಿಯೇ ಇಲ್ಲ. ಇದು ಹೋಲ್ ತಿಂಗ್ಸ್ ಹೋಲ್ ಒಟ್ಟು ಅಷ್ಟು ಒಟ್ಟು ಪ್ರಪಂಚ, ಒಟ್ಟು ಕಾಸ್ಮಾಸ್ ಒಂದೇ. ಹೋಲ್ ಕಾಸ್ಮಾಸ್ ನಡೆಯುತ್ತಾ ಇದೆ, ಹೋಲ್ ವಿಶ್ವ ಮಾತಾಡ್ತಾ ಇದೆ, ಹೋಲ್ ವಿಶ್ವ ಕೆಲಸ ಮಾಡ್ತಾ ಇದೆ. ಇಲ್ಲಿ ಒಬ್ಬ ವ್ಯಕ್ತಿಯವರು ಯಾರು ಇಲ್ಲಿ ಬಿಡಿಯಾಗಿ ಹೋಲ್ ಪ್ರಪಂಚವನ್ನು ಬಿಟ್ಟು ಇಷ್ಟು ಮಾತ್ರ ತಾನಂತೆ? ಅವ ಅದು ಮೂರ್ಖ, ಇದು ಅಜ್ಞಾನ, ಇದು ಭ್ರಮೆ. ಇದಕ್ಕೆ ಇದು ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ವ್ಯಕ್ತಿ ಎಂಬುದು ಇಲ್ಲವೇ ಇಲ್ಲವೇ ಹೌದು, ಇಲ್ಲವೇ ಇಲ್ಲ, ಸುಮ್ಮನೆ ಅನಿಸಿಕೆ. ಇಲ್ಲಿ ನಾನೊಬ್ಬನು ಇದ್ದೇನೆ ಎನ್ನುವುದು ಅನಿಸಿಕೆನೇ ಹೊರತು ವ್ಯಕ್ತಿ ಇಲ್ಲ, ಯಾರೂ ಇಲ್ಲ, ಸುಮ್ಮನೆ ಅನಿಸಿಕೆ. ಆ ಅನಿಸಿಕೆ ತಪ್ಪು ಅನಿಸಿಕೆ, ಹಾಗೆ ಹಾಗೆ ಪ್ರೊಲಾಂಗ್ ಆಗ್ತಾ ಇದೆ, ಅನಾದಿ ಅನಂತ ಅನಿಸಿಕೆ ಹಾಗೇ ಮುಂದುವರಿಯುತ್ತಾ ಇದೆ, ಮುಂದುವರಿಯುತ್ತಾ ಇದೆ. ನೀವು ಬಿಡಿಸುವವರೆಗೂ ಅದು ಹಾಗೆ ಇರುತ್ತದೆ. ಒಂದು ದಿವಸ ಕ್ವಶ್ಚನ್ ಮಾಡಿ, ಇದು ಯಾರಿದ್ದಾರೆ, ಯಾರು ಇಲ್ಲವೇ ಹೌದು, ಯಾರು ಇಲ್ಲ, ಅಷ್ಟೇ. ಹೋಲ್ ಬ್ರಹ್ಮಾಂಡ ಒಂದು ವಸ್ತು, ಒಂದು ವ್ಯಕ್ತಿ, ವಿಶ್ವವೆಲ್ಲ. ಓಕೆ, ಇಡೀ ವಿಶ್ವರೂಪಕ್ಕೆ ನಾನೊಬ್ಬ ವ್ಯಕ್ತಿ ಎಂದಿರುತ್ತದ? ಇಡೀ ವಿಶ್ವರೂಪ ಪರಮಾತ್ಮನಿಗೆ ನಾನು ಎಂದು ಥಾಟ್ ಇರುತ್ತದ? ಇಲ್ಲ. ನಿಮಗೆ ತನ್ನಿದ್ದೆಯಲ್ಲಿ ನಾನು ಮಲ್ಕೊಂಡಿದ್ದೇನೆ ಎಂದು ಇರುತ್ತದೆ? ನಾನು ಮಲ್ಕೊಂಡಿದ್ದೇನೆ ಇಲ್ಲವೇ ಇಲ್ಲ. ಚಿಕ್ಕ ಮಗುಕ್ಕೆ ಆಟ ಆಡ್ತಾ ಇದ್ದರೆ ನಾನು ಈ ವ್ಯಕ್ತಿ, ನನ್ನ ಹೆಸರಿದು, ನಾನು ಇವಳ ಇವಳ ಮಗು ಮಗಳು, ನಾನು ಇದ್ದೇನೆ ಎಂದಿರುತ್ತದ? ಆ ಚಿಕ್ಕ ಮಗು ನೋಡಿ, ಒಂದು ವರ್ಷ ಮಗುಗೆ ನಾನೆಂಬ ಥಾಟ್ ಇಲ್ಲದೆ ಆ ಮಗುವೆಲ್ಲ ನಡೆಯುತ್ತದೆ ನೋಡಿ. ಮಗುವೆಲ್ಲ ಕೆಲಸ ಮಾಡ್ತದೆ, ಊಟ ಮಾಡ್ತದೆ, ಆಗ ನಗುತ್ತದೆ, ಆಳುತ್ತದೆ, ಅಡುತ್ತದೆ, ಏನೇನೋ ಮಾಡ್ತದೆ. ಆದರೆ ಒಂದು ಅಲ್ಲಿ ವ್ಯಕ್ತಿತ್ವ ಇಲ್ಲ, ದೇರ್ ಇಸ್ ನೋ ಇಂಡಿವಿಜುವಾಲಿಟಿ, ಬಟ್ ಸ್ಟಿಲ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಅಂದರೆ ಆ ಮಗು ಇಸ್ ಅ ಪಾರ್ಟ್ ಆಫ್ ದ ಹೋಲ್ ಕಾಸ್ಮಾಸ್. ಉಪನಿಷತ್ತಿನಲ್ಲಿ ಎಷ್ಟೋ ಮಾಡೆಲ್ಸ್ ಹೇಳ್ಕೊಡ್ತಾರೆ ತತ್ವ ವಿಚಾರಕ್ಕೆ. ಇದು ನನಗೆ ಹೊಳೆಯಿತು, ಒಂದು ಮಗು ಮೇಲೆ ಉಪಾಸನೆ ಮಾಡಿ, ಅದೊಂದು ನಿಮಗೆ ವಿಶ್ವರೂಪವೇ ಆಗಿಬಿಡ್ತದೆ ಅಲ್ಲವೇ. ಇದು ಒಂದು ಉಪಾಸನೆ ಮಾಡಿ, ಇದು ಹೊಸದು ಉಪಾಸನೆ, ಇದೆ ಯು ಕ್ರಿಯೇಟ್ ಇಟ್, ವಾಟ್ ಇಸ್ ದೇರ್? ಉಪನಿಷತ್ತು ಹೇಳಿದ್ದು ಯು ಕ್ಯಾನ್ ಕ್ರಿಯೇಟ್ ಅನದರ್ ಒನ್. ಮಗು ಮಾಡಲ್ ಅದಿಟ್ಕೊಂಡು, ಮಗುವನ್ನು ಮಗು ಸ್ಥಾನದಲ್ಲಿ ನೀವಿದ್ದೆ ಅನ್ಕೊಂಡ್ರಿ. ಹೇಗಿರುವುದಂದ್ರೆ ನಿಮ್ಮ ಬಾಲ್ಯಕಾಲ ನೆನಪಿಸ್ಕೊಂಡು, ನೀವು 1 ಇಯರ್ ಓಲ್ಡ್, ಆವಾಗ ನಿಮಗೆ ಏನಿತ್ತು ಥಾಟು? ನೀವೆಲ್ಲ ಕೆಲಸ ಮಾಡಿದ್ದೀರಿ, ಆಡುವುದು, ಆಟ ಆಡುವುದು, ತಿನ್ನುವುದು, ಏನೇನೋ ಮಾಡುವುದು ಅಲ್ಲವೇ. ಆವಾಗ ನಾನು ಎಂದಿತ್ತ? ಬಟ್ ಯು ಎಕ್ಸಿಸ್ಟೆಡ್ ಆಸ್ ಅ ವಾಟ್? ಥಾಟೇ ಇಲ್ಲ. ನಾನೆಂಬ ಯೋಚನೆ ಇಲ್ಲದೆ ಹೋಲ, ನಾನೆಂಬ ಥಾಟ್ ಇಲ್ಲದೆ ಇದ್ದೇನೆ ಅಂದರೆ ಇರವು ಮಾತ್ರ ಇತ್ತು ವಿತೌಟ್ ನಾನು. ನಾನೆಂಬ ಭಾವವಿಲ್ಲದೆ ಒಂದು ಇರವು ಮಾತ್ರ ಇತ್ತು, ಅದು ಸಾಕ್ಷಿ. ಸಾಕ್ಷಿ ಅಂದರೆ ಏನು, ಏನೋ ಇಲ್ಲಿ ಊಹಿಸಿಕೊಳ್ಳುವುದಲ್ಲ, ಏನೋ ಯೋಚನೆ ಮಾಡಿಕೊಳ್ಳುವುದು ಸಾಕ್ಷಿ ಅಲ್ಲ. ದೆರ್ ಇಸ್ ಅನ್ ಅರಿವು ವಿತೌಟ್ ಎ ಥಾಟ್ ಆಫ್ ಐ. ನಾನು ಎಂಬ ಯೋಚನೆ ಇಲ್ಲದೆ ಕೇವಲ ಅರಿವಿದೆ ನೋಡಿ ಚಿಕ್ಕ ಮಗುಕ್ಕೆ. ಅರಿವು ಇದೆ, ಇದು ನೋಡುವ ಅಂದರೆ ನೋಡ್ತದೆ, ಇದು ಅಂದರೆ ಇದು ನೋಡ್ತದೆ ಮಗು. ಬಟ್ ನಾನು ನೋಡ್ತಾ ಇದ್ದೇನೆ ಥಾಟ್ ಇರಲ್ಲ ಮಗುಕ್ಕೆ ನೋಡಿ. ಒಂದು ವರ್ಷ ಮಗುಕ್ಕೆ ಇದು ನೋಡು, ಇದು ನೋಡು ಎಂದು ಹೇಳ್ತಾರೆ. ನಿನ್ನ ಹೆಸರೇನು ಅಂದರೆ ಏನಿಲ್ಲ, ನೀವು ಹೆಸರಿನಿಂದ ಕರೆದರೂ ಹೀಗೆ ನೋಡ್ತಾರೆ ಅವರಿಗೆ. ಇದು ಈ ಹೆಸರು ನನ್ನದು ಎಂದು ಐಡೆಂಟಿಟಿ ಇಲ್ಲ. ಐಡೆಂಟಿಟಿ ಮಾಡಿದರೆ ಶುರುವಾಯಿತು ಜೀವಬುದ್ಧಿ ಅಲ್ಲವೇ. ಇದು ಎಂದು ಮೊದಲಿಟ್ಟು ನೌ ವಿ ಹ್ಯಾವ್ ಎ ದಿಸ್ ಪರ್ಸನ್, ದಿಸ್ ಎಂದು ಇಟ್ಕೊಳ್ತಾರೆ. ಆ ಜ್ಞಾನವಾದ ನಂತರನು ಇದು ಎಂದು ಮಾತು ಸುಮ್ಮನೆ ಮಾತಿಗೆ ಹೇಳಬಹುದು. ವ್ಯವಹಾರ ನಾಟಕದಲ್ಲಿ ಪಾತ್ರ ಹಾಗೆ ಹೇಳ್ತಾರೆ ಜ್ಞಾನಿಗಳು. ಕೆಲವರು ಜ್ಞಾನಿಗಳು ಅದು ಮಾತಾಡಲ್ಲ, ಕೆಲವರು ಜ್ಞಾನಿಗಳು ಇದು ಎಂದು ಹೇಳ್ತಾರೆ, ಇವರು ಎಂದು ಹೇಳ್ತಾರೆ ಥರ್ಡ್ ಪರ್ಸನ್ ಆಗಿ. ಕೆಲವರು ನಾನು ಎಂದು ಹೇಳಿದ್ದರು, ಆ ನಾನು ಮಾತು ತನ್ನ ಅನುಭವಕ್ಕೆ ಹೊಂದಲ್ಲ, ತನ್ನ ಅನುಭವದಲ್ಲಿ ಇಲ್ಲದ ಮಾತು. ಇನ್ನೊಬ್ಬರ ಹೆಸರಿಟ್ಟು ಮಾತಾಡಿದರೆ ಹೇಗಿರುತ್ತದೆ? ಹಾಗಿರುತ್ತದೆ. ಇನ್ನೊಬ್ಬರ ಹೆಸರಿಟ್ಟು ಅವನು ಎಂದು ಹೇಳಿದರೆ ಹೇಗಿರುತ್ತದೋ, ಇದು ನಾನು ಎಂಬ ಮಾತುಗೆ ತನ್ನ ಅನುಭವಕ್ಕೆ ಹೃದಯಕ್ಕೆ ಟಚ್ ಆಗಲ್ಲ. ನಾನು ಮಾತು ಮಾಡಿ ನಾನು ಮಾಡಿದ್ದೇನೆ ಅಂದರೆ ಇನ್ನೊಬ್ಬರು ಮಾಡಿದ್ದನ್ನು ಸುಮ್ಮನೆ ಹೇಳ್ಕೊಂಡ್ರೆ ಹೇಗಿರುತ್ತದೋ ಹಾಗೆ ಆಗುತ್ತದೆ. ಒಬ್ಬನು ಏನೋ ಪೋಸ್ಟ್ನಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ, ಅವರು ರಿಟೈರ್ ಆದ ನಂತರ ಜಾಗಕ್ಕೆ ಇನ್ನೊಬ್ಬರು ಬಂದ, ಅವನು ಹೇಳ್ತಾನೆ ನಾವೇ ಬಂದು ತಂದು ಕೊಟ್ಟಿದ್ದೇವೆ ಎಂದು ಹೇಳ್ತಾರೆ. ಇವನು ಮಾಡಲಿಲ್ಲ, ಇವರ ಜಾಗಕ್ಕೆ ಇನ್ನೊಬ್ಬರು ಮಾಡಿದ್ದರು. ನಾನು ಮಾಡಿದ್ದೇನೆ ಅಂದರೆ ಏನರ್ಥ? ಅದು ತನಗೆ ಹೊಂದಲ್ಲ, ಸುಮ್ಮನೆ ಹೆಸರಷ್ಟೇ. ಹಾಗೆ ಇಡೀ ವಿಶ್ವರೂಪ ಮಾಡುತ್ತಾ ಇರುವಾಗ ನಾನು ಎಂದು ಹೇಳಿದ್ದರು, ಆ ನಾನು ಮಾತು ತನ್ನ ಅನುಭವಕ್ಕೆ ಹೊಂದಲ್ಲ, ಅನುಭವದಲ್ಲಿ ಇಲ್ಲದ ಮಾತಾಗಿ ಬಿಡ್ತದೆ ಅಲ್ಲವೇ. ಅನುಭವದಲ್ಲಿ ಇಲ್ಲದ ಮಾತು ಅಂದರೆ ಅದು ಸುಮ್ಮನೆ ಕಲ್ಪಿತ ಮಾತು. ಆ ಮಾತುಗೆ ಇಲ್ಲಿ ವ್ಯಕ್ತಿ ಇಲ್ಲ. ಒಬ್ಬ ಮನುಷ್ಯ ಎಂದು ಹೇಳಿಬಿಟ್ರೆ ಅಲ್ಲಿ ಮನುಷ್ಯ ಹೇಳ್ತೀವಿ, ಇಲ್ಲೊಬ್ಬರು ಇದ್ದಾನೆ, ಇವರು ಕೇಳ್ತಾ ಇದ್ದಾರೆ ಅಂದರೆ ನೀವು ನೋಡ್ತೀರಿ ಇವರಂದ್ರೆ ಯಾರು, ಅಲ್ಲಿ ಯಾರಾದರೂ ಇದ್ದಾರಾ?
ಇವರೆಂಬುದು ಮಾತು ವಿಥೌಟ್ ಎ ಪರ್ಸನ್, ವ್ಯಕ್ತಿ ಇಲ್ಲದೆ ಸುಮ್ಮನೆ ಇವರೆಂದು ಹೆಸರಿಟ್ಟಿದ್ದಿನಲ್ಲಿ ಯಾರೂ ಇಲ್ಲ, ಹಾಗೆ ಆಗುತ್ತದೆ. ಇದು ನಾನು ಎಂದು ಹೇಳಿದ ಮಾತಿಗೆ ಅಲ್ಲಿ ಯಾರೂ ಇಲ್ಲ, ದರ್ ಇಸ್ ಓನ್ಲಿ ಜಸ್ಟ್ ಎ ನೇಮ್, ಕಲ್ಪಿತ ನೇಮ್ ವಿಥೌಟ್ ಎ ಪರ್ಸನ್ ಬೀಯಿಂಗ್ ದೇರ್. ಹಾಗೆ ಆ ಪರ್ಸನ್ ಅನ್ನು ಕರಗಿಸಿಬಿಟ್ಟರೆ ಓಲು ಇರವು, ಅನಂತ ಅಖಂಡ ಅದ್ವಿತೀಯ ಇರವು ಆಗುತ್ತದೆ. ಹೆಸರು ಸುಮ್ಮನೆ ಕಲ್ಪಿತ ಅಷ್ಟೇ, ಹಾಗಾಗಬೇಕು. ಆವಾಗ ದೆನ್ ಗೊತ್ತಾಗ್ತದೆ ಜ್ಞಾನ ಅಂದರೆ ಏನು ಎಂದು. ವ್ಯಕ್ತಿತ್ವ ಶುಡ್ ಮೆಲ್ಟ್ ಅವೇ, ದರ್ ಇಸ್ ನೋ ಪರ್ಸನ್ ದೇರ್. ಚಿಕ್ಕ ಮಗುವಿಗೆ ಹೇಗಿರುತ್ತದೋ ಹಾಗೆ ಜ್ಞಾನಿಕೆ ಆಗುತ್ತದೆ. ಮಿಕ್ಕ ಜನರು ಏನು ಹೇಳಿದ್ದರು ಈ ಓಕೆ, ನಾನಿಲ್ಲದಿದ್ದರೆ ನೀನು ಎಂದಿರುತ್ತದ, ಅದು ಇರಲ್ಲ ಅವರಿಗೆ, ಅದು ವಿಚಿತ್ರ. ಇನ್ನೊಬ್ಬರನ್ನು ನೋಡಿದರೆ, ನಿಮ್ಮ ಕೈ ನಿಮಗೆ ನೋಡಿದರೆ ಇವನು ಎಂದು ಅನಿಸುತ್ತದೆ. ಚಿಕ್ಕ ಮಗುಕ್ಕೆ ನಾನು ಇರಲ್ಲ, ನಮಗೆ ನೋಡಿ ನಾವು ಈ ಕೈ ನೋಡಿದರೆ ಇದು ನೀನು ಅನಿಸುತ್ತದ, ಇದು ಸುಮ್ಮನೆ ತೋರ್ತಾ ಇದೆ ಅಷ್ಟೇ. ಹಾಗೆ ಮಿಕ್ಕ ಜನರನ್ನು ನೋಡಿದರೆ ಸುಮ್ಮನೆ ತೋರ್ತಾ ಇದೆ, ಎಲ್ಲ ಅರಿವಿನಲ್ಲಿ ತೋರ್ತಾ ಇದೆ, ಇಲ್ಲಿ ನಾನು ಇಲ್ಲ, ಇನ್ನು ನೀನು ಇಲ್ಲ. ಇದೆಲ್ಲ ಮರಿ ಹೇಗೆ ವ್ಯವಹಾರ ಅಂದರೆ, ಅದೇ ಹೇಳಿದ್ದೆ, ಎಲ್ಲ ಕಲ್ಪಿತ ಸುಳ್ಳು ವ್ಯವಹಾರ. ಏನೋ ಏನೋ ಕಲ್ಪಿಸಿ ಕಲ್ಪಿಸಿ ಲೋಕ ವ್ಯವಹಾರದಲ್ಲಿ ಇದ್ದಂತೆ ನಾಟಕವಾಗಿ ನಡೆಯಬೇಕೇ ಹೊರತು ಅಲ್ಲಿ ಯಾವುದೂ ಇಲ್ಲ. ಏಕೆಂದರೆ ತನ್ನನ್ನು ತಾನು ನೋಡುವಾಗ ಇಲ್ಲಿ ನಾನು ನೀನು ಅನಿಸುತ್ತದ, ಈ ಕೈ ನೋಡಿಕೊಂಡ್ರೆ ಇದು ನೀನು ಅನಿಸುತ್ತದ, ಈ ಕೈ ನೋಡಿದರೆ ತಾನೇ, ನೋಡುವವನು ತಾನೇ, ಈ ನೋಡಲ್ಪಡುವುದು ತಾನೇ, ಇಲ್ಲಿ ನಾನು ನೀನು ಎರಡಿಲ್ಲ. ಸುಮ್ಮನೆ ನಾನು ನೀನು ಮಾತುಗಳೇ ಅರ್ಥರಹಿತವಾಗುತ್ತವೆ. ನಾನು ನೀನು ಎಂಬ ಮಾತುಗಳು ಅರ್ಥರಹಿತವಾಗ್ತಾರೆ, ಆದರೆ ಆವಾಗ ಜ್ಞಾನ ಎಂದರ್ಥ. ಇದು ನೋಡುತ್ತಾ ಇರುವಾಗ ನೀವು ಗೋಡೆ ನೋಡಿದರೆ, ಆಕಾಶ ನೋಡಿದರೆ ಏನಿಸುತ್ತದೆ? ಆಕಾಶ ನೋಡಿ, ನೀಲಾಕಾಶಕ್ಕೆ ಅಲ್ಲಿ ನೀನು ಎಂದು ಹೆಸರಿದೆಯಾ? ಹೆಸರಿಡಕ್ಕಾಗ್ತದೆ? ಆ ಆಕಾಶವನ್ನು ನೋಡುತ್ತಾರೆ, ಈ ನೋಡುವ ಅರಿವು ಒಂದೇ ಇದೆ, ಏನಿಲ್ಲ ಅಲ್ಲಿ, ಏನಿಲ್ಲ, ಖಾಲಿ ಖಾಲಿ. ಅಂದರೆ ಈ ನೋಡುವವನು ನೋಡಲ್ಪಡುವುದು ಎಲ್ಲ ಒಟ್ಟಾಗಿಬಿಟ್ಟು ಹಾಗೆ ಇರುತ್ತದೆ ಜ್ಞಾನಿ ಅನುಭವ ದೃಷ್ಟಿ. ಆದ್ದರಿಂದ ಇಲ್ಲಿ ನಾನು ನೀನು ಅನ್ನುವುದು ಮತ್ತೆ ಮರಿ ಲೋಕ ಜೊತೆಗೆ ವ್ಯವಹಾರ ಮಾಡುವಾಗ ಕಲ್ಪಿಸಿ ನಾಟಕ ಹಾಗೆ ನಡೆಯುತ್ತದೆ, ತನ್ನ ಅನುಭವ ದೃಷ್ಟಿಗೆ ಅದೇನಿರಲ್ಲ. ಹಾಗೆ ಇಲ್ಲಿ ಸಕಾಮ ಕಾಮನ ಬೇಡ ಎಂದು ಏಕೆ ಹೇಳಿದ್ದಂದರೆ, ಆ ಇಂಡಿವಿಜುವಾಲಿಟಿ ಇದ್ದುಕೊಂಡು ಅದು ಇದು ತನ್ನನ್ನು ತಾನು ಸೆಲ್ಫ್ ಪರ್ಪೆಚುವೇಟಿಂಗ್, ಅದು ಅಹಂಬುದ್ಧಿ ಎನ್ನುವುದು ತನ್ನನ್ನು ತಾನು ಸುಮ್ಮನೆ ಪ್ರೊಲಾಂಗ್ ಮಾಡಿಕೊಳ್ತದೆ, ಅದು ಬಿಡಲ್ಲ, ಅದರ ಸ್ವಭಾವವೇ ಅದು. ಏನು ಸ್ವಭಾವ? ನಾನು ಬುದ್ಧಿ ಅಸಂತೃಪ್ತಿ, ಅಹಂ ಅಂದರೆ ಅಸಂತೃಪ್ತಿ, ಆ ನಾನು ಬುದ್ಧಿ ಅಸಂತೋಷ, ಅಸಂತೋಷದಿಂದ ಇನ್ನೊಂದು ಕೆಲಸ ಮಾಡ್ತದೆ, ಕೆಲಸ ಮಾಡಿ ಸಂತೋಷ ಪಟ್ಕೊಳ್ಳಲ್ಲ, ಅಸಂತೋಷವನ್ನು ಎಕ್ಸ್ಟೆಂಡ್ ಮಾಡ್ತದೆ, ಪ್ರೊಲಾಂಗ್ ಮಾಡ್ತದೆ, ಪರ್ಪೆಚುವೇಟ್ ಮಾಡ್ತದೆ, ಅದೇ 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 ಮಾಡಿ 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 ಹಿಂಸೆನೇ ಮಾಡ್ತದೆ. ಅದಕ್ಕಾಗಿ ದ ಹೋಲ್ ಆ ಚಕ್ರವೇ ಮೂರ್ಖ ಚಕ್ರ, ಏಕೆಂದರೆ ಅದು ಫಾಲ್ಸ್ ಚಕ್ರ. ಅದರಿಂದ ಯಾರಿಗೆ ತೃಪ್ತಿ ಆಗಲ್ಲ, ಇಷ್ಟು ವರಕ್ಕೆ ಆಗಲಿಲ್ಲ, ಆಗಲ್ಲ, ಇನ್ನು ಮುಂದೆ ಆಗಲಿಲ್ಲ. ಇಟ್ ಇಸ್ ಎ ಫಾಲ್ಸ್ ಅಹಂ. ಅಹಂ ಎನ್ನುವುದು ಇಲ್ಲವೇ ಇಲ್ಲ. ಇಲ್ಲದ್ದಕ್ಕೆ ತೃಪ್ತಿ ಮಾಡುವಕ್ಕೆ ಹೋದರೆ ಏನಾಗುತ್ತದೆ? ಆಗುವುದೇ ಅಲ್ಲ. ರೋಗ ಒಂದು ಔಷಧಿ ಇನ್ನೊಂದು ಕೊಟ್ಟರೆ ಎಷ್ಟು ದಿವಸ ಔಷಧಿ ತಿಂದರೆ? ರೋಗ ಒಂದು ಆಯಿತು, ಔಷಧಿ ಇನ್ನೊಂದು, ಅದು ಔಷಧಿ ಒಂದು 5 ದಿವಸ ತಗೊಂಡ, ಅದು ವಾಸಿ ಆಗಲಿಲ್ಲ, ಇನ್ನೊಂದು ಔಷಧಿ ಇನ್ನೊಂದು 5 ದಿವಸ ತಗೊಂಡ, ಆಗಲಿಲ್ಲ, ಇನ್ನೊಂದು 5 ದಿವಸ, ಎಷ್ಟು ದಿವಸ ತಗೊಳ್ಳಬೇಕು ಹೇಳ್ತಾರೆ. ನನ್ನ ಅವ್ರು ಬಂದು ಹೇಳ್ತಾರೆ, ನನ್ನ ಹತ್ರ ಒಂದು ಔಷಧಿ ಇದೆ, 15 ದಿವಸ ತಗೊಂಡೆ, ವಾಸಿ ಆಗಲಿಲ್ಲ, ಎಷ್ಟು ದಿವಸ ತಗೊಳ್ಬೇಕು ಎಂದು ಹೇಳ್ತಾರೆ. ಎಷ್ಟು ದಿವಸ ತಗೋ ಹಾಗೆ ಇರ್ತದೆ, ಬಿಕಾಸ್ ಇಟ್ ಇಸ್ ಎ ಫಾಲ್ಸ್ ಡಿಸೈರ್. ಅಹಂ ಎನ್ನುವುದೇ ಫಾಲ್ಸ್, ಇಟ್ ಕ್ಯಾನ್ ನೆವರ್ ಬಿ ಫುಲ್ಫಿಲ್ಡ್, ಇಟ್ ಕ್ಯಾನ್ ನೆವರ್ ಬಿ ಸ್ಯಾಟಿಸ್ಫೈಡ್. ಯು ಟ್ರೈ. ಈ ಅಹಂ ನಾನು ನನಗೆ ಬೇಕು ಎಂಬುದು ಆ ಆಸಕ್ತಿ, ಆ ಆಸೆ ಇದೆಲ್ಲ, ಇಟ್ ಕ್ಯಾನ್ ನೆವರ್ 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 ಬಿ ಸ್ಯಾಟಿಸ್ಫೈಡ್. ಇಟ್ಸ್ ವೆರಿ ನೇಚರ್ ಈಸ್ ಡಿಸ್ಸಾಟಿಸ್ಫ್ಯಾಕ್ಷನ್. ಇದು ಎಷ್ಟೆಷ್ಟು ಗಮನ ಮಾಡ್ತೀವೋ, ಒಳಹೊಕ್ಕು ಗಮನ ಮಾಡಿದ್ದರೆ ಎಷ್ಟೆಷ್ಟು ಗಮನ ಮಾಡ್ತಿರೋ ಅಷ್ಟೆಷ್ಟು ಅದೆಲ್ಲ ಬಿದ್ದು ಹೋಗುತ್ತದೆ ಆ ವ್ಯಾಪಕತದಲ್ಲಿ. ಅದಕ್ಕಾಗಿ ನಾನು ಉಪಾಸನೆ ಹೇಳಲಿ, ವೇದಾಂತ ಹೇಳಲಿ, ಕರ್ಮ ಹೇಳಲಿ, ಧರ್ಮ ಹೇಳಲಿ, ವ್ಯಾಪಕತ ಮೇಲೇ ದೃಷ್ಟಿ ಇಡ್ತೀನಿ. ನೀವು ಕೇಳಿರ್ಬೋದು ನನ್ನ ಪ್ರವಚನಗಳಲ್ಲಿ, ಪ್ರತಿಯೊಂದಿನಲ್ಲಿ ವ್ಯಾಪಕ, ವ್ಯಾಪಕ ಇಂದ್ರಿಯದಲ್ಲಿ ವ್ಯಾಪಕ, ಪ್ರತಿಯೊಂದಿನಲ್ಲಿ ವ್ಯಾಪಕ, ಪ್ರಾಣ ವ್ಯಾಪಕ, ಮನಸ್ಸು ವ್ಯಾಪಕ, ಯಾವುದೊಂದು ವ್ಯಾಪಕ, ವ್ಯಾಪಕದಲ್ಲೇ ಪರಿಹಾರ. ವ್ಯಾಪಕ ಮಾಡಿಬಿಟ್ರೆ ವ್ಯಷ್ಟಿ ಸಮಷ್ಟಿಗೆ ಹೋಗ್ತಾನೆ, ವ್ಯಷ್ಟಿ ಬಿದ್ದು ಹೋಗ್ತಾನೆ, ನಾನೆಂಬುದು ಬಿದ್ದು ಹೋಗ್ತದೆ. ಅದೊಂದೇ ಉಪಾಯ, ಯಾವುದೇ ಮಾಡಲಿ, ಸಮಷ್ಟಿ ಸಮಷ್ಟಿ, ವ್ಯಾಪಕ ವ್ಯಾಪಕ, ಎಷ್ಟೆಷ್ಟು ವ್ಯಾಪಕ ಮಾಡ್ತೀವೋ ಅಷ್ಟೆಷ್ಟು ಹೋಗ್ತದೆ. ಇಲ್ಲದಿದ್ದರೆ ಇವರು ಹೇಳ್ತಾರೆ ಎಲ್ಲ ಸಾಧನ ಮಾಡ್ತಾ ಇದ್ದೀವಿ, ಜಪ ಮಾಡಿದ್ದೇವೆ, ತುಂಬ ಮಾಡಿದ್ದೇವೆ, ತುಂಬ ಕೇಳಿದ್ದೇವೆ, ಏನು ಆಗುತ್ತೇನೆ ಇಲ್ಲ ಅಂದರೆ ಏನು ಇದು? ಸುಮ್ಮ ಸುಮ್ಮನೆ ತುಂಬ ತುಂಬ ಕೇಳಿ, ತುಂಬ ಓದಿ, ಇದೆಲ್ಲ ಆ ನಾನು ಎಂಬ ಬುದ್ಧಿಯನ್ನು ಟಚ್ ಮಾಡಿ ಅದನ್ನು ಕರಗಿಸ್ತಾ ಇಲ್ಲ, ಅದನ್ನು ಒಡೆದು ಹಾಕ್ತಾ ಇಲ್ಲ. ಅದು ಹಾಗೆ ಮುಟ್ಟದೆ ಏನೋ ಏನೋ ಮಾಡ್ತಾ ಇದ್ದೀರಿ, ಏನೋ ಏನೋ ಮಾಡಿದರೆ ಪ್ರಯೋಜನವಿಲ್ಲ. ಆ ನಾನೆಂಬ ಬುದ್ಧಿ ನೇರಾಗಿ ಅಟ್ಯಾಕ್ ಮಾಡಿ ಅದೇ ಕರಗುವ ಹಾಗೆ ಮಾಡಿ. ಅದು ಯಾವುದರಿಂದ ಮಾಡ್ತಿರೋ ಅದು ನಿಜವಾದ ಸಾಧನ. ನೀವು ಪಂಡಿತರಾಗದೇ ಇರ್ಬೋದು, ಈ ಶಂಕರ ಭಾಷೆ ಒಂದು ವಾಕ್ಯ ಗೊತ್ತಿಲ್ಲದೇ ಇರ್ಬೋದು, ಪರವಾಗಿಲ್ಲ, ಇದು ನಾನನ್ನು ಕರಗಿಸುವುದು ಯಾವ ಸಾಧನೆ ಆಗಲಿ ಅದೇ ನಿಜವಾದ ವೇದಾಂತ, ಅದೇ ನಿಜವಾದ ಸಾಧನ. ಇನ್ನು ನೀವು ಯಾವ ಶಾಸ್ತ್ರ ಗೊತ್ತಿಲ್ಲದೆ ಯಾವ ಇಲ್ಲಿಟ್ರೇಟೇ ಆಗಬಹುದು, ಡಜಂಟ್ ಮ್ಯಾಟರ್. ಅಶಿಕ್ಷಿತ, ಏನು ಒಂದು ಅಕ್ಷರ ಗೊತ್ತಿಲ್ಲದೆ ಅವನು
ಸುಮ್ಮನೆ ಅವಿವೇಕಿ ಆ ಲೌಕಿಕನು ಕೂಲಿ ಜನರೇ ಆಗಬಹುದು. ಆ ಭಾವ ಕರಗಿದ್ದರೆ ಅವ್ರು ನಿಜವಾದ ಬ್ರಹ್ಮಜ್ಞಾನಿ. ಕೂಲಿ ಆಗಲಿ ಅವರು ಮಹಾತ್ಮ, ಅವರೇ ನಿಜವಾದ ಜ್ಞಾನಿ. ಶಂಕರಾಚಾರ್ಯ ಹೇಳಿದ್ರಲ್ಲ, ಚಂಡಾಲೋಸ್ತು ದ್ವಿಜೋಸ್ತು ಸ ಗುರುರಿತ್ಯೇಷ ಮನಿ ಮಹೇಶ. ಅವರು ಚಂಡಾಲ ಎಂದು ಇವರಿನ ಹೆಸರೇ ಹೊರತು ಅವರಿಗೆ ನಾನು ಚಂಡಾಲ ಎಂದು ಥಾಟು ಇಲ್ಲ. ಏಕೆ, ಈ ದೇಹಕ್ಕೆ ನೀವೇನು ಹೆಸರಿಟ್ಟಿದ್ದೀರಿ, ಅಲ್ಲಿ ನಾನು ಇಲ್ಲ, ಚಂಡಾಲ ಇಲ್ಲ, ಯಾರೂ ಇಲ್ಲ. ತಾನು ಸಚ್ಚಿದಾನಂದ ಬ್ರಹ್ಮನೇ ಇದ್ದಾನೆ, ಯಾವ ಹೆಸರು ಇಟ್ಕೋ, ಚಂಡಾಲನೇ ಇಟ್ಕೋ, ಯಾವುದೇ ಹೆಸರು ಇಟ್ಕೋ, ನಮಗೇನು ವ್ಯತ್ಯಾಸನೇ ಆಗಲ್ಲ. ಅದು ನೋಡು, ಆ ಅನುಭವ ದೃಷ್ಟಿ ಇರಲಿ. ಆದ್ದರಿಂದ ಅದು ಲೌಕಿಕರೇ ಏನೇ ಇಟ್ಕೊಳ್ಳಿ, ತನಗೇನು ವ್ಯತ್ಯಾಸನೇ ಆಗಲ್ಲ. ಓಕೆ, ನಾನು ಚಂಡಾಲನಂತೆ ಏನಾಯಿತು, ಒಂದು ನಾಟಕದಲ್ಲಿ ಪಾತ್ರ ಚಂಡಾಲನಾದರೇನು, ರಾಜರಾದರೇನು, ಬ್ರಾಹ್ಮಣರಾದರೆ, ಅದೆಲ್ಲ ಸುಮ್ಮನೆ ಲೌಕಿಕ ಇಟ್ಟಿರುವ ಹೆಸರು. ಇಲ್ಲಿ ಮಾತ್ರ ಚಿಕ್ಕ ಮಗುವಿಗೆ ಯಾವ ಹೆಸರು ಇಲ್ಲದೆ ನೋಡಿ ಆ ಭಾವ ಇದೆ. ಅದಕ್ಕಾಗಿ ಅದು ಅದು ಅವನು ಚಂಡಾಲ ನೋಡೋರು ಏನು ಶಾಸ್ತ್ರಜ್ಞಾನ ಇದೆ. ಆದರೂ ಎಲ್ಲ ಶಾಸ್ತ್ರಗಳ ಸಾರ ಅವರನಲ್ಲೇ ಇದೆ, ಎಲ್ಲ ಶಾಸ್ತ್ರದ ಸಾರ, ಎಲ್ಲ ಶಾಸ್ತ್ರಗಳು ಅವರ ಅನುಭವವನ್ನೇ ಇಲ್ಲಿ ಬರೆದು ಬರೆದು ಬರೆದು, ಶ್ಲೋಕಗಳು ಬರೆದು, ಮಂತ್ರಗಳು ಬರೆದು, ವಾಕ್ಯಗಳು ಬರೆದು, ಭಾಷ್ಯ ಬರೆದು, ನಾವು ಕೇಳ್ತಾ ಕೇಳ್ತಾ ಇದ್ದೀವಿ, 100 ಸಲ 10 ಸಲ 1000 ಸಲ ಕೇಳ್ತಾ ಇದ್ದೀವಿ. ಅವ್ರಿಗೆ ಅದು ಮೊದಲೇ ಇದೆ, ಇನ್ನೇನು, ಅವ್ರಿಗೆ ಸ್ವತಃಸಿದ್ಧ ಅನುಭವವೇ ಆಗಿಬಿಟ್ಟಿದೆ. ಆದ್ದರಿಂದ ಅವರ ಅನುಭವವನ್ನೇ ಶಾಸ್ತ್ರಗಳೆಲ್ಲ ವರ್ಣನೆ ಮಾಡ್ತಾ ಇದೆ. ಅದರಿಂದ ಅದನ್ನು ಕರಗಿಸುವಕ್ಕೆ ಏನು ಮಾಡ್ತಿರೋ ಮಾಡಿ, ಏನು ಮಾಡಬೇಕೋ ಅದನ್ನು ಮಾಡಿ, ಮಿಕ್ಕದೆಲ್ಲ ಅದರ ಸಹಾಯಕ ಅಷ್ಟೇ ಅಷ್ಟೇ ಹೊರತು ಅದೊಂದು ಪಕ್ಕಕ್ಕಿಟ್ಟು ಏನು ಮಾಡಿದ್ರೂ ವ್ಯರ್ಥ. ಏನು ಮಾಡಿದರೂ ಎಲ್ಲಿ ಹೋಗ್ತಾ ಇದ್ದೀವೋ ಗೊತ್ತಾಗ್ತಾ ಇಲ್ಲ, ಎಲ್ಲಿಗೋ ಹೋಗ್ತಾ ಇದ್ದೀವಿ, ಎಲ್ಲಿಗೋ ಹೋಗ್ತಾ ಇದ್ದೀವಿ ಅಲ್ಲವೇ. ಈ ಅಹಂ ತಾನು ಒಂದು ಬಿಟ್ಟರೆ ಇನ್ನೊಂದು ಐಡೆಂಟಿಟಿ, ಐಡೆಂಟಿಟಿ ಅಂದರೆ ಒಂದು ತಾದಾತ್ಮ್ಯ ಹಾಕ್ಕೊಳ್ತದೆ, ದೇಶದ ತಾದಾತ್ಮ್ಯ, ಹುಟ್ಟಿದ ಊರು, ಭಾಷಾ ತಾದಾತ್ಮ್ಯ, ಜಾತಿ ತಾದಾತ್ಮ್ಯ, ಇನ್ನೇನೋ ತಾಯಿ ತಂದೆ, ಒಂದು ವೃತ್ತಿ, ಸಂಪ್ರದಾಯ, ಗುರುಗಳು, ನನ್ನದು ಶಂಕರ ಸಂಪ್ರದಾಯ, ನಾವು ಅದ್ವೈತ ಸಂಪ್ರದಾಯ, ಅದು ಸಂಪ್ರದಾಯಗಳ ಅದು ಅದು ಐಡೆಂಟಿಟಿ. ಅಥವಾ ನಾನು ರಾಮಾನುಜ, ಅದು ಯಾವ ಚಿಕ್ಕ ಮಗುಗೆ ಯಾವ ಸಂಪ್ರದಾಯ ಇದೆ, ಯಾವ ಐಡೆಂಟಿಟಿ ಇದೆ, ಯಾವುದೂ ಇಲ್ಲ. ಅದೆಲ್ಲ ಅನಂತರ ಲೋಕದೃಷ್ಟಿ ಹಾಕ್ಕೊಂಡಿದ್ದೆ ನಾವು. ಇನ್ನೊಂದು ಈ ಸಂಪ್ರ ಅದು ಇಲ್ಲ, ಅದು ಇಲ್ಲ, ಅದು ಓಕೆ. ಸಾಧಕರಿಗೋಸ್ಕರ ಒಂದು ಅಧ್ಯಾರೋಪ ಏನು, ಅದು ಹೆಜ್ಜೆ ಹೆಜ್ಜೆಯಾಗಿ ಮಟ್ಟಿಲು ಮಟ್ಟಿಲಾಗಿ ಹಿಂದಿನದು ಬಿಡಿಸುವುದಕ್ಕೆ ಒಂದು ವ್ಯಾಪಕ ಹಾಕಿದ್ದರಷ್ಟೇ, ಅದು ಒಂದು ಸಾಧನ ಹಂತವೇ, ಅದು ಎಲ್ಲ ಬಿಡಿಸುವುದು. ತಾನು ಸನ್ಯಾಸಿ ಎಂಬುದೂ ಇಲ್ಲ, ತಾನು ಒಂದು ಗೃಹಸ್ಥ ಎಂಬುದೂ ಇಲ್ಲ, ಒಂದು ಯಾವುದೂ ಆಶ್ರಮ ಇಲ್ಲ, ಯಾವುದೂ ವರ್ಣ ಇಲ್ಲ. ಅಂದರೆ ಸುಮ್ಮನೆ ಇರವು ಮಾತ್ರ, ಅರಿವು ಮಾತ್ರ ಸಹಜವಾಗಿದೆ, ಅದನ್ನು ಯಾರು ಹೆಸರಿಡಬೇಕಾಗಿಲ್ಲ, ಅದರನ್ನು ಏನು ಮಾಡಬೇಕಾಗಿಲ್ಲ, ತಾನೇ ಇದೆ ಅಷ್ಟೇ. ಚಿಕ್ಕ ಮಗುವಿಗೆ ಏನು ಹೆಸರಿಡ್ತೀರಿ, ಏನು ಹೆಸರಿಲ್ಲದಿದ್ದರೂ ಮಗು ಎಂದು ಹೇಳ್ತಾರೆ, ಸಾಕು, ಅದಷ್ಟೇ, ಅದೇ ಹೆಸರು, ಕಾಮನ್ ನೌನ್, ಪ್ರಾಪರ್ ನೌನ್ ಬೇಕಾಗಿಲ್ಲ, ಕಾಮನ್ ನೌನ್ ಮಗು ಎಂದು ಹೆಸರಿಡ್ತಾರೆ ಅಷ್ಟೇ, ಯಾರೇ ಹೆಸರಾಗಲಿ ಎಲ್ಲರೂ ಒಂದೇ. ಹಾಗೆ ಜಸ್ಟ್ ದೇರ್ ಈಸ್ ಸಮಥಿಂಗ್, ಇದೆ ಇದೆ ಎನ್ನುವುದೇ ಒಂದು ಹೆಸರು, ಅದೇ. ಇದೇಕ್ಕಿಂತ ಹೆಚ್ಚು ಹೆಸರು ಬೇಕಾ, ಇದ್ದೇನೆ ಅಷ್ಟೇ ಹೆಸರು, ಅದೇ ಎಲ್ಲ ಆಯ್ತು, ಅದರಲ್ಲಿ ಎಲ್ಲ ಬಂದುಬಿಡ್ತು. ಆದ್ದರಿಂದ ಇಲ್ಲಿ ಅಗ್ನಿ ವಾಕ್ಕಿ, ಅಗ್ನಿ ದೇವತ ಅನುಗ್ರಹದಿಂದ ವಾಕ್ಕು ಸ್ವಲ್ಪ ಶಕ್ತಿ ಬರುತ್ತದೆ. ಇಲ್ಲಿ ಕಾಮನ ಬೇಡ, ಆದರೆ ಈ ವಾಕ್ಕನ್ನು ಆ ದೇವತ ಎಂದು ನೋಡಿ ಅಷ್ಟೇ. ನಿಷ್ಕಾಮರು ನನ್ನ ವಾಕ್ಕು ಆ ಅಗ್ನಿ ದೇವತೆಯಿಂದ ನಡೆಯುತ್ತಾ ಇದೆ ಇಷ್ಟೇ ತಿಳ್ಕೊಳ್ತಾರೆ, ಅದರಿಂದ ವಾಕ್ಯನ ಅಭಿಮಾನ ಹೋಗುತ್ತದೆ. ಸಕಾಮರಿಗೆ ವಾಕ್ಯಕ ಶಕ್ತಿ ಬೆಳೆಯುತ್ತದೆ. ನಮಗೆ ಶಕ್ತಿ ಬೆಳೆಯುವುದೇನು ಬೇಡ, ನನ್ನ ವಾಕ್ಕು ನನ್ನದು ಬಿಡಿಯಾಗಿಲ್ಲ, ಈ ಅಗ್ನಿ ದೇವತದಲ್ಲಿ ಅಡಕವಾಗಿದೆ ಎಂದು ಅಭಿಮಾನ ಬಿಡಿ ಅಷ್ಟೇ. ನಿಷ್ಕಾಮರು ಇಷ್ಟೇ ನೋಡ್ತಾರೆ ವೇದಾಂತಿಗಳು. ಹಾಗೆ ಪ್ರಾಣ ಏವ ಬ್ರಹ್ಮಣಸ್ ಚತುರ್ಥ ಪಾದ. ಪ್ರಾಣ, ಪ್ರಾಣ ಅಂದರೆ ಘ್ರಾಣೇಂದ್ರಿಯ, ಈ ಘ್ರಾಣೇಂದ್ರಿಯವು ಇನ್ನೊಂದು ಪಾದ. ನಾಲ್ಕು ಇಂದ್ರಿಯಗಳು ಹೇಳಿದ್ದೇವೆ, ವಾಗಿಂದ್ರಿಯ ಆಯಿತು, ಈಗ ಪ್ರಾಣೇಂದ್ರಿಯ, ಅದು ವಾಯುನ ಜ್ಯೋತಿಷ ಭಾತಿ. ಈ ಮೂಗಿಗೆ ಏನು ವಾಯುದೇವತ ಅನುಗ್ರಹದಿಂದ ಇದಕ್ಕೆ ವಾಸನೆ ನೋಡುವ ಸಾಮರ್ಥ್ಯ ಇದೆ. ಕೆಲವರಿಗೆ ಸ್ವಲ್ಪ ಹೆಚ್ಚು ವಾಸನೆ ಗೊತ್ತಾಗ್ತದೆ, ಇಲ್ಲಿದ್ದರೆ ಏನೋ ಇದರಲ್ಲಿ ಏನೋ ಹಾಕಿಬಿಟ್ರೆ ಅದೇನು ಗುಡ್ ಲೈಟ, ಏನು ಹೇಳ್ತಾರೆ ಗ್ರ್ಯಾಂಡ್ ಲೈಟ, ಸೊಳ್ಳೆಕ್ಕೂ ಹೇಳ್ತಾರೆ ನೋಡಿ, ಗುಡ್ ನೈಟ್ ಗುಡ್ ನೈಟ್ ಗುಡ್ ಲೈಟ್ ಅಲ್ಲ ಗುಡ್ ನೈಟ್ ಅಂಥದ್ದೇನೋ ಹಾಕಿದ್ದರೆ ಆ ಕೆಮಿಕಲ್ ಸ್ಮೆಲ್ ಹೆಜ್ಜೆ ಇಟ್ಟರೆ ಬಹಳಷ್ಟು ಸ್ಮೆಲ್ ಬರ್ತಾ ಇದೆ. ನಾನು ಇಲ್ಲೇ ಇದ್ದೀನಿ, ನನಗೆ ಯಾವ ಸ್ಮೆಲ್ ಬರುತ್ತಲ್ಲ, ನಿಮಗೆ ಬರುತ್ತದಾ? ಕೆಲವರಿಗೆ ಏನು ಎಷ್ಟು ವಾಸನೆ ಇರುತ್ತದೆ ತಕ್ಷಣ ಗೊತ್ತು ಮಾಡ್ತಾರೆ, ಕೆಲವರಿಗೆ ಏನು ಸುತ್ತೆಲ್ಲ ಇಟ್ಟರು ಏನು ವಾಸನೆ ಗೊತ್ತಾಗಲ್ಲ. ಅಂದರೆ ಅವರವರಿಗೆ ಸ್ವಲ್ಪ ವಾಸನ ಸಾಮರ್ಥ್ಯ ಹೆಚ್ಚು ಕಡಿಮೆ ವ್ಯಕ್ತಿ ವ್ಯಕ್ತಿಗೆ ಇರುತ್ತದೆ ಸ್ವಲ್ಪ ವ್ಯತ್ಯಾಸ. ಅದು ವಾಯು ದೇವತಾ ಅನುಗ್ರಹ, ಏನೋ ಸ್ವಲ್ಪ ಇದ್ದರೆ ಸಾಕು ಅಲ್ಲವೇ, ಸ್ವಲ್ಪ ಏನೋ ಇದ್ದರೆ ಸಾಕೇ ಹೊರತು ಹೆಚ್ಚೇನು ಬೇಕಾಗಲ್ಲ, ಹೆಚ್ಚಿದ್ದರೂ ಪ್ರಾಬ್ಲಮೇ, ಎಲ್ಲಿ ವಾಸ ಮಾಡೋಕ್ಕಾಗಲ್ಲ, ಎಲ್ಲಿ ಹೋಗೋಕ್ಕಾಗಲ್ಲ, ಸುಮ್ಮನೆ ಪೂರ್ತಿ ಇಲ್ಲದಿದ್ದರೂ ಸಮಸ್ಯೆ, ಏನೋ ವ್ಯವಹಾರ ನಡೆಯುವುದಕ್ಕೆ ಸ್ವಲ್ಪ ಇದ್ದರೆ ವಾಸನ ಶಾಸನ ಶಕ್ತಿ ಸಾಕು. ಆದರೆ ಈ ಮೂಗಿಗೆ ವಾಸನ ನೋಡುವ ಶಕ್ತಿ, ಆ ಶಕ್ತಿ ಬೇಕು ಅಂದರೆ ಸುಗಂಧ ತಿಳ್ಕೊಂಡರೆ ಆಹಾ ಆನಂದ ಅಂದರೆ ಅದು ಭೋಗ, ಅದು ಬೇಡ. ಈ ವಾಸನ ನೋಡುವ ಶಕ್ತಿ ಈಶ್ವರನ ಶಕ್ತೇ, ಈಶ್ವರನಲ್ಲೇ ಬಿಟ್ಟುಬಿಡಿ, ಅಭಿಮಾನ ಬಿಡಿ,
ಈಶ್ವರನಿಗೆ. ಅದಕ್ಕಾಗಿ ವಾಯುನ ಜ್ಯೋತಿಷಾಭಾತಿ, ಇದು ವಾಯುದೇವತಕ್ಕೆ ಬಿಡಿ. ನಂತರ ಚಕ್ಷುರೇವ ಬ್ರಹ್ಮಣಶ್ಚತುರ್ಥ ಪಾದ, ಇನ್ನೊಂದು ಚಕ್ಷು. ಚತುರ್ಥ ಪಾದ ಸ ಆದಿತ್ಯೇನ ಜ್ಯೋತಿಷಾಭಾತಿ ತಪತಿ ಚ. ಈ ಚಕ್ಷು ಯಾರಿಗೆ? ಆದಿತ್ಯದಿಂದ. ಆದಿತ್ಯ ಅಂದರೆ ಈ ಸೂರ್ಯನಲ್ಲ, ಈ ಸೂರ್ಯನದು ಇದು 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 ಸ್ಥೂಲ ಶರೀರ. ಒಳಗೆ ಆದಿತ್ಯನ ದರ್ಶನ ಶಕ್ತಿ ಇದೆ ನೋಡಿ, ಅದು ಆದಿತ್ಯ. ಅದು ನಿಮ್ಮ ಎಲ್ಲರಲ್ಲಿದ್ದಾನೆ, ನನ್ನಲ್ಲಿ ಎಲ್ಲರಲ್ಲಿದ್ದಾನೆ, ಎಲ್ಲ ಕಡೆ ಇದ್ದನು ಆದಿತ್ಯ ದೇವತ. ಆ ದೇವತದು ನೋಟ ಎಂಬ ಶಕ್ತಿ ಇದೆಯಲ್ಲ, ಆ ಶಕ್ತಿ ಆದಿತ್ಯ ಶಕ್ತಿ. ಆ ಆದಿತ್ಯನೇ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿದ್ದು ನೋಡುತ್ತಾ ಇರ್ತಾನೆ. ಯಾರು ಕುರುಡಾಗಿ ಬಿಟ್ಟರೋ, ಆದಿತ್ಯನ ಶಕ್ತಿ ಕೆಲವು ದಿವಸ ಸಸ್ಪೆಂಡ್ ಆಯಿತು ಅಲ್ಲವೇ, ಸಸ್ಪೆಂಡ್ ಆಯಿತು. ಪೂರ್ವಜನ್ಮ ಪುಣ್ಯ ಇಲ್ಲ ಎಂದು ಮತ್ತೆ ಮುಂದಿನ ಜನ್ಮಕ್ಕೆ ಬರುತ್ತದೆ, ಅದರಲ್ಲಿ ತಾತ್ಕಾಲಿಕವಾಗಿ ಸಸ್ಪೆಂಡ್ ಆಯಿತು. ಅವರೇ ಮುಂದಿನ ಜನ್ಮಕ್ಕೆ ಮತ್ತೆ ಕಂಡುಕೊಂಡು ಬರ್ತದೆ ಅಷ್ಟೇ. ಈ ಜನ್ಮದಲ್ಲೇ ಕೆಲವೊಮ್ಮೆ ಮೊದಲು ಕೆಲವರಿಗೆ ಬಾಲ್ಯಕಾಲದಲ್ಲಿ ಏನು ಮಾಡ್ತಾರೆ, ನೋಟನ ಹೇಳ್ತಾರೆ, ದರ್ಶನ ದೃಷ್ಟಿ ಇರುತ್ತದೆ, ನಂತರ ಏನೋ ಆಗಿಬಿಟ್ಟು ಹೋಗುತ್ತದೆ, ಮತ್ತೆ ಏನೋ ಆಪರೇಷನ್ ಮಾಡಿ ನೋಡಿ ಮತ್ತೆ ಬರುತ್ತದೆ. ಅಂದರೆ ಏನಾಯಿತು, ಮಧ್ಯದಲ್ಲಿ ಸ್ವಲ್ಪ ಹತ್ತ ಬ್ಲಾಕ್ ಆಯಿತು, ಮತ್ತೆ ಬಂತು, ಮತ್ತೆ ಹೋಗ್ತದೆ. ಕೆಲವರಿಗೆ ಜನ್ಮತಃ ಬರಲ್ಲ, ನಂತರ ಆಪರೇಷನ್ ಮಾಡಿದಾಗ ಬಂದು ಬಿಡ್ತದೆ. ಅಂದರೆ ಏನು ಇದು ನೋಟ, ಈ ದೃಷ್ಟಿ ಎಂಬುದು ಆ ದೇವತಾ ಅನುಗ್ರಹ ಬಂದರೆ ಕೆಲಸ ಮಾಡ್ತದೆ, ಇಲ್ಲದಿದ್ದರೆ ಬ್ಲಾಕ್ ಆಗ್ತದೆ. ಹಾಗೆ ಅಂದರೆ ಇದೆಲ್ಲ ಆ ದೇವತಾ ಶಕ್ತಿಯ ದೇವತೆಗೆ ಸಮರ್ಪಿಸಿಬಿಡಿ. ನಾನು ಚೆನ್ನಾಗಿ ನೋಡ್ತೇನೆ ಎಂದು ಅಭಿಮಾನ ಬೇಡ. ಕುರುಡನಿಗೆ ನಾನು ಕುರುಡ ಎಂದು ಬೇಜಾರು ಬೇಡ. ಕಣ್ಣಿರುವವನಿಗೆ ನಾನು ಕಣ್ಣಿದೆ ಎಂದು ಸಂಭ್ರಮ ಬೇಡ. ಎರಡು ಇದ್ದರೆ ಇರುತ್ತದೆ, ಹೋದರೆ ಹೋಗುತ್ತದೆ. ಏನಿದೆ, ಎಷ್ಟು ದಿವಸ ಇರುತ್ತದೋ ಅಷ್ಟೇ ದಿವಸ ಅಲ್ಲವೇ. ಯಾವಾಗಲೂ ಕಣ್ಣಿರುತ್ತದೆ ಎಂದು ಹೇಳಕ್ಕಾಗಲ್ಲ, ಕಿವಿರುತ್ತದೆ ಹೇಳಕ್ಕಾಗಲ್ಲ. ಇನ್ನೊಂದು 2 ವರ್ಷನ 5 ವರ್ಷ ನಂತರ ಕುರುಡೆ ಆಗಬಹುದು, ಏನೋ ಏನೋ ಆಗಬಹುದು. ಇಂದ್ರಿಯಗಳು ಹೋಗುತ್ತವೆ, ಇರುವ ದಿನ ಇರುತ್ತದೆ, ಹೋದ ದಿನ ಹೋಗ್ತದೆ. ಏನಿದೆ, ಅಷ್ಟಿರಬೇಕಾ ಆಗ್ರಹನ? ಅಯ್ಯೋ ನಾನು ಕುರುಡನಾಗೇ ಬಿಟ್ಟು ಅಷ್ಟು ಬೇಜಾರ. ಅದು ಒಂದು ಇಂದ್ರಿಯ ನೋಡ್ತದೆ, ನೋಡಿದ್ರೆ ನೋಡ್ತದೆ, ಇಲ್ಲದ್ರೆ ಕಣ್ಣು ಮುಚ್ಕೊಳ್ತೀವಿ. ಏನಿದೆ, ಕಣ್ಣು ಮುಚ್ಕೊಂಡೆ ಅನ್ಕೊಳ್ತೀವಿ. ಏನಿದೆ, ಏಕೆ ಅಷ್ಟು ಬೇಜಾರು? ಇಂದ್ರಿಯ ಮೇಲೆ ಇಷ್ಟು ಅಭಿಮಾನ ಏಕೆ? ಅಲ್ಲವೇ, ಇದ್ದರೆ ನೋಡ್ತೀವಿ, ಇಲ್ಲದಿದ್ರೆ ಆಯಿತು, ನಡೆಯುತ್ತದೆ. ಇಂದ್ರಿಯಗಳ ಅಂದರೆ ಏಕೆಂದ್ರೆ ಇದೆಲ್ಲ ದೇವತಾರೂಪ. ಆ ದೇವತಾ ಅನುಗ್ರಹಕ್ಕೆ ಬಿಡಿ, ಅನುಭವ ಅಭಿಮಾನ ಬೇಡ. ಶ್ರೋತ್ರಮೇವ ಬ್ರಹ್ಮಣಶ್ಚತುರ್ಥ ಪಾದ ಸ ದಿಗ್ಭಿರ್ಜ್ಯೋತಿಷ ಭಾತಿ ಚ ತಪತಿ ಚ. ದಿಗ್ದೇವತಾ, ದಿಗ್ದೇವತದಿಂದ ಕಿವಿ ಕೆಲಸ ಮಾಡುತ್ತಾ ಇದೆ. ಅದರಿಂದ ನನ್ನ ಕಿವಿ ಬಿಡಿಯಾಗಿಲ್ಲ, ಆ ದಿಗ್ದೇವತಗಳಲ್ಲೇ ಸೇರಿಕೊಂಡಿದೆ. ಹೀಗೆ ಇತಿ ಅಷ್ಟಾದಶ ಖಂಡ. ಈಗ ಆದಿತ್ಯ, ಇದು ಆಧ್ಯಾತ್ಮಿಕ ಸೈಡ್ನಿಂದ ನೋಡಿದ್ದೇವೆ. ಈಗ ಆದಿತ್ಯ ಸೈಡು ಅಂದರೇನು? ಆಕಾಶದಲ್ಲಿ ಆದಿತ್ಯ ಬ್ರಹ್ಮೇದ್ಯ ಆದಿತ್ಯ. ಇದಾಯಿತು, ಇದು ಆಕಾಶ ಸಮಷ್ಟಿ ಆಯ್ತಲ್ಲ, ಇದು ಇನ್ನೊಂದು ಉಪಾಸನೆ, ಅದು ಮುಗಿಸಿಬಿಟ್ಟಿದ್ದೇವೆ. ಇನ್ನು ಇದು ಆದಿತ್ಯ ಬ್ರಹ್ಮ ಎನ್ನುವುದು ಇನ್ನೊಂದು ಉಪಾಸನೆ. ಇದರಿಂದ ಇವರಿಗೆ ಏನು ಫಲ? ಬ್ರಹ್ಮ ಸಂಪತ್ತಿ ಫಲ ಅಂತೆ. ಇದು ಮುಗಿಸಿಬಿಡೋಣ, ಇದಕ್ಕೆ ಫಲ ಹೇಳ್ತೀನಿ. ಎರಡು ಫಲ ಹೇಳಿದ್ದರು, ಲೌಕಿಕ ಫಲ ಏನು? ಒಂದೊಂದು ಇಂದ್ರಿಯಕ್ಕೆ ಹೆಚ್ಚಿನ ಶಕ್ತಿ ಬರುತ್ತದೆ, ಅದು ಸಕಾಮರಿಗೆ. ನಿಷ್ಕಾಮರಿಗೆ ತನ್ನ ಇಂದ್ರಿಯಗಳೆಲ್ಲ ವಿಶ್ವರೂಪನಲ್ಲಿ ಸೇರಿಕೊಂಡು ಬಿಟ್ಟು ನಾನೇ ವಿಶ್ವರೂಪನಾಗಿ ಬಿಡ್ತೀನಿ, ನನ್ನ ಪರ್ಸನ್ ಎಂಬುದು ಬಿಡಿಯಾಗಿಲ್ಲ, ನಾನು ವಿಶ್ವರೂಪನಲ್ಲೇ ಸೇರಿಕೊಂಡು ಬಿಡ್ತೀನಿ. ಅದಕ್ಕೆ ಬ್ರಹ್ಮ ಸಂಪತ್ತಿ, ಸಗುಣ ಬ್ರಹ್ಮ, ಬ್ರಹ್ಮಲೋಕ, ವೈಕುಂಠ. ಬ್ರಹ್ಮಲೋಕ ವೈಕುಂಠ ಅಂದರೆ ಅಲ್ಲಿಲ್ಲ, ಇದೆಲ್ಲ ಸೇರಿಕೊಂಡು ವೈಕುಂಠ ಅಷ್ಟೇ. ಈ ಹೋಲ್ ಜಗತ್ತೇ ಆಗಿಬಿಡ್ತಾನೆ, ಈ ಹೋಲ್ ವಿಶ್ವರೂಪ ವಿಶ್ವರೂಪ ವಿರಾಟ್ ರೂಪನೇ ಆಗಿಬಿಡ್ತಾನೆ. ವೈಕುಂಠ ಎನ್ನುವುದು ಬೇರೆ ಅಲ್ಲ, ಈ ವಿರಾಟ್ ರೂಪವಾಗಿರುವುದೇ ಸಗುಣ ಬ್ರಹ್ಮ. ಹೋಲ್ ಜಗತ್ತೇ ಆಗಿಬಿಡ್ತಾನೆ. ಎಲ್ಲಿ ಹೋಗ್ತಾನೆ? ಎಲ್ಲಿ ಹೋಗೋದಿಲ್ಲ, ಬರೋದಿಲ್ಲ, ಎಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆ ಇರ್ತಾನೆ, ಎಲ್ಲರ ಇಂದ್ರಿಯಗಳಲ್ಲಿ ಸೇರ್ಕೊಂಡಿದ್ದು ಇದ್ದು ಬಿಡ್ತಾನೆ. ಈಗ ಕೊನೆಯದು, ಈ ಅಧ್ಯಾಯದ ಕೊನೆಯ ಖಂಡ ಆದಿತ್ಯ ಬ್ರಹ್ಮ. 19. ಆದಿತ್ಯೋ ಬ್ರಹ್ಮ ಇತ್ಯಾದೇಶ ತಸ್ಯೋಪವ್ಯಾಖ್ಯಾನಂ ಅಸದೇವೇದಮಗ್ರ ಆಸೀತ್. ಆದಿತ್ಯ ಒನ್ ಅವರ್ ಕಾಲು ಗಂಟೆ ಎಂದು ಅವರು ಬರೆದಿದ್ದಾರೆ, ಆದರೆ ಬೇಡ ಅನಿಸುತ್ತದೆ, 1 ಅವರೇ ಸಾಕು, ಹೆಚ್ಚು ಹೇಳಲ್ಲ, 1-2-3 ನಿಮಿಷ ಹೇಳಿ ಮುಗಿಸಿಬಿಡ್ತೀನಿ. ಈ ಸ್ವಲ್ಪ ಈ ಆದಿತ್ಯ ಹೇಳ್ತೀನಿ. ಆದಿತ್ಯ ಅಂದರೆ ಬೆಳಗಿಸಿ ರೂಪಗಳನ್ನೆಲ್ಲ ತೋರಿಸುವುದು. ಆದಿತ್ಯ ಎಲ್ಲಿದ್ದಾನೆ? ಸೂರ್ಯ ಅಲ್ಲಿದ್ದಾನೆ ಅಲ್ಲವೇ. ಶಾಸ್ತ್ರ ದೃಷ್ಟಿಯನ್ನು ಹೇಳುತ್ತದೆ, ಬೆಳಕು ಆದಿತ್ಯ, ಅಗ್ನಿ ಬೆಳಕು, ಸೂರ್ಯನ ಬೆಳಕು, ಚಂದ್ರನ ಬೆಳಕು, ನಕ್ಷತ್ರದ ಬೆಳಕು, ಇನ್ನು ವಿದ್ಯುತ್ತಿನ ಬೆಳಕು. ಆಯ್ತಾ? ಇದು ಬಿಟ್ಟು ಇನ್ನೇನಾದರೂ ಇದೆ? ಅದಲ್ಲ ಲೌಕಿಕ, ಆತ್ಮ ಬೆಳಕು ಬೆಳಕೇ ಅಲ್ಲ ಅದು, ಅದು ಸ್ವತಃಸಿದ್ಧ. ಈ ಸೂರ್ಯನ ಬೆಳಕಿನಲ್ಲಿ ಹಾಗೆ ನೋಡಿದರೆ ಇಂದ್ರಿಯ ಬೆಳಕು, ಮನಸ್ಸಿನ ಬೆಳಕು ಎಲ್ಲ ಆಗುತ್ತದೆ, ಅದೆಲ್ಲ ಇಲ್ಲಿ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ.
ಇಲ್ಲಿ ಸೂರ್ಯ ಆದಿತ್ಯನ ಹೇಳ್ತಾ ಇದ್ದೀವಿ. ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಅಗ್ನಿ ಬೆಳಕು, ಚಂದ್ರ ನಕ್ಷತ್ರ, ಇನ್ನೊಂದು ರೇಡಿಯಂ ಆದಿಗಳಿರುತ್ತವೆ ನೋಡಿ, ಅದಕ್ಕೆ ಏನೋ ಬೆಳಕು ಹೇಳ್ತಾರೆ ಅದು ತರ್ಕಶಾಸ್ತ್ರದಲ್ಲಿ. ಆ ರೇಡಿಯಂಗಿರುತ್ತೆ ನೋಡು ಸಹಜವಾದ ಬೆಳಕು, ವಿದ್ಯುತ್ ಬೆಳಕು, ಆ ವಿದ್ಯುತ್ತೇ ಈ ವಿದ್ಯುತ್ತು, ಅದು ಇದು ಬೇರೆ ಅಲ್ಲ, ಒಂದೇ ವಿದ್ಯುತ್. ಈ ಎಲ್ಲ ಬೆಳಕು ಸೇರಿಸಿ ಒಟ್ಟು ಆದಿತ್ಯ ಹೇಳಿದ್ದೇವೆ. ಈ ಆದಿತ್ಯನಿಂದಲೇ ನಮಗೆ ರೂಪ ಕಂಡು ಬರುತ್ತದೆ. ಆದಿತ್ಯ ಅಂದರೆ ಎನಿ ಲೈಟ್, ಇನ್ ಶಾರ್ಟ್ ಎನಿ ಲೈಟ್ ಆನ್ ದ ಅರ್ತ್ ಇಸ್ ಆದಿತ್ಯ. ಈಗ ಆದಿತ್ಯ ಎಲ್ಲಿದ್ದಾನೆ ಹೇಳಿ? ಈಗ ನಾನು ಹೇಳಿರುವ ಆದಿತ್ಯ ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಆದಿತ್ಯ ಅವನೊಬ್ಬನಂದರೆ ರಾತ್ರಿಗೆ ನಮಗೆ ಈ ಬೆಳಕನ್ನ ನೋಡ್ತೀವಲ್ಲ, ಆದಿತ್ಯ ಇಲ್ಲದೆ ನೋಡ್ತಾ ಇದ್ದೀವ ಅಂದರೆ ಇವನು ಆದಿತ್ಯನೇ, ಇವನು ಆದಿತ್ಯನೇ. ಬರಿ ಯಾರು ಯಾರು ಆದಿತ್ಯ ಅಂದರೆ ಯಾವ ಯಾವ ಬೆಳಕಿನಲ್ಲಿ ಏನೇನು ನೋಡ್ತಿರೋ ಅದೆಲ್ಲ ಆದಿತ್ಯ. ಸೂರ್ಯ, ಚಂದ್ರ, ನಕ್ಷತ್ರ, ದೀಪ, ಈ ಕರೆಂಟು, ಇನ್ನೇನಿದೆ ನಿಮ್ಮ ರೇಡಿಯಂ ಆದಿಗಳು, ಅಷ್ಟೇ. ಲೈಟ್ನಿಂಗ್ ಇರ್ತದೆ ನೋಡಿ ಆ ಮಿಂಚು, ಅದು ಇದೆಲ್ಲ. ಆಲ್ ದಿಸ್ ಕೈಂಡ್ ಆಫ್ ಲೈಟ್ ಇಸ್ ಆದಿತ್ಯ. ಈ ಆದಿತ್ಯನ ಬೆಳಕಿನಿಂದಲೇ ಎಲ್ಲ ಕಂಡು ಬರ್ತಾ ಇದೆ. ನಾಮರೂಪಗಳೆಲ್ಲ ಆದಿತ್ಯ ಇರುವಕ್ಕೆ ಮುಂಚೆ, ಅಂದ್ರೆ ಏನು, ಕಣ್ಣಿನಿಂದ ನೋಡುವಕ್ಕೆ ಮುಂಚೆ ನಾಮರೂಪಗಳೆಲ್ಲ ಅವ್ಯಕ್ತವಿತ್ತು. ಅದರಿಂದ ಅಸದೇ ವೇದಮಗ್ರ ಆಸೀತ್. ಈ ನಾಮರೂಪ ಜಗತ್ತೆಲ್ಲ ಮೊದಲು ಅಸತ್ತಿತ್ತು, ಸತ್ತಾಯ್ತು. ಅಸತ್ ಅಂದ್ರೆ ಅವ್ಯಕ್ತವಾಗಿತ್ತು, ನಂತರ ತೋರುಕೊಂಡಿತು. ತತ್ ಸದಾಸೀತ್, ತತ್ ಸಮಭವತು, ತದಾಂಡಂ ನಿರವರ್ತತ. ಅದೆಲ್ಲ ಸತ್ ಅಂದ್ರೆ ಎಲ್ಲವೂ ತೋರುಕೊಳ್ಳುವುದು ಶುರುವಾಯಿತು. ಮೊದಲು ಒಂದು ಅಂಡರೂಪವಿತ್ತು, ಇದು ಸುಮ್ಮನೆ ಕಥಾ ಮಾತ್ರ, ಅರ್ಥವಾಗುವುದಕ್ಕೆ ಅರ್ಥವಾದ, ಜಸ್ಟ್ ವೇ ಆಫ್ ಎಕ್ಸ್ಪ್ಲೇನಿಂಗ್ ಇಟ್. ಅಂಡದಲ್ಲಿ ಅಂದರೆ ಮೊದಲು ಅಜ್ಞಾತವಿತ್ತು, ನಾಮರೂಪಗಳೆಲ್ಲ ಅಜ್ಞಾತವಿತ್ತು. ನಂತರ ತೋರಿಕೆ ತೋರುವುದು ಶುರುವಾಯಿತು ಅಂಡಂ. ಆ ಅಂಡಮು ತತ್ ಸಂವತ್ಸರಸ್ಯ ಮಾತ್ರ ಮಶಯತ, ಅದು ಒಂದು ಸಂವತ್ಸರ ಆಗಿ ಹಾಗೇ ಇತ್ತು. ನಂತರ ಅದು ತನ್ನೆರ ಭಿದ್ಯತ, ಅಂಡಂ ಬಿದ್ದು ಹೋಗಿ ತೇ ಅಂಡ ಕಪಾಲೆ ರಜತಂಚ ಸುವರ್ಣಂಚ ಅಭವತ. ಒಂದು ಅಂಡ, ಅಂಡಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ, ಎಗ್ಗಕ್ಕೇನು ಹೇಳ್ತಾರೆ, ಮೊಟ್ಟೆ. ಆ ಮೊಟ್ಟೆ ಮೊಟ್ಟೆ ಒಡೆದು ಹೋದಾಗ ಏನಾಗ್ತದೆ, ಎರಡು ಎರಡು ಪಾರ್ಟ್ ಆಗುತ್ತದಲ್ಲ, ಅದಕ್ಕೇನು ಹೇಳ್ತಾರೆ, ಹೋಳುಗಳು ಹೇಳ್ತಾರ, ಹೋಳುಗಳು, ಆ ಎರಡು ಹೋಳುಗಳು, ಅದಕ್ಕೆ ಕಪಾಲ ಸಂಸ್ಕೃತದಲ್ಲಿ. ಒಂದು ಮಡಿಕೆಯನ್ನು ಒಡೆದು ಹಾಕಿದರೆ ಎರಡು ಪಾರ್ಟ್ ಆಗುತ್ತದಲ್ಲ, ಅದನ್ನು ಕಪಾಲ ಹೇಳ್ತಾರೆ, ಅದು ಕಪಾಲ. ಅಂಡ ಕಪಾಲ, ಅಂಡ ಅಂದರೆ ಮೊಟ್ಟೆ, ಒಡೆದು ಹಾಕಿದರೆ ಎರಡು ಪೀಸಸ್ಗೆ ಕಪಾಲ, ಈ ಕಪಾಲ ಈ ಕಪಾಲ, ಈ ಹೋಳು ಈ ಹೋಳು. ಅದರಿಂದ ತೇ ಅಂಡ ಕಪಾಲೆ ರಜತಂಚ ಸುವರ್ಣಂಚ ಅಭವತ. ತದ್ಯದ್ ರಜತಂ ಸೇಯಂ ಪೃಥಿವಿ. ಒಂದು ರಜತ ಕಪಾಲ, ಒಂದು ರಜತ ಅಂದರೆ ಬೆಳ್ಳಿ, ಸುವರ್ಣ ಅಂದರೆ ಚಿನ್ನ, ಒಂದು ಚಿನ್ನದ ಹೋಳು, ಒಂದು ಏನು ಅಂದರೆ ಈ ಅಂಡ ಎಂತ ಅಂಡ ನೋಡಿ, ಇದು ಚಿನ್ನ ಚಿನ್ನ ರಜತದ ಅಂಡ ಅಂದರೆ ಹೆಚ್ಚಿಂದು ಎಂತ ಅರ್ಥ ಅಷ್ಟೇ. ನಮ್ಮ ಲೌಕಿಕದಲ್ಲ ಎಂದು ಹೇಳುವುದಕ್ಕೆ ಯಾವುದೋ ಒಂದು ಜನರು ಹೇಳ್ತಾರೆ, ವಿದೇಶಿಯರಿಗೆ ಅರ್ಥವಾಗಲ್ಲ. ಒಂದು ಅಂಡ ಇರುತ್ತದಂತೆ ಮೊಟ್ಟೆ, ಅದು ಒಡೆದು ಹಾಕಿದರೆ ಒಂದು ಚಿನ್ನ ಒಂದು ರಜತ ಇದ್ದರೆ ಎರಡು ಹೋಳುಗಳು ಚಿನ್ನ ಆಗಬೇಕು, ಎರಡು ರಜತ ಆಗಬೇಕು, ಎರಡು ಬೆಳ್ಳಿ ಆಗಬೇಕು, ಎರಡು ಚಿನ್ನ ಆಗಬೇಕು. ಯಾವುದಾದರೂ ಚಿನ್ನ ಒಂದು ಅರ್ಧ ಚಿನ್ನ ಹೊಡೆದ್ರಿಂದ ಮೊಟ್ಟೆ ಎಲ್ಲಿಯಾದರೂ ಇರುತ್ತದ, ಅದು ಒಡು ಹೋಗ್ತದಂತೆ. ಅದರಲ್ಲಿ ಯಾರು ಹೊಡೆಯದೆ ಅಲ್ಲ, ಕಲ್ಪಿತ ಕಥಾ ಇದು, ಕಲ್ಪಿತ ಅಲ್ಲಪ್ಪ, ಇದು ಲೌಕಿಕವಲ್ಲ ಎಂದು ಹೇಳುವುದಕ್ಕೆ ಅದು ಒಂದು ಪ್ರಕ್ರಿಯೆ, ಅದು ಒಂದು ತತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ವಿಚಿತ್ರ ಪ್ರಕ್ರಿಯೆ. ಅದು ಒಂದು ಪ್ರಕ್ರಿಯೆ, ಇಟ್ ಹಸ್ ಗಾಟ್ ಎ ಡೀಪರ್ ಸಿಂಬಾಲಿಕ್ ಮೀನಿಂಗ್ಸ್. ಅದಕ್ಕೋಸ್ಕರ ನಮ್ಮ ಜನರು ಇದು ಲೌಕಿಕವಲ್ಲ ಎಂದು ಹೇಳುವುದಕ್ಕೆ ಒಂದು ವಿಶಿಷ್ಟವಾಗಿ ಬರೆದಿದ್ದಾರೆ. ತದ್ಯದ ರಜತಂ ಸೇಯಂ ಪೃಥಿವಿ. ಆ ರಜತದ ಬೆಳ್ಳಿ ಇದಲ್ಲ ಅದು ಪೃಥಿವಿ. ಒಂದು ಒಡೆದು ಹೋದಾಗ ಎರಡು ಹೋಳುಗಳಾಗುತ್ತದಲ್ಲ, ಮೇಲೆ ಹೋಳು ಒಂದು, ಕೆಳಗೆ ಹೋಳು ಒಂದು. ಆ ಬೆಳ್ಳಿಯ ಹೋಳೇನೋ ಈ ಪೃಥ್ವಿ. ಈಗ ಚಿನ್ನದ ಹೋಳು ಯಾವುದು? ಯತ್ ಸುವರ್ಣಂ ಸ್ಯಾದ್ಯವು ಮೇಲಿನ ಅಂತಾರೆ, ಮೇಲಿನ ಲೋಕ ಸ್ವರ್ಗಲೋಕ, ಇದು ಭೂಲೋಕ ಅಂದ್ರೆ ಇದು ಭೂಮಿ, ಅದು ಅದು ಮೇಲಿಂದು. ದೇವ್ ಅಂದ್ರೆ ಆಕಾಶ, ಮೇಲೆ ಆಕಾಶಕ್ಕೆ ಬಾರ್ಡರ್ ಇದೆ ನೋಡಿ, ಇದ್ಯಾ? ಬೇಕಾದ್ರೆ ನೀವು ಹೋಗಿ ನೋಡಿ ಅನ್ಸಲ್ಲ, ನಮ್ಮ ಸೈಂಟಿಸ್ಟ್ಗೆ ಹೇಳಿ ಹೋಗಿ ನೋಡೋಕೆ, ಆ ನೀಲಾಕಾಶ ಕಂಡು ಬರ್ತದೆ ನೋಡಿ, ಅವ ಅದು ಅದು ಎಷ್ಟು ದೂರ ಇದೆ ಅದು ಗೊತ್ತಿಲ್ಲ, ಹೋಗಿ ನೋಡಿ, ಹೋಗಿ ಗೊತ್ತಾಗ್ತದೆ ಅದು ಎಲ್ಲಿದೆ. ಅದು ಅದು ದ್ಯವು ಯಜ್ಜರ ಇರ್ತೆ ಪರ್ವತ ಅಂದ್ರೆ ಅವ ಆ ಅಂಡದಿಂದಲೇ ಈ ಸೃಷ್ಟಿಯೆಲ್ಲ ಆಯಿತು ಎಂದು ಹೇಳುವುದಷ್ಟೇ. ಅವನೇ ಆದಿತ್ಯ, ಆದಿತ್ಯನೇ ಇದೆಲ್ಲ ಮಾಡ್ತಾ ಇದ್ದಾನೆ, ಅಂದರೆ ಪರಮಾತ್ಮನೇ ಆಗಿದ್ದಾನೆ ಎಂದು ಒಂದು ಮಾಡಲ್ ಅಷ್ಟೆ. ಯಜ್ಜರ ಇರ್ತೆ ಪರ್ವತ, ಜರ ಇರುತ್ತದೆ ನೋಡಿ, ಜರ ಏನು ಹೇಳ್ತಾರೆ,
ಗರ್ಭದಲ್ಲಿರುವ ಮಗುಗೆ ಪರಿವೇಷ್ಟನ ಒಂದು ಇರುತ್ತದೆ ನೋಡಿ. ಪರಿವೇಷ್ಟನ ಅಂದರೆ ಒಂದು ಮುಚ್ಚಳ, ಆ ಕವರಿಂಗ್ ಅದು. ಅದಕ್ಕೆ ಜರಾಯುತ್ತೆ ಪರ್ವತ, ಅದೇ ಇದೆಲ್ಲ ಪರ್ವತ ಆಗುತ್ತದೆ ಅದು ಹುಟ್ಟಿದನದು. ಯದುಲ್ಬಂ ಸಮೇಘೋ ನಿಹಾರಹ, ಉಲ್ಬಂ ಅಂದರೆ ನೋ ಗರ್ಭ ಪರಿವೇಷ್ಟನಂ ಸ್ಥೂಲಮಂಡಲಸ್ಯ ದ್ವಿಷಪಲಿ ಭಾವಪಾಲೆ ಆಸೀತ್. ಏದೋ ಉಲ್ಬಂ ಅಂದರೆ ಅದು ಕಾರ್ಡ್ ಇರುತ್ತದೆ ನೋಡಿ, ತಾಯಿಗೆ ಅದಕ್ಕೆ ಒಂದು ಕನೆಕ್ಟ್ ಮಾಡೋದು ಅಂಬಲಿ ಕಾರ್ಡ್. ಅಂಬಲಿ ಕಾರ್ಡ್ ಅನ್ನೋದು ಏನು ಹೇಳ್ತಾರೆ, ತಾಯಿಗೆ ಮಗುಗೆ ಒಂದು ಆ ರಕ್ತ ಮೊದಲು ಹೊಟ್ಟೆಯಲ್ಲಿರುವಾಗ ರಕ್ತ ಹೋಗುವುದಕ್ಕೆ ಒಂದು ಒಂದು ತಂತಿ ಇರುತ್ತದೆ ನೋಡಿ, ಬಳ್ಳಿ ಹೇಳ್ತಾರ, ಒಕ್ಕಳು ಬಳ್ಳಿಯ ಯಾವುದೋ ಒಂದು. ನಿಮ್ಗೆ ಅರ್ಥವಾಯ್ತಲ್ಲ ಸಾಕು ಭಾಷೆ ಏನಿದೆ ಯಾವುದೋ ಒಂದು ನಿಮಗೆ ಗೊತ್ತಿದೆ. ದಟ್ ಕಾರ್ಡ್ ಅಂಬ್ಲಿಕಲ್ ಕಾರ್ಡ್ ಇರುತ್ತದಲ್ಲ ಅದೇನೋ ಉಲ್ಬಂ. ಅದು ಮೇಘ ಸಮೇಘೋ ನಿಹಾರೋ ವಶ್ಯಾಯ ಭವತ್ ಅಂದರೆ ಯಾ ಗರ್ಭಸ್ಯ ಜಾತಸ್ಯ ದೇಹೇ ಧನ ಧಮನಯ, ಅದರಲ್ಲಿ ಧಮನಿಗಳು ಇರುತ್ತಾ ಇಲ್ಲ ಅಂದರೆ ರಕ್ತ ರಕ್ತನಾಳಗಳು ಅದೆಲ್ಲ ಈ ನದಿಗಳು. ಅಂದರೆ ಈ ಪ್ರಪಂಚ ತೋರುತ್ತಾ ಇದೆಲ್ಲ ಇದೆಲ್ಲ ವಿಶ್ವರೂಪನೇ ಹೀಗೆ ಹುಟ್ಟಿದ. ಅದು ಮೊಟ್ಟೆಗೆ ಒಡೆದು ಹೋಯಿತು, ಇದು ಭೂ ಆಯಿತು, ಅದು ಆಕಾಶ ಮೇಲೆ ಮಧ್ಯದಲ್ಲಿ ಇದ್ದಾನೆ ಅವನೇ ಇದೆಲ್ಲ ಎಂದು ಅರ್ಥ ಅಷ್ಟೆ. ಯದ್ ವಾಸ್ತೇಯ ಮುದಕಂ ಸಸ ಮುದ್ರಹ, ಅದರಲ್ಲಿ ಆ ಮೊಟ್ಟೆ ಒಳಗೆ ಆ ಮಗು ಜೊತೆಗೆ ನೀರು ಇರುತ್ತದೆ ನೋಡು, ಅದು ಸಮುದ್ರ. ಅಂದರೆ ಅರ್ಥವೇನು, ಈ ಬ್ರಹ್ಮಾಂಡವನ್ನು ಆ ಮಾಡಲ್ನಲ್ಲಿ ನೋಡಿ. ಈ ಬ್ರಹ್ಮಾಂಡದಲ್ಲಿ ನಾವು ವಸ್ತುಗಳು ಅನೇಕ ಕಂಡು ಬರ್ತವೆ, ಇದೆಲ್ಲ ಒಟ್ಟು ಪರಸ್ಪರ ಸಂಬಂಧವಿದ್ದಂತೆ ಒಂದು ವಸ್ತುವಿಗೆ ಸೇರಿಸಬೇಕು, ಅದಕ್ಕೆ ಒಂದು ಮಾಡಲ್ ಹೇಳ್ಕೊಡ್ತಾರೆ. ಅದರಿಂದ ಇಷ್ಟೆಲ್ಲ ನಾನಾ ಪದಾರ್ಥಗಳೆಲ್ಲ ಪರಸ್ಪರ ಸಂಬದ್ಧವಾಗಿ ಒಬ್ಬ ವ್ಯಕ್ತಿಗೆ ಸೇರಿಸಿಬಿಟ್ಟರೆ ಇದೆಲ್ಲ ಒಟ್ಟು ಒಂದಕ್ಕೆ ಒಂದು ಸಂಬಂಧ ಸೇರಿಸಿ ಒಟ್ಟು ಎಂದು ಭಾವನೆ ಬರುತ್ತದೆ. ಇಲ್ಲದಿದ್ದರೆ ಅದಕ್ಕಿದಕ್ಕೆ ಕನೆಕ್ಷನ್ ಮಾಡುವುದು ಹೇಗೆ, ಇದೆಲ್ಲ ಒಂದೇ ಅಂದರೆ ಒಂದೇ ಎಂದು ಊಹಿಸುವುದು ಹೇಗೆ, ಇಷ್ಟು ಬಗೆ ಬಗೆ ಇದೆ. ಈ ಬಗೆ ಬಗೆ ಪದಾರ್ಥಗಳನ್ನೆಲ್ಲ ಒಟ್ಟಿಗೆ ಸೇರಿಸಬೇಕಂದ್ರೆ ಯಾವುದೋ ಒಂದು ಮಾಡಲ್ ಹೇಳಿಕೊಟ್ಟು ಅದರಲ್ಲಿ ಈ ನದಿಗಳು ಇದೆಲ್ಲ ಎಲ್ಲ ಸೇರಿಸಿ ಒಟ್ಟೇ ಒಟ್ಟು ಆದಿತ್ಯ ಅಥ ಯತ್ತದ ಜಾಯತ ಸೋ ಅಸಾವ ಆದಿತ್ಯ, ಇದರಿಂದ ಯಾರು ಹುಟ್ಟಿದರೋ ಅವರ ಆದಿತ್ಯ, ಅವರ ಆದಿತ್ಯನೇ ಬಂದು ಇದೆಲ್ಲ ಬೆಳಗುತ್ತಾ ಇದ್ದಾನೆ, ಇದೆಲ್ಲ ತಾನೇ ಹುಟ್ಟಿ ತಾನೇ ಬೆಳಗುತ್ತಾ ಇದ್ದಾನೆ. ಜಾಯಮಾನಂ ಘೋಷಾವುಲೂಲವ, ಇದೆಲ್ಲ ಯಾರು ಅವನು ಹುಟ್ಟಿದಾಗ ಇವನು ಹೀಗೆ ಹೀಗೆ ಹುಟ್ಟಿದಾಗ ಏನಾಯ್ತು ಅಂದರೆ ಒಂದು ದೊಡ್ಡ ಹಬ್ಬ ಮಾಡಿಕೊಂಡ್ರಂತೆ. ಏನು ಘೋಷ ಅಂದರೆ ಮಗು ಹುಟ್ಟಿದರೆ ಜನರೆಲ್ಲ ಏನೋ ಬಾಜಾ ಬಂದು ಸಂತೋಷ ಮಾಡ್ಕೊಳ್ತಾರಲ್ಲ, ಹಾಗೆ ಉಲೂಲವಹ ಅಂದರೆ ಎಲ್ಲ ಸಂತೋಷ ಹಬ್ಬ ಮಾಡ್ತಾ ಇದ್ದಾರೆ. ಅನೂದು ತಿಷ್ಠನ್ ಸರ್ವಾಣಿ ಚ ಭೂತಾನೆ, ಹಾಗೆ ಸೂರ್ಯೋದಯವಾದರೆ ಸಾಕು. ಸೂರ್ಯೋದಯ ಅಂದರೆ ಈ ಉದಯ ಅಲ್ಲ, ಈ ಬ್ರಹ್ಮಾಂಡವೇ ಉದಯ. ಅಂದರೆ ನಾವು ಎಚ್ಚರಗೊಂಡಾಗ ಪ್ರಪಂಚವೆಲ್ಲ ತೋರ್ತವೆ, ಮಲ್ಕೊಂಡ್ರೆ ಎಚ್ಚರವೆಲ್ಲ ಪ್ರಪಂಚವೆಲ್ಲ ಹೋಗುತ್ತವೆ. ನಾವು ಮಲ್ಕೊಳ್ತೀವಲ್ಲ ಅದೇ ಸೂರ್ಯ, ಇಡೀ ಬ್ರಹ್ಮಾಂಡವೆಲ್ಲ ಕಂಡು ಬರ್ತದೆ. ಸೂರ್ಯೋದಯವಾಯಿತು, ನಾವು ಎಚ್ಚರಗೊಂಡಿದ್ದೇವೆ, ಅರಿವು ಆಯಿತು, ಬ್ರಹ್ಮಾಂಡವೆಲ್ಲ ತೋರ್ಕೊಂಡಿದ್ದು ಇದೇ ಹೋಗಿದ್ದೇವೆ. ಬ್ರಹ್ಮಾಂಡವೆಲ್ಲ ಲಯವಾಯಿತು, ಸೃಷ್ಟಿ ಲಯ ಸೃಷ್ಟಿ ಲಯ, ಯಾವ ಯಾವ ಎಚ್ಚರಿಕದಿಂದ ಎಲ್ಲ ತೋರ್ಕೊಂಡಿತೋ ಅದು ಆದಿತ್ಯ, ಅವರಿಂದ ಎಲ್ಲ ಬ್ರಹ್ಮಾಂಡ. ಎಚ್ಚರವಿಲ್ಲದಿದ್ದರೆ ಒಂದು ಪ್ರಪಂಚ ತೋರ್ತದೆ, ಅಂದರೆ ಎಚ್ಚರಕ್ಕೆ ಪ್ರಪಂಚ ಎಂದು ಹೆಸರು. ಮಲ್ಕೊಂಡು ಬಿಟ್ಟರೆ ಎಚ್ಚರವೆಲ್ಲ ಹೋಯ್ತು, ಅದು ಆದಿತ್ಯ. ಸರ್ವೇ ಚ ಕಾಮಾಸ್ ತಸ್ಮಾತ್ ತೋಯೋದಯಂ ಪ್ರತಿಪತ್ಯ, ಅದರಿಂದ ಅವನೇ ಉದಯಿಸಿದ್ದರೆ ಎಲ್ಲ ಕಂಡು ಬರ್ತದೆ, ಅವರು ಮತ್ತೆ ಮತ್ತೆ ಉದಯಿಸಿದ್ದರೆ ಪ್ರಪಂಚವೆಲ್ಲ ಕಂಡು ಬರ್ತದೆ. ಅವರು ಉದಯಿಸಿಲ್ಲ ಅಂದರೆ ಏನು ಕಂಡು ಬರಲ್ಲ. ಅವನು ಆದಿತ್ಯ, ಅವನನ್ನು ಉಪಾಸನೆ ಮಾಡು, ಏನಾಗುತ್ತದೆ, ಇದೊಂದನ್ನು ಉಪಾಸನೆ ಅಂದರೆ ತನ್ನ ಎಚ್ಚರವನ್ನೇ ಆದಿತ್ಯ ಎಂದು ಸೇರಿಸಿ ಅವನಲ್ಲೇ ಎಲ್ಲ ಬ್ರಹ್ಮಾಂಡ ತೋರುತ್ತಾ ಇದೆ. ಹೀಗೆ ಸೇರಿಸ್ಕೊಂಡ್ರೆ ಸ ಏತಮೇವಂ ವಿದ್ವಾನ್ ಆದಿತ್ಯಂ ಬ್ರಹ್ಮೇತ್ಯುಪಾಸ್ತೆ, ಈ ಆದಿತ್ಯವನ್ನು ಪರಮಾತ್ಮ ಎಂದು ಯಾರು ಉಪಾಸನೆ ಮಾಡ್ತಾರೋ, ಅಭ್ಯಾಸೋಹ ಯದೇನಂ ಸಾಧವೋ ಘೋಷ, ಅವನ ಜೀವನದಲ್ಲಿ ಎಲ್ಲ ಸಾಧು ಘೋಷಗಳು ಅಂದರೆ ಆನಂದ ಆನಂದ ಪರವಶ ಘೋಷ, ಘೋಷ ಅಂದರೆ ಶಬ್ದಗಳು ಆಗುತ್ತವೆ, ಆಗಚ್ಚೇಯುಹು, ಇವರಿಗೆಲ್ಲ ಸುಖವೇ ಆನಂದವೇ ಆಗುತ್ತದೆ. ಇದೆಲ್ಲ ಲೌಕಿಕ ಫಲ, ನಿಜವಾದ ಫಲ ಏನಂದರೆ ಬ್ರಹ್ಮಪ್ರಾಪ್ತಿ. ಇದೆಲ್ಲ ಬ್ರಹ್ಮಪ್ರಾಪ್ತಿ ಎಂದು ಹೇಳಿದ್ದಾರೆ. ಇದರಿಂದ ಸಾಕು, ಮೂರನೆಯ ಅಧ್ಯಾಯ ಮುಗಿಸಿಬಿಟ್ಟಿದ್ದೇವೆ. ಈಗ ನಾಲ್ಕನೇ ಅಧ್ಯಾಯ ಇನ್ನೊಂದು ಹಂತಕ್ಕೆ ಹೋಗುತ್ತದೆ, ಅದು ಬೇರೆ. ಸಂವರ್ಗ ವಿದ್ಯೆ ಎನ್ನುವುದು ಅದು ನಾಳೆ ಹೇಳೋಣ. ಜಾನಶ್ರುತಿ ಎಂದು ಒಬ್ಬ ರಾಜ ಇರುತ್ತಾನೆ, ಆ ರಾಜನು ಒಬ್ಬನ ರೈಕ್ವ ಎಂಬ ಗುರುಗಳ ಕಡೆ ಹೋಗಿ ಒಂದು ಸಂವರ್ಗ ವಿದ್ಯೆ ಎಂದು ಇನ್ನೊಂದು ಉಪಾಸನೆ. ನಾಲ್ಕನೇ ಅಧ್ಯಾಯದಲ್ಲಿ ಮೂರೇ ಉಪಾಸನೆಗಳು, ಒಂದು ಸಂವರ್ಗ ವಿದ್ಯೆ, ಒಂದು ಸತ್ಯಕಾಮ ಜಾಬಾಲಂದು, ಇನ್ನೊಂದಿದೆ ಅದು ಏನು ಉಪಕೋಸಲ ಹೇಳ್ತಾರೆ ಮರೆತು ಹೋದೆ, ಅದೊಂದು ಹೇಳಬೇಕು, ಅದು ಹೇಳೋಣ. ಇನ್ ವಿಲ್ಸಿ ಟುಮಾರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.